ನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಈ ಒಂದು ಬೆಳಗ್ಗೆ ಹೊತ್ತಿನ ಒಂದು ವಿಷಯಸ್ನ ತಿಳಿಸ್ಕೋತೀನಿ ಹಾಗೂ ಈ ದಿನದಲ್ಲೂ ಕೂಡ ದೇವರ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲು ದೇವರು ಕೊಟ್ಟಂಥ ಕೃಪೆ ದಯೆ ಮತ್ತು ನನ್ನಲ್ಲಿ ಉಂಟಾ ಉಂಟಾಗುವಂಥ ಪರಿವರ್ತನೆಗೆ ದೇವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದರಿಂದ ದೇವರಿಗೆ ವಿಶೇಷವಾಗಿ ಮತ್ತೆ ಸಭಿಕರಿಗೂ ಈ ಅವಕಾಶವನ್ನ ಕೊಟ್ಟಿದ್ದಕ್ಕೋಸ್ಕರ ನಾನು ಧನ್ಯವಾದಗಳನ್ನ ತಿಳಿಸ್ಕೊತೀನಿ ಸಹೋದರ ಸಹೋದರೇ ನಾವು ಈ ದಿನದಲ್ಲಿ ಆರಿಸಿಕೊಂಡಿರುವ ವೇದ ಭಾಗವನ್ನ ಸ್ವಲ್ಪ ನಾವು ಗಮನಿಸಿದಾಗ ನಾವು ಒಂದು ವೇಳೆ ಬಾಲ್ಯದಿಂದಲೇ ಕ್ರೈಸ್ತರಾಗಿ ಇದ್ದ ಪಕ್ಷದಲ್ಲಿ ಈ ಒಂದು ವಾಕ್ಯವನ್ನ ಒಂದು ವೇಳೆ ದಿನನಿತ್ಯ ಈ ವಾಕ್ಯವನ್ನ ನಾವು ಉಚ್ಚರಿಸ್ತಾ ಇದ್ದೀವಿ ಅಲ್ವಾ ನಾವು ಪ್ರೊನೌನ್ಸ್ ಮಾಡ್ತಾ ಇರ್ತೀವಿ ಯಾಕಂದ್ರೆ ಆ ಯೇಸು ಕ್ರಿಸ್ತನು ನಮಗೆ ಹೇಳಿಕೊಟ್ಟ ಒಂದು ಸಿಂಪಲ್ ಆಗಿರುವಂತ ಒಂದು ಪ್ರಾರ್ಥನೆ ಆ ಪ್ರಾರ್ಥನೆಯಲ್ಲಿ ಅಡಿಗೆರುವಂಥ ವಿಶೇಷತೆ ಆ ಪ್ರಾರ್ಥನೆಯಲ್ಲಿ ಇರುವಂಥ ಕಾರ್ಯಗಳನ್ನು ನಾವು ಸ್ಟಡಿ ಮಾಡೋಕ್ಕೆ ಹೊರಟ್ರೆ ಅದರಲ್ಲಿ ತುಂಬ ವಿಷಯಗಳು ಅದು ಅದರಲ್ಲಿ ಅಡಗಿರೋದನ್ನು ಕೂಡ ನಾವು ನೋಡ್ಬೋದು ಅದರಿಂದ ಆ ಇಡೀ ಪ್ರಾರ್ಥನೆಯನ್ನು ನಾವು ನೋಡೋದಕ್ಕೆ ತುಂಬ ಟೈಮ್ ತಗೋತದೆ ಅದು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಏನು ಮಾಡ್ಬೋದು ರೀ ಅದರ ವಿಚಾರವಾಗಿ ನೀವು ಸ್ಟಡಿ ಮಾಡ್ಬೋದು ಇವತ್ತು ನನಗೆ ಕೊಟ್ಟಿರುವಂಥ ಒಂದು ಅವಕಾಶದಲ್ಲಿ ಅದರಲ್ಲಿರುವ ಒಂದೇ ಒಂದು ವಾಕ್ಯವನ್ನ ನಿಮ್ಮ ಮಧ್ಯೆ ಅದನ್ನ ಓದಿ ಅದರಲ್ಲಿ ಇರುವಂತ ಸಾರಾಂಶವನ್ನ ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋಣ ಈಗ ಈಗಾಗಲೇ ಸಹೋದರರು ಅವ್ರಿಗೆ ಓದಿದ್ದಂತ ಮಾರ್ನಿಂಗ್ ರಿಸಾಲ್ವ್ ಅದು ಯಾವ್ದು ಓದಿದ್ರೆ ಆ ವಿಶೇಷ ಪ್ರತಿಜ್ಞೆ ಓದಿದ್ರಲ್ಲ ಅದರಲ್ಲಿ ಪ್ರಾರಂಭ ಮಾಡಿದ್ದೆ ಹೆಂಗ್ ಪ್ರಾರಂಭ ಮಾಡಿದ್ರು ಅಂದ್ರೆ ಪರಲೋಕದಲ್ಲಿರುವ ನನ್ನ ನಮ್ಮ ತಂದೆಯೇ ನಿಮ್ಮ ನಾಮವು ಪರಿಶುದ್ಧವೆನ್ನ ಎನ್ನಲ್ಪಡಲಿ ಅಂತ ಒಂದು ವಿಶೇಷವಾದ ಒಂದು ವಾಕ್ಯ ಇವತ್ತು ನಾವು ನೋಡೋದು ಆ ಒಂದು ವಾಕ್ಯ ಮಾತ್ರ ಹ್ಯಾಲೋಡ್ ಬಿ ದೈ ನೇಮ್ ಅದೇ ನೋಡು ಬ್ರದರ್ ಹಾಕಿದ್ದಾರೆ ಅಲ್ಲ ಸೊ ಹ್ಯಾಲೋಡ್ ಬಿ ದೈ ನೇಮ್ ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ನಾವು ದಿನನಿತ್ಯ ಈ ಒಂದು ಪ್ರಾರ್ಥನೆಯನ್ನ ನಾವು ಯಾವುದೋ ರೀತಿಯಲ್ಲಿ ಇದನ್ನ ನಾವು ಬೈಪಾಠ ಮಾಡಿರ್ತೀವಿ ಆ ಪೈಪಾಠ ಮಾಡುವಾಗ ನಾನಾ ವಿಷಯಗಳ ಆ ವಿಷಯಗಳನ್ನ ನಾವು ಗೊತ್ತಿರೋದ್ರಿಂದ ಆ ಒಂದು ಪ್ರಾರ್ಥನೆ ನಮ್ಗೆ ಗೊತ್ತಿರೋದ್ರಿಂದ ಅದು ನಾವು ನಿದ್ರೆಗಣ್ಣಲ್ಲಿದ್ರು ಅದನ್ನ ಹಂಗೆ ಹೇಳ್ಕೊಂಡು ಹೋಗ್ತೀವಿ ಅಲ್ವಾ ಯಾಕಂದ್ರೆ ಅಷ್ಟು ಸ್ಪಷ್ಟವಾಗಿ ಅಷ್ಟು ಒಂದು ಪ್ರಾಕ್ಟೀಸ್ ಆಗ್ಬಿಟ್ಟಿರ್ತದೆ ಅದು ಹಂಗಿರುವಾಗ ನಾನು ಹೇಳ್ದಂಗೆ ಈ ದಿನದಲ್ಲಿ ಇದು ಒಂದು ವಾಕ್ಯ ಮಾತ್ರ ನಾವು ಸ್ವಲ್ಪ ಗಮನ ಕೊಟ್ಟು ನೋಡುವಾಗ ಹ್ಯಾಲೋಡ್ ಬಿ ದೈ ನೇಮ್ ಅಂತ ಕೆ ಜಿ ವಿಯಲ್ಲಿ ಇರೋದನ್ನ ನೋಡ್ತೀವಿ ಅದೇ ಒಂದು ವಾಕ್ಯವನ್ನು ನೀವು ಬೇರೆ ಟ್ರಾನ್ಸ್ಲೇಷನ್ಸಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬೇರೆ ಟ್ರಾನ್ಸ್ಲೇಷನ್ಸನ್ನ ಚೆಕ್ ಮಾಡಿದಾಗ ನಾನಾ ವಿಧವಾದ ಟ್ರಾನ್ಸ್ಲೇಷನ್ಸಲ್ಲಿ ಹೆಂಗೆ ಕೊಡ್ತಾರೆ ಅಂದರೆ ಮೇ ಯುವರ್ ನೇಮ್ ಬಿ ಕೆಪ್ಟ್ ಹೋಲಿ ಅಂತ ಒಂದು ಟ್ರಾನ್ಸ್ಲೇಷನ್ ಹೇಳ್ತಾರೆ ಇನ್ನೊಂದರಲ್ಲಿ ಅಪೋಲ್ ದ ಹೋಲಿನೆಸ್ ಆಫ್ ಯುವರ್ ನೇಮ್ ಅಂತ ಬರ್ತದೆ ಇನ್ನೊಂದರಲ್ಲಿ ಯುವರ್ ನೇಮ್ ಬಿ ಹಾನರ್ಡ್ ಆಸ್ ಹೋಲಿ ಲೆಟ್ ದೈ ನೇಮ್ ಬಿ ಸೈಂಟಿಫೈಡ್ ಇಷ್ಟು ಅನುವಾದನೆಗಳಲ್ಲಿ ನಾನಾ ರೀತಿಯ ರೀತಿಯಲ್ಲಿ ಈ ಒಂದು ವಾಕ್ಯನ ತಿಳಿಸುವಂಥದ್ದಾಗಿದೆ ಸರಿ ಈಗ ಇದನ್ನ ನಾವು ಹೆಂಗ ಅರ್ಥ ಮಾಡ್ಕೋಬೇಕು ಅನ್ನೋದೇ ಈ ದಿನದಲ್ಲಿ ನಾವು ನೋಡುವಂಥದ್ದು ಸರಿ ನಿಮ್ಮ ನಾಮವು ಪರಿಶುದ್ಧ ಪರಿಶುದ್ಧವೆಂದು ಎನಿಸಲ್ಪಡಲಿ ಅಂತ ಹೇಳಿದಾಗ ಒಂದು ವೇಳೆ ದೇವರು ಅವರ ಪರಿಶುದ್ಧತೆಯನ್ನ ಕಾಪಾಡ್ಕೋಬೇಕು ಅಂತ ಅವರಿಗೆ ನಾವೇನಾದ್ರೂ ತಿಳಿಸ್ತಾ ಇದ್ದೀವ ಅಲ್ವಾ ಆ ವಚನ ಹಂಗೆ ಹೇಳ್ತದೆ ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಹೇಳಿದಾಗ ಗಾಡ್ ಕೀಪ್ ಯುವರ್ ನೇಮ್ ಹೋಲಿ ಅಂತ ಅವರಿಗೆ ಹೇಳಿದಂಗೆ ಒಂದು ವಿಚಾರ ಇರ್ಬೋದು ಅಥವಾ ದೇವ್ರೆ ನೀವು ನಿಮ್ಮ ನಾಮವನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಜಾಗ್ರತರಾಗಿರಿ ಅಂತ ಹೇಳೋ ರೀತಿಯ ಅಂತ ನಾವು ನೋಡ್ಬೋದು ಈ ಯಾಕಂದ್ರೆ ವಾಕ್ಯ ನಾವು ಓದುವಾಗ ಸಾಮಾನ್ಯವಾಗಿ ಹಂಗೆ ಅದು ಕಾಣೋದು ಅಥವಾ ಯಹುದ್ಯರು ಅಥವಾ ಇಸ್ರೇಲ್ ಜನಾಂಗದವರು ದೇವರನ್ನ ಯಾವ ರೀತಿ ಅರ್ಥ ಮಾಡಿಕೊಂಡ್ರು ಅಂತ ನೋಡ್ಬೇಕಾ ನೋಡ್ಬೇಕಾದ್ರೆ ದೇವರು ಪರಿಶುದ್ಧವಂತರು ಅವರು ಎಷ್ಟು ಪರಿಶುದ್ಧ ಬಂದ್ರಂದ್ರೆ ಆ ದೇವದರ್ಶನ ಕೂಡಾರ ಅಲ್ವಾ ಆ ಟವರ್ ನಕಲಲ್ಲಿ ಅವರ ಸ್ಥಾನ ಅಥವಾ ಅವರ ಜಾಗ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಮಹಾಪರಿಶುದಾದ ಸ್ಥಳದಲ್ಲಿದೆ ಅಲ್ವಾ ಸೊ ಅಲ್ಲಿ ಇರುವ ಸಾಮಾನ್ಯವಾಗಿ ಇರುವಂತ ಯಹುದ್ಯರಿಗೂ ದೇವರಿಗೂ ತುಂಬಾ ಏನಾಗಿತ್ರಿ ಒಂದು ದೂರ ಇತ್ತು ಡಿಸ್ಟೆನ್ಸ್ ಇತ್ತು ಸಾಮಾನ್ಯವಾದ ಒಬ್ಬ ಯಹುದ್ಯ ಮಹಾಪರಿಶುದ್ಧವಾದ ಸ್ಥಳದೊಳಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಪ್ರಧಾನ ಯಾಜಕ ಮಾತ್ರ ಅಲ್ಲಿ ಹೋಗಿ ಆ ಕೆಲಸಗಳನ್ನ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಅಲ್ವಾ ಸೊ ಅದರಿಂದ ಇಸ್ರೇಲ್ ಜನಕ್ಕೆ ದೇವರು ಪರಿಶುದ್ಧವಂತರಾಗಿದ್ದಾರೆ ಆದರೆ ತುಂಬ ದೂರ ಇದ್ದಾರೆ ಅವರಿಂದ ಆ ಅವ್ರಿಗೂ ನಮ್ಮ ಪರಿಶುದ್ಧತೆಗೂ ತುಂಬ ವ್ಯತ್ಯಾಸ ಇದೆ ತುಂಬ ದೂರ ಇದೆ ಅಂತ ಆ ರೀತಿಯ ಒಂದು ವಿಚಾರವನ್ನು ವಿಚಾರವನ್ನ ಇಸ್ರೇಲ್ ಜನಾಂಗದವರು ತಿಳ್ಕೊಂಡಿದ್ರು ಅಂತ ಕೂಡ ನೋಡ್ತೀವಿ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅವರ ಹೆಸರನ್ನ ಕೂಡ ಅವರು ಸಂಪೂರ್ಣವಾಗಿ ಅವರು ಹೇಳೋದಕ್ಕೆ ಎದುರ್ಕೋತಾ ಇದ್ರು ಯಾಕಂದ್ರೆ ಅದು ಪರಿಶುದ್ಧವಾದದ್ದು ಅಲ್ವಾ ಆ ಯಾವೇ ಅಂತ ಹೇಳೋದು ಕೂಡ ಅವರು ತುಂಬ ಯೋಚನೆ ಮಾಡಿ ಅಥವಾ ಅದು ಹೇಳಬೇಕಾ ಇಲ್ವಾ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಆ ಪರಿಶುದ್ಧತೆಯನ್ನ ದೇವರಿಗೆ ಕೊಡ್ತಾ ಇದ್ರು ಅಂತ ಕೂಡ ನೋಡ್ತೀವಿ ಎಷ್ಟೋ ಸಮಯಗಳಲ್ಲಿ ನಮಗೆ ಸಹೋದರ ಏನು ಹೇಳ್ತಾರಂದ್ರೆ ಒಬ್ಬ ವ್ಯಕ್ತಿ ಬರಿತಾ ಇರುವಾಗ ದೇವರ ಒಂದು ಹೆಸರನ್ನ ಬರಿಬೇಕಾದ್ರೆ ಬೇರೆ ಒಂದು ಪೆನ್ನನ್ನು ತಗೊಂಡು ಅದನ್ನ ಮಾತ್ರ ಬರೆದು ಆ ಪೆನ್ನನ್ನು ಸಪ್ರೇಟ್ ಇಡೋರಂತೆ ಯಾಕಂದ್ರೆ ಆ ಆ ದೇವರ ಹೆಸರು ಅಷ್ಟು ಪರಿಶುದ್ಧವಂತದ್ದು ಅಂತ ಈ ರೀತಿಯ ವಿಚಾರಗಳಲ್ಲಿ ದೇವರನ್ನ ಪರಿಶುದ್ಧರಂತ ಜನರು ಅಥವಾ ಯಹುದ್ಯರು ತಿಳ್ಕೊಂಡಿದ್ರು ಅಂತ ಕೂಡ ನೋಡ್ತೀವಿ ಸೊ ಆ ರೀತಿಯ ವಿಚಾರಗಳಲ್ಲಿ ಈ ದಿನದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿರುವ ನಾವು ದೇವರ ಮಕ್ಕಳು ಅಂತ ಅನಿಸಲ್ ಕೊಟ್ಟಿರುವ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಯೇಸು ಕ್ರಿಸ್ತನನ್ನ ಅಪೋಸ್ಟ್ಲರು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಇದೇ ಉತ್ತರವನ್ನ ಕೊಟ್ಟರು ಏನು ಅಂದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳುವಾಗ ಆ ಒಂದು ಸಂಬಂಧವನ್ನ ತುಂಬಾ ಹತ್ರ ನಮಗೆ ತಗೋ ಬರ್ತಾರೆ ಏನು ಅಂದರೆ ತಂದೆ ಸ್ಥಾನಕ್ಕೆ ದೇವರನ್ನ ನಮ್ಮಲ್ಲಿ ಇಟ್ಟರೆ ತುಂಬಾ ಮುಖ್ಯವಾದದ್ದು ಸೊ ಆ ರೀತಿಯ ಒಂದು ಸಂಬಂಧವನ್ನ ಯೇಸು ಕ್ರಿಸ್ತರು ನಮಗೆ ಒದಗಿಸಿ ಕೊಡುವಾಗ ನಾವು ಈಗ ದೇವರನ್ನ ತಂದೆ ಅಂತ ಕರೆಯೋದಕ್ಕೆ ಒಂದು ಆ ಮಗನ ಮಗಳ ಒಂದು ರಿಲೇಶನ್ಶಿಪ್ನ ಕ್ರೈಸ್ಟ್ ನಮಗೆ ಕೊಟ್ಟರು ತುಂಬ ಮುಖ್ಯವಾದದ್ದು ಆ ರೀತಿಯಲ್ಲಿ ಸಹೋದರ ಸಹೋದರೇ ಯಾಕೆ ಅಂದರೆ ನಾವು ದೇವರ ಸಂಕಲ್ಪದ ಪ್ರಕಾರ ಯಹೂದಿಯರು ಅವರ ಬಾಧ್ಯತೆಯ ಜನರಾಗಿದ್ರು ಇಸ್ರೇಲ್ ಜನಾಂಗದವರು ವಿಶೇಷವಾಗಿ ದೇವರ ಆರಿಸಿಕೊಂಡಿರುವ ಮಕ್ಕಳಾಗಿದ್ರು ಆದರೆ ನಾವು ದೇವರೇ ಇಲ್ಲದೇ ಇರುವಂತ ಒಂದು ಜನರಾಗಿದ್ವಿ ವಿ ವೇರ್ ವಿತೌಟ್ ಗಾಡ್ ಅಲ್ವಾ ಸೊ ದೇವರ ಕೋಪಕ್ಕೆ ಗುರಿಯಾಗಿರುವ ಜನರಾಗಿದ್ವಿ ಆದರೆ ಏಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಅಥವಾ ಯೇಸು ಕ್ರಿಸ್ತನ ವಾಕ್ಯಗಳನ್ನ ಕೇಳಿ ನಾವೇನ್ ಮಾಡ್ದೀವಿ ಅಂದ್ರೆ ಅದಕ್ಕೆ ಸ್ಪಂದಿಸ್ತೀವಿ ಅದಕ್ಕೆ ನಾವು ವಿಧೆ ಆಗಿರ್ತೀವಿ ಅಂತ ಬಂದಾಗ ಕ್ರೈಸ್ಟ್ ಒಂದು ಹೊಸ ಒಂದು ರಿಲೇಶನ್ಶಿಪ್ನ ಅವರ ಜೊತೆ ಮಾತ್ರ ಅಲ್ಲ ಅವರ ತಂದೆ ಜೊತೆ ನಮ್ಮ ರಿಲೇಶನ್ಶಿಪ್ನ ಯಾವ ರೀತಿ ಅದನ್ನ ಬೈಂಡ್ ಮಾಡ್ತಾರೆ ಅಂತ ನೋಡುವಾಗ ಯಾವಾಗ ತಂದೆಯ ದೇವ್ರನ್ನ ತಂದೆ ಅಂತ ಕರಿತೀವೋ ಆವಾಗ ಆಟೋಮೆಟಿಕ್ ಆಗಿ ಯೇಸು ಕ್ರಿಸ್ತನನ್ನ ಸಹೋದರನೇ ಅಂತ ಕರೆಯೋದ್ರಲ್ಲಿ ಯಾವ ಒಂದು ಏನ್ರಿ ಸಂಕೋಚನೂ ನಮಗಿಲ್ಲ ತುಂಬ ಮುಖ್ಯ ಯಾಕಂದರೆ ಕ್ರೈಸ್ಟ್ ಹಿಮ್ಸೆಲ್ಫ್ ಆಸ್ ಥಾಟ್ ವಾಟ್ ಇಸ್ ಆ ರಿಲೇಶನ್ಶಿಪ್ ವಿತ್ ಗಾಡ್ ಸೊ ಆ ರೀತಿಯಲ್ಲಿ ಸಹೋದರ ಸಹೋದರರೇ ಈ ಈ ಒಂದು ವಾಕ್ಯವನ್ನು ನೋಡುವಾಗ ಹ್ಯಾಲೋಡ್ ಬಿ ದೈ ನೇಮ್ ಅಂತ ಹೇಳುವಾಗ ಈ ಹ್ಯಾಲೋಡ್ ಅನ್ನುವ ಒಂದು ಪದಕ್ಕೆ ಗ್ರೀಕಲ್ಲಿ ಹೆಗಿಸೋ ಅನ್ನುವ ಒಂದು ಪದವನ್ನು ಬಳಸ್ತಾರೆ ಹೆಗಿಸೋ ಹೆಚ್ ಇ ಜಿ ಇ ಎ ಎಡ್ಒ ಎಗಿಝೋ ಅನ್ನುವ ಒಂದು ಪದ ಈ ಪದದ ಒಂದು ಅರ್ಥ ಏನು ಅಂದ್ರೆ ಟು ಬಿ ಪ್ಯೂರ್ ಆರ್ ಓಲಿ ಇದೇ ಅದರ ಅರ್ಥ ಸಿಂಪಲ್ ಆಗಿ ಸತ್ಯಭೇದದಲ್ಲಿ ಈ ಹೆಗಿಸೋ ಅನ್ನುವ ಪದ ಎಲ್ಲೆಲ್ಲ ಬಂತೋ ಅಲ್ಲೆಲ್ಲ ನಾನಾ ರೀತಿಯ ಟ್ರಾನ್ಸ್ಲೇಷನ್ನ ಮಾಡಿದ್ರು ಸಮಯಕ್ಕೆ ಸನ್ಭ ಸಂದರ್ಭಕ್ಕೆ ತಕ್ಕನಂಗೆ ನಂಗೆ ಅನುವಾದನೆಗಳನ್ನ ಮಾಡಿದ್ರು ಆದರೆ ಹೊಸಪಡಿಕೆಯಲ್ಲಿ ಈ ಹೆಗಿಸೋ ಅನ್ನುವ ಕ್ರೇಕ ಪದಕ್ಕೆ ಎರಡು ಕಡೆ ಮಾತ್ರ ಅದರ ಒಂದು ಏನಂತ ಹೇಳ್ಬೇಕಾದ್ರೆ ಆ ಹ್ಯಾಲೋಡ್ ಅಥವಾ ಆ ಒಂದು ಹೆಗ್ಸೋ ಅನ್ನುವ ಒಂದು ಪದಕ್ಕೆ ಹ್ಯಾಲೋಡ್ ಅಂತ ಕೆ ಜಿ ವಿಯಲ್ಲಿ ಎರಡು ಕಡೆ ಮಾತ್ರ ಅದನ್ನು ಉಳಿಸ್ಕೊಂಡ್ರು ಎಲ್ಲಿ ಅಂದರೆ ಒಂದು ನಾವು ನೋಡ್ದಂಗೆ ಮತ್ತಾಯ ಆರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಡ್ತೀವಿ ಅದೇ ಸ್ವಾಮಿ ಹೇಳ್ಕೊಟ್ಟಂತ ಪ್ರಾರ್ಥನೆಯನ್ನ ಲೂಕನ ಸುವಾರ್ತೆಯಲ್ಲಿ ನೋಡುವಾಗ ಕೂಡ ಹನ್ನೊಂದನೇ ಅಧ್ಯಾಯ ಎರಡನೇ ವಚನವನ್ನು ಹೋದಣ ಲೂಕನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಎರಡು ಎರಡನೇ ವಚನ ಅದಕ್ಕಾತನು ನೀವು ಪ್ರಾರ್ಥಿಸುವಾಗ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ಸೊ ಅಲ್ಲಿ ಅಲ್ಲೂ ಕೂಡ ಕನ್ನಡದಲ್ಲಿ ಪರಿಶುದ್ಧವೆಂದು ಎನಿಸಲ್ಪಡಲಿ ಅಂತ ಬರ್ತದೆ ಆದ್ರೆ ನೀವು ಕೆಜೆ ವಿ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಇದು ಎರಡು ಕಡೆ ಮಾತ್ರ ಈ ಎಸೋ ಅನ್ನುವ ಒಂದು ಪದಕ್ಕೆ ಹಾಲೋಡ್ ಬಿ ದೈ ನೇಮ್ ಅಂತ ಸಪರೇಟ್ ಆಗಿ ಅದನ್ನ ಅನುವಾದನೆ ಮಾಡಿದ್ದಾರೆ ಯಾಕಂದ್ರೆ ಅದು ದೇವರ ವಿಚಾರವಾಗಿರುವಂತ ಶುದ್ಧತೆ ಆ ಟ್ರಾನ್ಸ್ಲೇಟರ್ಸ್ ಅಷ್ಟು ಹುಷಾರಾಗಿದ್ರು ಆದರೆ ಅದೇ ಹೆಗಿಸೋನ ಬೇರೆ ಕಡೆಯೆಲ್ಲ ಅದನ್ನ ಬಳಸುವಾಗ ವಿಶೇಷವಾಗಿ ಹಳೇ ಒಡನ್ಪಡಿಕೆಯಲ್ಲಿ ಇದೇ ವಾಕ್ಯ ಇದೇ ಹೆಗಿಸೋ ಅನ್ನುವ ಆ ಏನ್ರಿ ಹೀಬ್ರೂ ವಾಕ್ಯದ ವಿಚಾರವಾಗಿ ನೋಡ್ಬೇಕಾದ್ರೆ ಹದಿನೈದು ಕಡೆ ಈ ಒಂದು ಪದವನ್ನು ಬಳಸ್ತಾರೆ ನಾನಾ ರೀತಿಯಲ್ಲಿ ಬಳಸ್ತಾರೆ ಸ್ಯಾಂಟಿಫೈಡ್ ಪ್ಯೂರಿಫೈಡ್ ಪ್ಯೂರ್ ಅಂತ ಈ ತರ ಬರೀತಾರೆ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಕೂಡ ನೋಡ್ಬೇಕಾದ್ರೆ ಇಪ್ಪತ್ತೊಂಬತ್ತು ಸರಿ ಈ ಹೆಗಿಸೋ ಅನ್ನುವ ಒಂದು ಪದ ಬರ್ತದೆ ಅದರಲ್ಲಿ ಎರಡು ಕಡೆ ಮಾತ್ರ ಹ್ಯಾಲೋಡ್ ಅಂತ ಬರೀತಾರೆ ಬೇರೆ ಕರೆಲ್ಲ ಯಾವ ರೀತಿ ಅನುವಾದನೆ ಮಾಡ್ತಾರೆ ಅಂದ್ರೆ ನಮ್ಗೆ ತುಂಬಾ ಪರಿಚಯ ಆದಂತ ಒಂದು ವಚನ ಯೋಹಾನ ಹದಿನೇಳು ಹದಿನೇಳು ಅಲ್ವಾ ಏನ್ರಿ ಅದು ಆ ನಿಮ್ಮ ವಾಕ್ಯವು ನಿಮ್ಮದ ವಾಕ್ಯದ ಮೂಲಕ ನಮ್ಮನ್ನ ಅಲ್ವಾ ಅದೇನ್ರಿ ಪ್ರತಿಷ್ಠೆ ಅಂತ ಹೇಳ್ತಾರಲ್ಲ ಆ ಅದನ್ನು ಹೆಗಿಸೋ ಅನ್ನುವ ವಾಕ್ಯನೇ ಅಸ್ ಅಂತ ಹೇಳಬೇಕಾ ಅದು ಎಗ್ಸೋನೆ ಸೊ ಈ ವಿಚಾರಗಳಲ್ಲಿ ಅಲ್ಲಿ ಬರೆಯುವಾಗ ಅವರು ಸ್ಯಾಂಟಿಫೈಸ್ ಅಂತ ಬರೀತಾರೆ ಶುದ್ಧ ಮಾಡರಿ ಅಂತ ಬರೀತಾರೆ ಸೊ ಈ ರೀತಿಯ ಟ್ರಾನ್ಸ್ಲೇಷನ್ಸ್ನ ತುಂಬ ಮುಖ್ಯವಾಗಿರುವಂಥದ್ದಾಗಿ ನೋಡ್ತೀವಿ ಆದರೆ ಬಸ್ ಆ ಒಂದು ಬೆಸ್ಟು ಟ್ರಾನ್ಸ್ಲೇಷನ್ ಹೆಂಗಿರಬೇಕು ಈ ಒಂದು ಪದಕ್ಕೆ ಅಂತ ಹೇಳಬೇಕಾದ್ರೆ ಲೆಟ್ ಯುವರ್ ನೇಮ್ ಬಿ ರೆವರ್ಡ್ ಆರ್ ರೆಸ್ಪೆಕ್ಟೆಡ್ ಆರ್ ಹಾನ ಈಗ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಲ್ವಾ ಈ ವಾಕ್ಯ ಹೆಂಗಿರ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಹೆಂಗ್ ಬರ್ಬೇಕಂದ್ರೆ ಲೆಟ್ ಯುವರ್ ನೇಮ್ ಬಿ ರೆವರ್ಡ್ ಹಾನರ್ಡ್ ಆರ್ ರೆಸ್ಪೆಕ್ಟೆಡ್ ಈ ರೀತಿಯ ವಿಚಾರವಾಗಿ ನಾವು ಆ ಪ್ರಾರ್ಥನೆಯನ್ನು ಓದಿದಾಗ ಅದು ದೇವರು ಅವರ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಕ್ಕೆ ನಾವು ಹೇಳ್ತಾ ಇಲ್ಲ ಅಥವಾ ಯಹೂದ್ಯರು ತಿಳ್ಕೊಂಡಿರೋ ರೀತಿಯಲ್ಲಿ ಪರಿಶುದ್ಧತೆಯನ್ನ ಕಾಪಾಡೋದಲ್ಲ ಯಾರೋ ಒಬ್ರು ಅವರ ಒಂದು ಜೀವಿತದಲ್ಲಿ ಆ ಒಂದು ಪರಿಶುದ್ಧತೆಯನ್ನ ಕಾಪಾಡಿದ್ರೆ ಅದು ದೇವರ ನಾಮವನ್ನು ಪರಿಶುದ್ಧವಂತೂ ಎನಿಸಲ್ಪಡೋದಕ್ಕೆ ಒಂದು ಅವಕಾಶ ಅಂತ ಇಲ್ಲಿ ನಾವು ತಿಳಿ ತಿಳಿದು ಬರ್ತೀವಿ ಸಹೋದರ ಸಹೋದರ ಸೊ ಆ ರೀತಿ ಇರುವಾಗ ಓಕೆ ಈಗ ನಾವು ಏನು ಮಾಡೋಣ ಅಂದರೆ ಇನ್ನು ಸ್ವಲ್ಪ ಡೀಟೈಲ್ ಆಗಿ ನಾವೇನು ನೋಡೋಣ ಅಂದರೆ ಸಹೋದರ ಸಹೋದರೇ ಈ ನಿಮ್ಮ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ ಅಂತ ಹೇಳಿದಾಗ ಯೇಸ ಕ್ರಿಸ್ತನು ನಮ್ಮನ್ನ ಒಂದು ನೂತನವಾದ ಅಥವಾ ಒಂದು ಹೊಸದಾದ ಒಂದು ಲೆವೆಲ್ಗೆ ದೇವರಿಗೂ ನಮಗೂ ಇರುವಂತ ಸಂಬಂಧದ ಸಂಬಂಧವನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ ಅಲ್ವಾ ಸೊ ಅಲ್ಲಿ ಏನಂತ ನೋಡ್ಬೇಕಾದ್ರೆ ಆ ದೇವರನ್ನ ಪೂಜಿಸುವ ವಿಷಯ ದೇವರಿಗೆ ನಾವು ಕೊಡುವಂತ ಭಯಭಕ್ತಿಯ ವಿಷಯವನ್ನ ಸ್ವಲ್ಪ ಮೇಲೆತ್ತಿ ನಮಗೆ ತೋರಿಸ್ತಾ ಇದ್ದಾರೆ ಯಾಕೆಂದ್ರೆ ಅವರು ತಂದೆ ಸ್ಥಾನದಲ್ಲಿದ್ದಾರೆ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ನಿಮ್ಮ ನಾಮವು ಅಂತ ಹೇಳಿದಾಗ ಯಹೋವಾ ಅನ್ನುವ ಆ ನಾಮವು ಪರಿಶುದ್ಧವಾಗಿ ಇರಬೇಕು ಅಂತ ಅಲ್ಲಿ ಸೂಚಕವಾಗಿದೆಯಾ ಅಥವಾ ನಾಮ ಅಥವಾ ಹೆಸರು ಅಂದ್ರೆ ಏನು ಅಂತ ನೋಡ್ಬೇಕು ಅಲ್ವಾ ಸೊ ನಿಮ್ಮ ನಾಮವು ಅಂತ ಹೇಳಿದಾಗ ಸಹೋದರ ಸಹೋದರರೇ ಇಟ್ ಇಸ್ ಇಟ್ ಸ್ಪೀಕ್ಸ್ ಅಬೌಟ್ ಗಾಡ್ಸ್ ಕ್ಯಾರೆಕ್ಟರ್ ದೇವರ ಗುಣವನ್ನ ಅಲ್ಲಿ ಹೇಳುವಂಥ ವಿಷಯ ನಿಮ್ಮ ಗುಣಗಳು ಪರಿಶುದ್ಧವಾಗಿ ಇರಿಸ್ಕೊಳ್ಳೋದಕ್ಕೆ ಅಲ್ಲಿ ನಮಗೆ ಒಂದು ಅವಕಾಶವನ್ನ ಕೊಡ್ರಿ ಅಂತ ಹೇಳುವಂಥ ವಿಷಯ ಸೊ ಈಗ ಆ ಪ್ರಾರ್ಥನೆಯಲ್ಲಿ ಪ್ರಾರಂಭದ ವಿಷಯ ಎಷ್ಟು ಮುಖ್ಯವಾಗಿದೆ ಅಂತ ನಾವು ತಿಳ್ಕೊಬೇಕು ಸಹೋದರ ಸಹೋದರೇ ಯಾಕೆ ಅಂತ ನೋಡ್ಬೇಕಾದ್ರೆ ಹೆಸರು ಅಂತ ಹೇಳುವಾಗ ಹೆಸರಲ್ಲಿ ನಾನಾ ವಿಷಯಗಳು ಅಡಗಿದೆ ಅಲ್ವಾ ಈಗ ಒಬ್ಬ ಸಹೋದರ ದಾಸ್ ಬ್ರದರ್ ಅಂತ ಹೇಳಿದಾಗ ನಾವು ಎಲ್ಲೋ ಕೂತಿದ್ದು ಎಲ್ಲೋ ಮಾತನಾಡುವಾಗ ಆ ವ್ಯಕ್ತಿಯ ಹೆಸರು ಹೇಳಿದ ತಕ್ಷಣ ಏನ್ ನಮಗೆ ಜ್ಞಾಪಕಕ್ಕೆ ಬರ್ತದೆ ಅಂತ ನಾವು ಅನ್ಕೋತೀವಿ ಆ ಅವರು ಯಾವ ರೀತಿಯ ವ್ಯಕ್ತಿ ಯಾವ ರೀತಿಯ ಅನುಭವ ಯಾವ ರೀತಿಯ ಒಂದು ಜೀವಿತ ಯಾವ ರೀತಿ ಕ್ರಿಸ್ತನಲ್ಲಿದ್ದಾರೆ ಅಂತ ನಮಗೆ ಇಮ್ಮಿಡಿಯೇಟ್ ಆಗಿ ರೀ ನಮ್ಮ ರಿಫ್ಲೆಕ್ಸು ಅಷ್ಟು ಫಾಸ್ಟ್ ಆಗಿ ಇರ್ತದೆ ಯಾಕಂದ್ರೆ ಅಂಥ ಸೂಪರ್ ಕಂಪ್ಯೂಟರ್ ನಮ್ದು ಒಬ್ಬ ಸಹೋದರ ಸಹೋದರನ ಹೆಸರು ಹೇಳಿದ ತಕ್ಷಣವೇ ಅವರ ಗುಣನೇ ನಮಗೆ ಬರೋದು ಫಸ್ಟು ಅಲ್ವಾ ಸೊ ಅದನ್ನೇ ಇಲ್ಲಿ ನೋಡುವಾಗ ನಿಮ್ಮ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ಅಂತ ಹೇಳಿದಾಗ ಸಹೋದರ ಸಹೋದರರೇ ದೇವರ ಗುಣಾದ ಅಲ್ಲಿ ತಿಳಿಸುವಂತದ್ದಾಗಿದೆ ಅಂತ ಕೂಡ ನಾವು ನೋಡಬೇಕು ಸಹೋದರ ಸಹೋದರರೇ ಸೊ ಈ ವಿಚಾರಗಳನ್ನ ನೋಡುವಾಗ ಒಂದು ವಿಷಯ ನಮ್ಗೆ ಏನ್ ತಿಳ್ಕೋಬೇಕು ಅಂತ ನೋಡುವಾಗ ಈ ವಿಚಾರವಾಗಿ ಸಿಂಪಲ್ ಆಗಿ ನಾವು ಒಂದು ಎಕ್ಸಾಂಪಲ್ನ ಕೊಡಬೇಕಾದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವೇನಂತೀವಿ ಅಂದ್ರೆ ನನ್ನ ಹೆಸರನ್ನ ಕೆಡಿಸ್ಬಿಟ್ರು ಅವರು ಅಂತೀವಿ ಅಲ್ವಾ ಸಿಂಪಲ್ ಆಗಿ ಯೂಶುವಲ್ ಆಗಿ ನಮ್ಮ ಮಧ್ಯದಲ್ಲಿ ಸಿಂಪಲ್ ಆಗಿ ಇರುವಂತಹ ಸೆಂಟೆನ್ಸ್ ಅಲ್ವಾ ನನ್ನ ಹೆಸರನ್ನ ಅವ್ರು ಕೆಡಿಸ್ಬಿಟ್ರು ಅಂತ ಹೇಳುವಾಗ ವಾಟ್ ಡಸ್ ದಟ್ ಮೀನ್ ಅಲ್ವಾ ನನಗೆ ಒಂದು ಗುಣಾದಿಶಯ ಇದೆ ನನ್ನ ಗುಣಾದಿಶಯವು ಅವರು ಹೇಳಿರುವ ಗುಣಾದಿಶಯಕ್ಕೆ ತದ್ವಿರುದ್ಧವಾಗಿದೆ ಅಲ್ವಾ ಸೊ ನಾನು ಒಂದು ಒಳ್ಳೆ ಗುಣಾದೇಶದಲ್ಲಿ ಇದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ಇದ್ದೀನಿ ಆದರೆ ಇವರು ನನ್ನ ಕ್ಯಾರೆಕ್ಟರ್ನ ಏನ್ ಮಾಡ್ಬಿಟ್ರಿ ಆ ತಪ್ಪಾಗಿ ಪ್ರಿಸಿಪ್ರಿಕೇಟ್ ಮಾಡಿಬಿಟ್ರು ಅಂತ ಸಿಂಪಲ್ ಆದ ವಾಕ್ಯದಲ್ಲಿ ಹೇಳ್ಬಿಡ್ತಾರೆ ಅದಕ್ಕೆ ಸಿಂಪಲ್ ಆಗಿ ಏನಂತೀವಿ ಅಂದರೆ ನನ್ನ ಹೆಸರನ್ನ ಕೆಡಿಸ್ಬಿಟ್ರು ಅಂತ ಹೇಳಿ ಇಂಡಿಯನ್ ಪೀನಲ್ ಲಾ ಅಲ್ಲಿ ಇದಕ್ಕೆ ಒಂದು ವಿಶೇಷವಾದ ಒಂದು ಏನಿದೆ ರೀ ಆ ಒಂದು ಕ್ಲಾಸ್ ಇದೆ ಡಿಫಮೇಶನ್ ಕ್ಲಾಸ್ ಅಂತ ಆ ಡಿಫ್ಲಮೇಶನ್ ಕ್ಲಾಸ್ ಹಾಕ್ಬಿಟ್ರೆ ಅದು ಎಂಥ ಪ್ರಧಾನಿನಾಗಿರ್ಲಿ ಅದಕ್ಕೆ ಏನು ಹೇಳ್ಬೇಕು ರೀ ಜವಾಬ್ದು ಹೇಳಬೇಕು ಇದು ಈ ಈ ಟೈಮಲ್ಲಿ ತುಂಬ ಜಾಸ್ತಿಯಾಗಿ ನಡೀತಾ ಇದೆ ಅಲ್ವ ನೀವು ಕಾನ್ಸ್ಟಿಟ್ಯೂಷನ್ನ ನೀವು ಏನ್ರಿ ಆ ಸಭೆ ಕೂಡುವಂಥ ಮಿನಿಸ್ಟರ್ಗಳ ಮ ವಿಚಾರವಾಗಿ ನೋಡಿದ್ರೆ ಡೈಲಿ ಒಂದೊಂದು ಕೇಸು ಫೈಲ್ ಆಗ್ತಾನೇ ಇದೆ ಯಾಕಂದ್ರೆ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವರು ಹೇಳೋದು ಅಲ್ವಾ ಇದಕ್ಕೆಲ್ಲ ಡಿಫ್ಲಮೇಷನ್ ಕ್ಲಾಸ್ನ ಅಲ್ಲಿ ಫೈಲ್ ಮಾಡ್ತಾನೆ ಇರ್ತಾರೆ ಗಳನ್ನ ಸಿಂಪಲ್ ಆಗೈತಿ ಈ ವಿಷಯ ಆದರೆ ದೇವರ ಮಕ್ಕಳಾಗಿರುವ ನಾವು ಈ ವಿಚಾರಗಳನ್ನ ನೋಡಬೇಕಾದ್ರೆ ತುಂಬ ಮುಖ್ಯವಾದದ್ದು ಏನು ಅಂದರೆ ತಂದೆಯಾದ ದೇವರು ಕೂಡ ಈ ವಿಚಾರವಾಗಿ ಇಸ್ರೇಲ್ ಜನಕ್ಕೆ ನಾನಾ ಸಮಯಗಳಲ್ಲಿ ಹೇಳ್ತಾರೆ ದೇವರ ಮಕ್ಕಳಾಗಿ ಪರಿಗಣಿಸಲ್ಪಟ್ಟಿರುವ ಇಸ್ರೇಲ್ ಜನಾಂಗದವರು ನಾನಾ ಸಮಯಗಳಲ್ಲಿ ದೇವರ ವಿರುದ್ಧವಾಗಿ ನಡ್ಕೋತಾ ಇದ್ರು ಆವಾಗ ಪ್ರವಾದಿಗಳ ಮೂಲಕ ದೇವರು ಹೇಳುವಂತ ಮಾತನ್ನ ಓದೋಣ ಏಷಾಯ ಪ್ರವಾದಿಯ ಪುಸ್ತಕ ಐವತ್ತೆರಡನೇ ಅಧ್ಯಾಯ ವಚನ ಪುಸ್ತಕ ಈಗಲೂ ಅನ್ಯರು ನನ್ನ ಜನರನ್ನು ಹಕ್ಕಿಲ್ಲದೆ ಒಯ್ದಿರಲು ನಾನು ಇಲ್ಲಿ ಸುಮ್ಮನಿರುವುದು ಹೇಗೆ ನನ್ನ ಪ್ರಜೆಯನ್ನು ಆಳುವವರು ರೌದ್ರದಿಂದ ಕಿರುಚುತ್ತಾರೆ ನನ್ನ ನಾಮವು ದಿನವೆಲ್ಲ ಎಡಬಿಡದೆ ದೂಷಣೆಗೆ ಗುರಿಯಾಗಿದೆ ಎಂತ ಒಂದು ವಿಷಯ ಹೇಳ್ತಾರೆ ನಮ್ಮ ನನ್ನ ನಾಮವು ದಿನವೆಲ್ಲ ದೂಷಣೆಗೆ ಒಳಗಾಗಿದೆ ಅಂತ ಹೇಳ್ತಾರೆ ಮೈ ನೇಮ್ ಇಸ್ ಬ್ಲಾಸ್ಮೀಡ್ ಕಂಟಿನ್ಯೂಲಿ ಅಂತ ಹೇಳ್ತಾರೆ ಏನ್ ನಡೀತಾ ಇತ್ತು ಅಲ್ಲು ಇಸ್ರೇಲ್ ಜನಾಂಗದವರು ಮಾತಿನಲ್ಲಿ ದೇವರನ್ನ ಪರಿಶುದ್ಧರು ಅಂತ ತೋರಿಸ್ಕೋತಾ ಇದ್ರು ಅವ್ರನ್ನ ಅಷ್ಟು ಉನ್ನತವಾದ ಒಂದು ಸ್ಥಾನದಲ್ಲಿ ಇಟ್ಟಿದ್ರು ಆದ್ರೆ ಆದರೆ ಅವರ ನಡವಳಿಕೆಗಳು ದೇವರ ಮಕ್ಕಳಾಗಿ ಜನರ ಮುಂದೆ ಅವರ ಒಂದು ಗುಣಗಳು ಹೆಂಗಿತ್ತು ಅಂದ್ರೆ ಡೈಲಿ ಅವರ ನಾಮವು ಏನಾಗ್ತಾ ಇತ್ತಂತೆ ದೂಷಣೆಗಳಾಗ್ತಾ ಇತ್ತಂತೆ ಅವ್ರನ್ನ ನೋಡುವ ಜನರು ಇಸ್ರೇಲ್ ಜನರನ್ನ ದೂಷಿಸ್ತಾ ಇದೆ ಅಂದ್ರೆ ಅವ್ರನ್ನ ದೂಷಿಸಿದ್ರೆ ತಂದೆಯ ದೇವರನ್ನ ದೂಷಿಸುವ ಒಂದು ವಿಷಯವಾಗಿತ್ತು ಅದು ತುಂಬಾ ಕೇರ್ಫುಲ್ ಆಗಿ ನೋಡುವಂತದ್ದಾಗಿದ್ದು ದೇವರು ಅಂತ ಒಂದು ವಿಷಯವನ್ನ ತಿಳಿಸ್ತಾರೆ ಅದರಿಂದ ಈ ನಾಮ ಹೆಸರು ಅಂತ ಹೇಳುವಾಗ ಅದರಲ್ಲಿ ಅನೇಕ ವಿಚಾರಗಳು ಅಡಗಿರುವಂತದ್ದಾಗಿದೆ ಸಹೋದರ ಸಹೋದರ ನಾವು ಕೂಡ ದೇವರನ್ನ ಅರಿತೋರಾಗಿದ್ದೀವಿ ವಿ ನೋ ಗಾಡ್ ವಿ ನೋ ಇಸ್ ನೇಮ್ ಅಂತ ಹೇಳ್ತೀವಿ ಹಂಗಂದ್ರೆ ಏನು ಅಂತ ನಾವು ತಿಳ್ಕೋಬೇಕು ಅಲ್ವಾ ಕೀರ್ತನೆ ಒಂಬತ್ತನೇ ಅಧ್ಯಾಯ ಐದನೇ ವಚನ ಕೀರ್ತನೆ ಒಂಬತ್ತನೇ ಅಧ್ಯಾಯ ಐದನೇ ವಚನ ಸಾರಿ ಹತ್ತನೇ ವಚನ ಯಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಬಿಡುವರು ನೋಡ್ರಿ ಸಿಂಪಲ್ ಆದ ಒಂದು ವಾಕ್ಯ ಯಾವಾಗ್ಲೂ ನಾವು ಈ ವಾಕ್ಯಗಳನ್ನ ಕಷ್ಟವಾಗಿರುವಾಗ ನಮಗೆ ಸ್ವಲ್ಪ ಶೋಧನೆ ಉಂಟಾಗುವಾಗ ನಮಗೆ ಸ್ವಲ್ಪ ಮನಸ್ಸಲ್ಲಿ ಕುಗ್ಗಿರುವಾಗ ನಾವು ಈ ವಚನಗಳನ್ನ ಓದ್ತೀವಿ ಅಲ್ವಾ ದೇವರೇ ಓದಿಸ್ಟರ್ ಯೋವನೇ ಯಹೋವನೇ ನಿನ್ನ ನಾಮ ಮಹಿಮೆಯನ್ನು ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡುವರು ಸಿಂಪಲ್ ಯಹೋವ ಅನ್ನುವ ಆ ಯಾವೇ ಅನ್ನುವ ಹೆಸರನ್ನ ತಿಳ್ಕೊಂಡ್ಬಿಟ್ರೆ ನಮ್ಮಲ್ಲಿ ನಾವು ಅವರಲ್ಲಿ ಬರಬಿಡ ಭರವಸೆ ಇಡಕ್ಕೆ ಸಾಧ್ಯನಾ ಅಂದ್ರೆ ನಿಜವಾಗ್ಲೂ ಇಲ್ಲ ನಿಮ್ಮ ನಾಮವನ್ನು ಬಲ್ಲವರು ಅಂದ್ರೆ ದೇವರ ಗುಣಾದಿಶಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋರು ಅಂತ ಅಲ್ಲಿ ನಾವು ತಿಳ್ಕೋಬೇಕು ದೇವರ ಬಲಶಕ್ತಿಗಳನ್ನ ದೇವರ ಏನ್ರಿ ಆ ಒಂದು ನಾಲ್ಕು ಗುಣಾದಿಶಯಗಳನ್ನು ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ ಈಗ ಇರುವಂತ ನಮಗೆ ಚಿಕ್ಕದಾಗಿರುವಂಥ ಒಂದು ಮೆದುಳಲ್ಲಿ ಆದ್ರೆ ಬರುವಂಥ ದಿನಗಳಲ್ಲಿ ದೇವರನ್ನ ನಾವು ಯುಗಯುಗಕ್ಕೆ ಅವರನ್ನ ನಾವು ಸ್ಟಡಿ ಮಾಡೋದಕ್ಕೆ ನಮ್ಮ ಕೈಯಲ್ಲಾಗಲ್ಲ ಅಂತ ಒಂದು ಏನ್ರಿ ಒಂದು ಪ್ರಭಾವಶಾಲಿಯಾಗಿರುವಂಥ ದೇವರು ಅಲ್ಲಿ ಈ ವಚನ ಹೇಳ್ತದೆ ನಿಮ್ಮ ನಾಮವನ್ನ ಬಲ್ಲವರು ಅಂತ ಹೇಳುವಾಗ ಆತನ ಗುಣಾಧಿಶಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿ ಅವರು ನಮ್ಮನ್ನ ಕಾಪಾಡ್ತಾರೆ ಅನ್ನುವ ದೃಢವಾದ ನಿರ್ಧಾರ ಅಥವಾ ನಂಬಿಕೆ ಇರೋರು ಆತನಲ್ಲಿ ಭರವಸೆ ಇಡ್ತಾರಂತೆ ನೋಡಿ ಇದೇ ವಚನದ ಒಂದು ಮುಖ್ಯವಾದ ಒಂದು ಕಾರ್ಯ ಸುಮ್ಮನೆ ಹೆಸರಲ್ಲಿ ಯಹೋವನೇ ಅಥವಾ ಯಾವೇ ಅಂತ ಹೇಳ್ಬಿಟ್ರೆ ಅವರಲ್ಲಿ ಭರವಸೆ ಇಡೋದಕ್ಕೆ ಸಾಧ್ಯ ಆಗಲ್ಲ ಸಹೋದರ ಸಹೋದರ ಅದೇ ವಿಚಾರಗಳನ್ನ ನೋಡ್ತೀವಿ ಆದ್ರಿಂದ ಈ ಒಂದು ವಿಚಾರಗಳಲ್ಲಿ ನಾವು ನೋಡುವಾಗ ದೇವರಲ್ಲಿ ನಾವು ಇಡುವಂಥ ಭರವಸೆ ದೇವರಲ್ಲಿ ನಾವು ಇಡುವಂಥ ನಂಬಿಕೆ ದೇವರಲ್ಲಿ ನಾವು ಇಟ್ಟು ಅದರಲ್ಲಿ ಕಾದಿರುವಂತ ವಿಷಯಗಳೇ ನಮಗೆ ಎಲ್ರಿ ಅವರಲ್ಲಿ ಭರವಸೆ ಇಡೋದಕ್ಕೆ ಸಾಧ್ಯವಾಗತ್ತೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸೋದರಡೆ ಸೊ ಆ ವಿಚಾರಗಳಲ್ಲಿ ನಾವು ನೋಡುವಾಗ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಈ ಹೆಸರಿನಲ್ಲಿ ನಾವು ಭರವಸೆ ಇಡೋದು ಅಂತ ಹೇಳಿದಾಗ ದೇವರನ್ನ ನಾವು ಇಂಡಿಪೆಂಡೆಂಟ್ ಆಗಿ ಅಥವಾ ನಮ್ಮ ಒಂದು ಗುಣಾಧಿಶಯಗಳಿಗೆ ನಮ್ಮ ಬಲಹೀನತೆಗಳಿಗೆ ತಕ್ಷಣಂದೇ ದೇವರನ್ನ ನಾವು ನೋಡಲ್ಲ ದೇವರ ದೇವ್ರನ್ನ ಸಪ್ರೇಟ್ ಎಂಟಿಟಿಯಾಗಿ ಅವ್ರನ್ನ ನೋಡುವಾಗ ಅವರ ಗುಣಾಧಿಶಯಗಳು ಯಾವ ರೀತಿ ಇದೆ ಆ ರೀತಿಯಲ್ಲಿ ಅವ್ರಿಗೆ ನಾವೇನಾಗ್ಬೇಕ್ರಿ ವಿಧೇಯರಾಗಿರ್ಬೇಕು ತುಂಬಾ ಮುಖ್ಯವಾದ ಒಂದು ವಿಷಯ ಸಹೋದರ ಸಹೋದ್ರ ಈ ಒಂದು ಕಾರ್ಯಗಳನ್ನ ನೋಡುವಾಗ ಈ ಪರಿಶುದ್ಧತೆ ಅಂತ ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡ್ಬೇಕಾದ್ರೆ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ವಸ್ತು ಅಶುದ್ಧವಾಗಿದ್ರೆ ಅದನ್ನು ನೀರಲ್ಲಿ ತೊಳೆದಾಗ ಅದು ಶುದ್ಧವಾಗುತ್ತೆ ಅಲ್ವಾ ಯೂನಿವರ್ಸಲ್ ಸಾಲ್ವೆಂಟ್ ಅಂತೀವಿ ಇಂಗ್ಲೀಷಲ್ಲಿ ವಾಟರ್ನ ಅಲ್ವಾ ಏಕೆಂದ್ರೆ ಯಾವುದೇ ಒಂದು ವಸ್ತುವನ್ನ ಅದ ನೀರಿನ ಜೊತೆ ಬೆರೆತರೆ ಅದು ಒಳ್ಳೆಯ ಒಂದು ರೂಪ ತಗೊತದೆ ಒಂದು ಬೆನಿಫಿಷಿಯಲ್ ಕ್ಯಾರೆಕ್ಟರ್ ಆಗ ಆಗಿ ಮಾರ್ಪಡೆ ಮಾರ್ಪಡೆಯಾಗತ್ತೆ ಅದೇ ಒಂದು ವಿಷಯ ಸೊ ಅಶುದ್ಧ ಅಶುದ್ಧತೆಯಾಗಿರುವಂಥ ಒಂದು ವಸ್ತುವನ್ನು ಶುದ್ಧವಾಗಿರುವಂಥ ನೀರಿನಿಂದ ತೊಳೆದರೆ ಅಶುದ್ಧತೆ ಹೋಗುತ್ತೆ ಅದೇ ರೀತಿಯಲ್ಲಿ ಅಶುದ್ಧತೆಯಾಗಿರುವಂತ ನಾವು ಶುದ್ಧವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರನ್ನ ನಾವು ಆ ನಾವು ಅಪ್ರೋಚ್ ಮಾಡುವಾಗ ನಾವು ಶುದ್ಧರಾಗಿ ಆಗ್ತಾ ಇದ್ದೀವಿ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರನೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂದ್ರೆ ಯಾಚಕರು ದೇವರ ವಿಷಯದಲ್ಲಿ ನೋಡುವಾಗ ಈ ಪರಿಶುದ್ಧತೆ ಅನ್ನೋದು ದೇವರ ಒಂದು ಮುಖ್ಯವಾದ ಒಂದು ಗುಣಾದಿಶಯ ಅಲ್ವಾ ಸೊ ಅದಕ್ಕೆ ನಾವು ನಾವು ಪ್ರೇಯರ್ ಮಾಡುವಾಗ ನಾವು ನಮ್ಮ ಇಂಡಿವಿಜುವಲ್ ಅಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಕೂಡ ದೇವರನ್ನ ಪರಿಶುದ್ಧತೆ ಆಗಿ ಇರುವಂತವ್ರು ಅಂತ ನಾವು ಮಾಡ್ತೀವಿ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಇನ್ನೊಂದು ವಚನ ಕೂಡ ಓದೋಣ ಯಾಚಕ ಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೆರಡನೇ ವರ್ಸ್ ನಾನು ಯಹೋವನ್ನು ನನ್ನ ಪರಿಶುದ್ಧ ನಾಮದ ಘನತೆಗೆ ಕುಂದು ತರಬಾರದು ಹ ನೋಡ್ರಿ ಇಲ್ಲಿ ಯೇಸುಸ್ ಇಲ್ಲಿ ಹೇಳ್ತಾರೆ ನಾನು ಪರಿಶುದ್ಧನು ನನ್ನ ಪರಿಶುದ್ಧತೆಗೆ ಯಾರು ಏನ್ ತರಬಾರ್ದಂತೆ ಒಂದು ತರಬಾರದು ಅಂತ ಹೇಳ್ತಾರೆ ತುಂಬಾ ಮುಖ್ಯವಾದದ್ದು ಇಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಇಸ್ರೇಲ್ ಜನಾಂಗದಲ್ಲಿ ಇರುವಂತ ಯಹುದ್ಯರ್ಗೆ ಮಾತ್ರ ಅಲ್ಲ ಯಹೂದ್ಯರನ್ನ ನಡೆಸ್ತಾ ಇದ್ದಂತ ಪ್ರಧಾನ ಯಾಜಕರು ಯಾಜಕರು ಲೇವಿಯರು ಆ ಒಂದು ಏನ್ರಿ ಆ ಒಂದು ಟಾಬರ್ ನಾಕಲಲ್ಲಿ ಯಾವ ರೀತಿಯ ಪರಿಶುದ್ಧತೆಯನ್ನ ದೇವರಿಗೆ ತೋರಿಸ್ತಾ ಇದ್ರು ಯಾವ ರೀತಿಯ ಭಯಭಕ್ತಿಯನ್ನ ದೇವರಿಗೆ ತೋರಿಸ್ತಾ ಇದ್ರು ಸೊ ಅಲ್ಲಿ ಅಲ್ಲಿ ಹೇಳ್ತಾರೆ ಆ ವಚನವನ್ನ ಓದುವಾಗ ಸಹೋದ್ರ ಸಹೋದರ ಓದಿ ಸಿಸ್ಟರ್ ಪ್ಲೀಸ್ ಯಹೋವನು ಅಂತ ಹೇಳ್ತಾರೆ ನಾನು ಯಹೋವನು ನನ್ನ ಪರಿಶುದ್ಧ ನಾಮದ ನನ್ನ ಪರಿಶುದ್ಧ ನಾಮದ ಗಣಿ ನಾಮದ ಗಣಿಗೆ ಅಂತ ಹೇಳುವಾಗ ನನ್ನ ಪರಿಶುದ್ಧವಾದ ಗುಣಾದಿಶಯಗಳನ್ನ ಯಾವಾಗ್ಲೂ ಇದನ್ನ ಶಾಶ್ವತ ಶಾಶ್ವತವಾಗಿ ನೀವು ಆತನ ರೆಪ್ರೆಸೆಂಟೇಟಿವ್ ಆಗಿರುವಾಗ ನೀವದೇನ್ ಮಾಡ್ಬೇಕಂತೆ ಘನತೆ ಕೊಡಬೇಕು ಗೌರವಿಸ್ಬೇಕು ನಿಮ್ಮ ನಡತೆ ನಿಮ್ಮ ನಿಮ್ಮ ಮಾತು ನಿಮ್ಮ ಜೀವಿತದಲ್ಲಿ ಯಹೋವನು ಪರಿಶುದ್ಧವಂತನು ಅಂತ ತೋರಿಸ್ಬೇಕು ಸೊ ಈಗ ಆ ಪ್ರಾರ್ಥನೆಗೆ ಒಂದು ಹೊಸ ಅರ್ಥ ನಮಗೆ ಸಿಗುತ್ತೆ ಏನು ಅಂದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮವನ್ನ ನಾವು ಪರಿಶುದ್ಧವಾಗಿ ಇದೆ ಅಂತ ಈ ಲೋಕಕ್ಕೆ ತೋರಿಸ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಹೆಂಗಿದೆ ಪ್ರೇಯರು ಅಲ್ವಾ ಒಂದು ಹೊಸ ಅರ್ಥವನ್ನು ಕೊಡ್ತದೆ ನಮಗೆ ಸೊ ಯಾವಾಗೆಲ್ಲ ಈ ಒಂದು ವಾಕ್ಯವನ್ನ ನಾವು ನಮ್ಮ ಬಾಯಿಯಿಂದ ನಾವು ತರ್ತೀವೋ ಆವಾಗೆಲ್ಲ ನಮ್ಮ ಮನಸ್ಸಲ್ಲಿ ಏನಿರಬೇಕು ಅಂದರೆ ತಂದೆಯ ದೇವರ ಮಕ್ಕಳಾಗಿ ಅಥವಾ ಮಗನಾಗಿ ಮಗಳಾಗಿ ನಾನು ಜೀವಿತಾ ಜೀವಿಸ್ತಾ ಇದ್ದೀನಿ ಯಾವ ರೀತಿ ನಾನು ದೇವರ ನಾಮವನ್ನು ಪರಿಶುದ್ಧವಾಗಿ ಈ ಲೋಕಕ್ಕೆ ತೋರಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ವಾ ತುಂಬ ಮುಖ್ಯವಾದ ವಿಷಯ ಸೊ ಈಗ ಯೇಸು ಸ್ವಾಮಿ ನಮಗೆ ಕೊಟ್ಟಂತ ರಿಲೇಶನ್ಶಿಪ್ ಇದೆಯಲ್ಲ ತಂದೆ ಮಗನ ರಿಲೇಷನ್ಶಿಪ್ ಅದು ಎಷ್ಟು ಉನ್ನತವಾದದ್ದು ಎಷ್ಟು ಸ್ಪಷ್ಟವಾದದ್ದು ಎಷ್ಟು ಜವಾಬ್ದಾರಿ ಉಳ್ಳಂತದ್ದದು ಅಂತ ನಾವು ಈಗ ಮಾಡ್ಬೇಕ್ರಿ ತಿಳ್ಕೊಬೇಕು ಸಹೋದರ ಸಹೋದರ ಈ ವಿಚಾರಗಳಲ್ಲಿ ನಾವು ನೋಡ್ಬೇಕಾದ್ರೆ ಈಗ ತಂದೆಯ ದೇವರ ಒಂದು ವಿಚಾರವಾಗಿ ನಾವು ತಗೊಂಡಾಗ ನಾವು ಯಾವ ರೀತಿಯಲ್ಲಿ ತಂದೆಯ ದೇವ್ರನ್ನ ಪರಿಶುದ್ಧವಂತರು ಅಂತ ಈ ಲೋಕಕ್ಕೆ ತೋರ್ಸೋದಿಕ್ಕೆ ಸಾಧ್ಯ ಅಂತ ಒಂದು ಮೂರು ವಿಷಯಗಳ ವಿಚಾರವಾಗಿ ನಾವು ನೋಡಿ ಮುಗಿಸೋಣ ಫಸ್ಟು ದೇವರ ನಾಮವು ಪರಿಶುದ್ಧವಾಗಿದೆ ಅಂತ ಯಾವ ರೀತಿಯಲ್ಲಿ ತೋರಿಸ್ಬೋದು ಅಂದರೆ ಆತನನ್ನ ಗೌರವಿಸುವ ವಿಷಯದಲ್ಲಿ ಆತನಿಗೆ ಗೌರವ ಕೊಡುವ ವಿಷಯದಲ್ಲಿ ನಾವು ಯಾವ ರೀತಿ ಇದ್ದೀವಿ ಅಂತ ತೋರಿಸ್ಬಿಟ್ರೆ ಲೋಕಕ್ಕೆ ದೇವರು ಪರಿಶುದ್ಧವಂತರು ಅಂತ ನಾವು ತೋರಿಸೋದಕ್ಕೆ ಸಾಧ್ಯ ಕೀರ್ತನೆ ಎಂಬತ್ ಒಂಬತ್ತನೇ ಅಧ್ಯಾಯ ಏಳನೇ ವಚನ ಸಾಮ್ಸ್ ಏಟಿ ನೈನ್ತ್ ಚಾಪ್ಟರ್ ಸೆವೆಂತ್ ವರ್ಸ್ ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು ನೋಡ್ರಿ ಸೋದರ ಸಹೋದರ ಇಲ್ಲಿ ದೇವರ ಸಂ ಏನ್ರಿ ದೇವರ ಒಂದು ಐಕ್ಯತೆಯಲ್ಲಿ ಅಥವಾ ದೇವರು ಇರುವಂತ ಒಂದು ಐಕ್ಯತೆಯಲ್ಲಿ ಯಾವ ರೀತಿಯ ದೇವರು ಅಂದ್ರೆ ಏನಾಗಿದ್ದಾರಂತೆ ಭಯಂಕರ ಭಯಂಕರವಾಗಿ ಆ ನೋಡ್ರಿ ಈ ವಚನ ಈ ವಾಕ್ಯ ಸ್ವಲ್ಪ ನಮ್ಗೆ ಏನಾಗಿದೆ ಭಯ ಕೊಡುವಂಥದ್ದಾಗಿದೆ ಅಲ್ವಾ ಸೊ ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಗಾಡ್ ಇಸ್ ಗ್ರೇಟ್ಲಿ ಟು ಬಿ ಫಿಯರ್ಡ್ ಅಂತ ಬರ್ತದೆ ಈ ಟ್ರಾನ್ಸ್ಲೇಷನ್ ಸ್ವಲ್ಪ ಭಯ ಕೊಡುವಂಥದ್ದಾಗಿದೆ ನಮಗೆ ಅಲ್ವಾ ಸೊ ಅಲ್ಲಿ ಏನಾಗಬೇಕು ಅಂದರೆ ಗಾಡ್ ಇಸ್ ಟು ಬಿ ಗ್ರೇಟ್ಲಿ ರವರ್ಡ್ ಅಲ್ವಾ ದೇವರು ದೇವರ ಜನರ ಮಧ್ಯದಲ್ಲಿ ಏನಾಗಿರ್ಬೇಕಂತೆ ಅತಿ ಹೆಚ್ಚಾದ ಗೌರವಿಸ ಗೌರವಿಸವನ್ನು ಗೌರವವನ್ನು ಕೊಡುವಂಥ ಒಂದು ಸಂದರ್ಭಗಳನ್ನ ನಾವೇನು ಮಾಡ್ಕೋಬೇಕ್ರಿ ಉಂಟು ಮಾಡ್ಕೋಬೇಕು ಅದರಿಂದ ಸಭೆಯ ಐಕ್ಯತೆ ಬಂದಾಗ ಎಂಥ ಒಂದು ಆ ವಿಚಾರಗಳನ್ನ ನಾವು ನೋಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ನಾವು ಮಾತನಾಡುವ ಮಾತುಗಳು ಅಲ್ವಾ ನಾವು ಆಚೆ ವಿಚಾರಗಳನ್ನ ನೋಡುವಾಗ ನಾವು ಹಾಡುವಂಥ ಹಾಡುಗಳು ಅಲ್ವಾ ನಾವು ಓದುವಂತ ವಚನಗಳು ಇದೆಲ್ಲನೂ ಎಷ್ಟು ಗೌರವದಿಂದ ಗಂಭೀರತೆಯಿಂದ ಆತನ ನಾಮ ಎಲ್ಲೂ ಏನಾಗಬಾರ್ದಂತೆ ಇಟ್ ಬಿ ಬ್ಲಾಸ್ಮೆ ಮಿಡ್ ಅಂತಾರಲ್ವಾ ದೂಷಣೆಗೊಳಗಾಗಬಾರ್ದು ಅದನ್ನು ನೋಡಬೇಕು ಅದು ಮಾತ್ರ ನೋಡಿ ಅದರ ಮೇಲೆ ಗಮನ ಇಟ್ಟು ಒಳಾಂಗಣದ ಹೃದಯದಲ್ಲಿ ನಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿಯಾಗಿ ಇದ್ದರೆ ಅದು ಅದಕ್ಕಿಂತ ಮೋಸವಾದ ಒಂದು ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ ಸಹೋದರ ಸಹೋದರರೇ ನಾವು ಆಚೆ ತೋರುವಿಕೆಗೆ ತಂದೆಯ ದೇವರು ಪರಿಶುದ್ಧರು ಅಂತ ತೋರಿಸೋದು ಮುಖ್ಯ ಅಲ್ಲ ನಮ್ಮ ಉಳಾಂಗಣದ ಜೀವಿತ ಕೂಡ ಅದೇ ರೀತಿಯ ಒಂದು ವಿಷಯವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಪ್ರಯತ್ನಗಳನ್ನ ಮಾಡಬೇಕು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರರೇ ಕೀರ್ತನೆ ನೂರ ಕೀರ್ತನೆ ಹತ್ತೊಂಬತ್ತು ಒಂದು ಕೀರ್ತನೆ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು ರಾತ್ರಿಯೂ ರಾತ್ರಿಗೆ ಅರ್ಹತ್ತಿರುವುದು ಶಬ್ದವಿಲ್ಲ ಮಾತಿಲ್ಲ ಅವುಗಳ ಸ್ವರ ಕೇಳಿಸುವುದಿಲ್ಲ ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ ಅವುಗಳ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುತ್ತವೆ ನೋಡ್ರಿ ಸೋದರ ಸೌದ್ರೆ ಇಲ್ಲಿ ನಾವು ನೋಡುವಾಗ ಮನುಷ್ಯರಾಗಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿ ಈ ಭೂಮಿಯಲ್ಲಿ ಎಲ್ಲಾ ವಿಷಯಗಳನ್ನ ನಾವು ಆಳ್ವಿಕೆ ಮಾಡೋದಿಕ್ಕೆ ಮತ್ತೆ ನಾವು ಅನುಭವಿಸೋದಕ್ಕೆ ನಮಗೆ ಕೊಟ್ಟರು ಆದರೆ ದೇವರು ಈ ಆರು ಏನ್ರಿ ಆ ಸೃಷ್ಟಿಯ ದಿನಗಳನ್ನ ನೋಡಿದಾಗ ಕಡೆಯ ದಿನದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದ್ರು ಅಂತ ನೋಡುವಾಗ ಈ ಆರು ದಿವಸ ಕ್ರಿಯೇಟಿವ್ ಡೇಸ್ ಹೆಂಗಿತ್ತು ಅಂದರೆ ಮನುಷ್ಯನು ಚೆನ್ನಾಗಿರಲಿ ಅಂತ ಆರು ಏನ್ರಿ ಆ ಕ್ರಿಯೇಟಿವ್ ಡೇಸ್ನ ಅಷ್ಟು ತುಂಬ ನೋಡಿ ನೋಡಿ ಏನು ಮಾಡಿದ್ರಂತೆ ಮನುಷ್ಯನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಬೇಕು ಯಾವುದು ಬೇಡ ಅಂತ ಸೆವೆನ್ ತೌಸಂಡ್ ಇಂಟು ಸಿಕ್ಸ್ ಇಯರ್ಸ್ ಏನು ಮಾಡ್ತಾಯಿದ್ರಂತೆ ಆ ಕ್ರಿಯೇಟಿವ್ ಡೇಸ್ನ ಅಷ್ಟು ನೋಡಿ ಮನುಷ್ಯನನ್ನ ಸಂತೋಷವಾಗಿ ಇಟ್ಕೊಳಕ್ ದೇವರು ಮಾಡಿದ್ರು ಅಲ್ವಾ ಆದರೆ ಮನುಷ್ಯನು ದೇವರ ಒಂದು ಪರಿಶುದ್ಧತೆಯನ್ನ ಕಾಪಾಡದೆ ಅವನು ಬೆಲಹೀನತೆಯಲ್ಲಿ ಅವನು ಅವ್ಯುದಯನಾದ ಅಂತ ನೋಡ್ತೀವಿ ಆದರೆ ದೇವರು ಈ ಆರು ವರ್ಷ ಕಾಲ ಆರು ಸೃಷ್ಟಿ ದಿನಗಳಿದೆಯಲ್ಲ ಅದನ್ನ ಮಾಡಿದ ಅದರಲ್ಲಿ ಮಾಡಿದಂತ ಗಿಡಮೂಲಿಕೆಗಳು ಅಲ್ವಾ ಅದರಲ್ಲಿ ಮಾಡಿದಂತ ಆಕಾಶ ಮಂಡಲಗಳೆಲ್ಲಾನು ಈ ದಿನದವರೆಗೆ ಏನ್ ಮಾಡ್ತಾ ಇದೆಯಂತೆ ದೇವರ ಪ್ರಭಾವವನ್ನ ರೀ ಅಷ್ಟೇ ಓಕೆನಾ ದ ಎಂಟೈರ್ ಕ್ರಿಯೇಷನ್ ಈ ಸ್ಟಿಲ್ ಏನ್ರಿ ದೇವರು ಯಾರು ಅಂತ ಅದು ಮಾತನ್ನ ಆಡದೇ ಇದ್ರು ಹಗಲು ರಾತ್ರಿ ಅದು ತಿಳಿಸ್ತಾನೆ ಇದೆಯಂತೆ ಸೊ ಇದೇ ಕ್ರಿಯೇಷನ್ ಅಲ್ಲಿ ನಡೆಯುವಂತ ವಿಷಯ ಸೊ ಹಂಗಿರುವಾಗ ಸಹೋದರ ಸಹೋದರ್ರೆ ಈ ದೇವರ ಹೆಸರನ್ನ ನಾವು ಪರಿಶುದ್ಧವಾಗಿ ಇಟ್ಕೋತೀವಿ ಅಂದರೆ ನಾವು ಈ ಫಸ್ಟ್ ವಿಚಾರ ಏನಂದ್ರೆ ಅವರಿಗೆ ನಾವು ಕೊಡುವಂಥ ಏನ್ರಿ ಗೌರವ ರೆಫರೆನ್ಸ್ ಅಲ್ವಾ ಸೊ ನಾವು ಸುಮಾರು ವಿಷಯಗಳನ್ನ ನೋಡುವಾಗ ನಮ್ಮ ಬೇಸಿಕ್ ಕ್ಲಾಸಸ್ ಅಲ್ಲಿ ಏನು ಮಾಡ್ತಾರೆ ಈ ಎಲ್ಲು ಸೋಲು ಇದೆಲ್ಲ ಪ್ರೂವ್ ಮಾಡುವಾಗ ಆ ಭಯ ಎನ್ನುವುದು ಏನು ಅಂತ ನಮಗೆ ತಿಳಿಸ್ಕೊಟ್ರು ಅಲ್ವಾ ಸೊ ನರಕ ಅನ್ನುವ ಒಂದು ಭಯ ಅಲ್ಲ ದೇವರು ಸರ್ವ ಏನ್ರಿ ಈಸ್ ಆಲ್ ಮೈ ಟಿ ಗಾಡ್ ಯ ಆ ಸರ್ವಶಕ್ತನಾದ ದೇವರು ಏನಾದರೂ ಅವ್ರು ಮಾಡೋದಕ್ಕೆ ಸಾಧ್ಯ ಅಂತ ಆ ವಿಚಾರದಲ್ಲಿ ದೇವರು ನಮ್ಮನ್ನು ಕರೆದು ಈ ಅಲ್ಪವಾಗಿರುವಂಥ ನಮ್ಮನ್ನು ಕರೆದು ಈ ಮಹಾ ಸತ್ಯವನ್ನ ಕೊಟ್ಟಿದಾರಾ ಅಂತ ಹೇಳಿ ಆ ಒಂದು ಪೂಜ್ಯ ಮನೋಭಾವ ಇದೆಯಲ್ಲ ಅದೇ ರೆಫರೆನ್ಸ್ ಆ ರೆಫರೆನ್ಸ್ನೇ ದೇವರ ಒಂದು ವಿಚಾರದಲ್ಲಿ ನಾವು ಮಾಡುವಾಗ ದೇವರ ನಾಮವನ್ನು ಏನ್ ಮಾಡ್ತಾ ಇದೀವ್ರಿ ಪರಿಶುದ್ಧವೆಂದು ನಮ್ಮ ಜೀವಿತದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇದಕ್ಕೆ ಇನ್ನೂ ಒಳ್ಳೆ ಉದಾಹರಣೆ ಏನು ಅಂತ ನೋಡ್ಬೇಕಾದ್ರೆ ಹಳೆ ಅಡನ್ ಪಡಿಕೆಯಲ್ಲಿ ಇರುವ ಭಕ್ತರು ಅಲ್ವಾ ಸಂತರು ಭಕ್ತರು ಅಂತ ಹೇಳ್ತೀವಲ್ಲ ಅವರ ಜೀವನದಲ್ಲಿ ದೇವರು ಒಂದೊಂದು ರೀತಿಯ ಗುಣಾಧಿಶಯಗಳನ್ನ ಅವರಿಗೆ ತೋರಿಸಿದಾಗ ಅವರು ಹೆಸರುಗಳನ್ನ ಕೊಟ್ಟರು ಅದಕ್ಕೆ ಯಾರು ಭಕ್ತರು ತುಂಬಾ ಮುಖ್ಯವಾಗಿ ಅಬ್ರಹಮನ್ ಇರಲಿ ಮೋಶೆ ಇರಲಿ ಅವರ ಜೀವಿತದಲ್ಲಿ ಒಂದು ಕಷ್ಟ ಒಂದು ಒಂದು ಸಂಘರ್ಷ ಅಥವಾ ಒಂದು ಘಟನೆಗಳು ಬಂದಾಗ ಅಲ್ಲಿ ದೇವರು ಯಾವ ರೀತಿ ಅವರಿಗೆ ಆ ಒಂದು ವಿಷಯದಲ್ಲಿ ಒಂದು ಜಯವನ್ನು ಕೊಟ್ಟರು ಅಥವಾ ಅವರ ಒಂದು ಗುಣಾದಿಶೆಯನ್ನು ತೋರಿಸಿದ್ರು ಆ ವಿಚಾರವಾಗಿಯೇ ದೇವರಿಗೆ ಹೆಸರಿಟ್ರು ಯಾವ ರೀತಿ ಅಂತ ಹೇಳ್ಬೋದಾ ಎಲ್ ಶಡಾಯಿ ಅಂತ ಬರ್ತದೆ ಅಲ್ವಾ ಎಲ್ ಶಡಾಯಿ ಅಂದರೆ ಗಾಡ್ ಇಸ್ ಆಲ್ ಮೈಟಿ ಯೋಚನೆ ಮಾಡಿ ಯಾಕೆ ಅಂದ್ರೆ ಆ ಸಂದರ್ಭವನ್ನ ನೀವು ಓದಿದಾಗ ಅಲ್ಲಿ ಯಾವುದೇ ವಿಷಯ ಆಗದೆ ಇರೋದು ಅಲ್ಲಿ ನಡೆದಿದೆ ದೇವ್ರ ಮೂಲಕ ಅದಕ್ಕೆ ಆ ವ್ಯಕ್ತಿ ಆ ದೇವರನ್ನ ನೋಡಿ ಏನಂತ ಹೇಳಿದ್ರಂತೆ ಎಲ್ ಶಡಾಯಿ ಅಂತ ಹೇಳುವಾಗ ಸರ್ ಏನ್ರಿ ಆ ಸರ್ವ ಸೃಷ್ಟಿಗೆ ಏನಂತ ಹೇಳಿದ್ರಂತೆ ಆ ಎಲ್ ಎಲಿಯೋನ್ ಅಂತ ಬರ್ತದೆ ಅಲ್ವಾ ಆ ಎಲ್ ಎಲಿಯೋನ್ ಅಂತ ನೋಡುವಾಗ ನೀವು ಈ ವಿಷಯ ಈ ಒಂದು ಏನ್ರಿ ಆ ಒಂದು ಹೆಸರಿನ ವಿಚಾರವಾಗಿ ನೋಡ್ಬೇಕಾದ್ರೆ ಬೇರೆ ನ ಬರ್ಕೊಳ್ಳಿ ಅದ್ರಲ್ಲಿ ಬರುವಂತ ಆ ಪದ ನಿಮ್ಗೆ ಗೊತ್ತಾಗ್ಬಿಡ್ತದೆ ಜೆನಿಸಿಸ್ ಸೆವೆಂಟೀನ್ ಚಾಪ್ಟರ್ ಅಲ್ಲಿ ಅಬ್ರಾಹಂ ಹೇಳುವಂಥದ್ದು ಏನಂದ್ರೆ ಎಲ್ ಶಡಾಯಿ ಅಂತ ಹೇಳುವಂಥ ವಿಷಯ ಜೆನಿಸಿಸ್ ಫೋರ್ಟೀನ್ ಚಾಪ್ಟರ್ ಅಲ್ಲಿ ಅಬ್ರಹಂ ಹೇಳುವಂಥ ವಿಷಯ ಏನಂದ್ರೆ ಎಲ್ ಎಲಿಯೋನ್ ಅಂತ ಹೇಳ್ತಾರೆ ಸೊ ಇದು ಆ ಸಂದರ್ಭದಲ್ಲಿ ಏನ್ ನಡೀತೋ ಆ ಸಂದರ್ಭದಲ್ಲಿ ದೇವರು ಯಾವ ರೀತಿ ಅವ್ರನ್ನ ನಡೆಸಿದ್ರು ಆ ವಿಚಾರವಾಗಿ ಆ ವ್ಯಕ್ತಿ ಕೊಟ್ಟಂತ ದೇವರಿಗೆ ಹೆಸರು ಎಲ್ ಎಲಿಯೋನ್ ಅಂದ್ರೆ ಮೋಸ್ಟ್ ಓಲಿ ಅಲ್ವಾ ಪರಿಶುದ್ಧತೆಯಲ್ಲಿ ಅತಿ ಉನ್ನತವಾದರು ಅಂತ ಹೇಳುವಂತ ವಿಷಯ ಸೊ ಆ ರೀತಿ ಸತ್ ಸಹೋದರ ಸಹೋದರೇ ಸತ್ಯವೇದದಲ್ಲಿ ತಂದೆಯ ದೇವರ ಹೆಸರು ಅತಿ ಹೆಚ್ಚಾಗಿ ಕೊಡಲ್ಪಟ್ಟಿದೆ ಈ ಸ್ಟಡಿನ ಮಾಡ್ರಿ ಪರ್ಸನಲ್ ಆಗಿ ಅಲ್ವಾ ಮಾಡಿರ್ತೀವಿ ಯೂಶುವಲ್ ಆಗಿ ಬಟ್ ಈ ಒಂದು ವಿಷಯವನ್ನು ತಿಳ್ಕೊಂಡು ನೀವು ಮಾಡಿದಾಗ ಅದರ ಅರ್ಥನೇ ತುಂಬ ಡಿಫ್ರೆಂಟ್ ಆಗಿ ಕಾಣಲ್ಪಡ್ತದೆ ಯಾವ ರೀತಿ ಆ ಒಂದು ರೆಫರೆನ್ಸ್ನ ತೋರಿಸಿ ದೇವರ ಗುಣಾದಿಶಯಗಳನ್ನು ಅವರು ಕಣ್ಣಾರೆ ಕಂಡು ಆ ಅನುಭವದಿಂದ ಕೊಟ್ಟಂತ ಹೆಸರುಗಳಿಗೆ ಹೆಸರುಗಳೇ ನಾವೀಗ ನೋಡಿದ್ವಿ ಈ ರೀತಿ ನೀವು ನೋಡಿದ್ರೆ ಸುಮಾರು ಹೆಸರುಗಳಿದೆ ಅಲ್ವಾ ಒಂದೊಂದು ಹೆಸರುಗಳಿಗೂ ದೇವರ ಒಂದು ಗುಣಾದಿಶಯ ಅಲ್ಲಿ ಕಾಣಲ್ಪಡ್ತದೆ ಆ ರೀತಿಯ ವಿಚಾರಗಳನ್ನ ನೋಡ್ತೀವಿ ಇನ್ನೊಂದು ವಚನ ಕೂಡ ಓದ್ಬೋದು ನೀವು ಆ ಎರೆಮಿಯ ಇಪ್ಪತ್ ಮೂರನೇ ಅಧ್ಯಾಯ ಐದು ಆರು ವಚನಗಳು ಎರೆಮಿಯ ಇಪ್ಪತ್ಮೂರನೇ ಅಧ್ಯಾಯ ಐದು ಮತ್ತು ಆರು ವಚನಗಳು ಯಹೋನು ಹೀಗೆನ್ನುತ್ತಾನೆ ಈಗ ನಾನು ಮುಂದಿನ ಕಾಲದಲ್ಲಿ ದಾವಿದನೆಂಬ ಮೂಲದಿಂದ ಸದ ಮೊಳಕೆಯನ್ನು ಚಿಗುರಿಸುವೆನು ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು ಇಸ್ರಾಲರು ನೆಮ್ಮದಿಯಾಗಿ ವಾಸಿಸುವರು ಯಹೋವ ಚಿ ಚಿದುಕೇನು ಅಂದರೆ ಅಂತ ಒಂದು ಮಾತನ್ನು ಹೇಳ್ತಾರಲ್ಲಿ ಏನಿದ್ರ ಅರ್ಥ ಅಂತ ನೋಡ್ಬೇಕಾದ್ರೆ ಅಲ್ಲೇ ಹೇಳ್ತದೆ ನೋಡಿ ಅರ್ಥ ಓದಿ ಯಹೋ ಯಹೋವನೇ ನಮ್ಮ ಸಧರ್ಮ ಎಂಬ ಹೆಸರು ಅವನಿಗಾಗುವುದು ಸಿಂಪಲ್ ರೀ ನೋಡಿ ಎಂತ ಒಂದು ವಿಚಾರ ನೋಡ್ಬೇಕಾದ್ರೆ ದ ಲಾರ್ಡ್ ಅವರ್ ರೈಚಿಯಸ್ನೆಸ್ ಅಂತ ಒಂದು ವಿಚಾರವನ್ನ ಹೇಳೋದಿಕ್ಕೆ ಯಹೋವಾ ನೋಡಿ ಸಹೋದರ ಸರ್ ಸೊ ಈ ರೀತಿ ದೇವರ ನಾಮದ ವಿಚಾರಗಳನ್ನ ನೋಡಬೇಕಾದ್ರೆ ಅವನ ಗುಣಾದಿಶಯಗಳನ್ನ ನೋಡಿ ಅವರ ಭಕ್ತರು ಕೊಟ್ಟಂಥ ಹೆಸರುಗಳಿದಲ್ಲ ಅಲ್ವಾ ಸೊ ನಮ್ಮ ಜೀವನದಲ್ಲೂ ಕೂಡ ದೇವರು ಎಂಥ ವಿಚಾರಗಳನ್ನ ಮಾಡಿದ್ದಾರೆ ಅಂತ ಕೂಡ ನಾವು ನಮ್ಮ ಜ್ಞಾಪಕಕ್ಕೆ ತರಬೇಕು ಸೊ ಒಂದೇದಾಗಿ ಆಗಿರುವಂಥ ನಾವು ಪರಿಶುದ್ಧತೆಯನ್ನ ಹೊಂದಿ ಆ ಪರಿಶುದ್ಧತೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ದೀವಿ ಕ್ರಿಸ್ತನ ಹೆಜ್ಜೆ ಜಾಡೆಯಲ್ಲಿ ನಡೀತಾ ಇದ್ದೀವಿ ಅದಕ್ಕೆ ಈ ಭೂಲೋಕದಲ್ಲಿ ನಾವು ಇರುವಂಥ ಸಮಯದವರೆಗೂ ದೇವರ ನಾಮವು ಪರಿಶುದ್ಧವೆಂದು ಎನಿಸಲ್ಪಡೋದಿಕ್ಕೆ ನಮ್ಮ ಒಂದು ಜವಾಬ್ದಾರಿ ಏನು ಅಂದರೆ ಒಂದೇದು ಯಾವ ರೀತಿಯಲ್ಲಿ ದೇವರ ನಾಮವು ಪರಿಶುದ್ಧ ಪರಿಶುದ್ಧವಾದದು ಅಂತ ನಮ್ಮ ಜೀವನದಲ್ಲಿ ತೋರಿಸ್ಬೋದು ಅಂದರೆ ನಾವು ದೇವರಿಗೆ ಕೊಡುವಂಥ ಗೌರವದ ಮೂಲಕ ನಾವು ಇದನ್ನು ತೋರಿಸ್ಬೋದು ಎರಡನೇದು ನಾವು ನಮ್ಮ ಸಂಬಂಧ ದೇವರ ಜೊತೆ ಯಾವ ರೀತಿ ಇದೆಯೋ ಆ ಸಂಬಂಧದ ಮೂಲಕ ದೇವರು ಪರಿಶುದ್ಧವಂತರು ಅಂತ ತೋರಿಸೋದಕ್ಕೆ ಇನ್ನೊಂದು ಒಂದು ಮಾರ್ಗವನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಅದನ್ನೇ ಯಾಕೋಬು ಹೇಳುವಾಗ ಯಾಕೋಬಿನ ಒಂದು ಪತ್ರದಲ್ಲಿ ಹೇಳುವಾಗ ಯಾಕೋಬ ನಾಲ್ಕನೇ ಅಧ್ಯಾಯ ಎಂಟನೇ ವಚನವನ್ನ ಓದನ ಜೇಮ್ಸ್ ಫೋರ್ತ್ ಚಾಪ್ಟರ್ ದೇವರ ಸಮಕ್ಷಮಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮಕ್ಷಮಕ್ಕೆ ಸಮೀಪಕ್ಕೆ ಸಾರಿ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ಸಮೀಪಕ್ಕೆ ಬರುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಂಡಿರಿ ಎರಡು ಸಾಕು ಸೊ ಇಲ್ಲಿ ಒಂದು ವಾಕ್ಯವನ್ನ ಹೇಳ್ತಾರೆ ದೇವರ ಸಮೀಪಕ್ಕೆ ನೀವು ಬಂದ್ರೆ ದೇವರು ನಿಮ್ಮ ಸಮೀಪಕ್ಕೆ ಬರ್ತಾರಂತೆ ತುಂಬ ಮುಖ್ಯವಾದ ವಿಷಯ ಅಲ್ವಾ ಇದು ದೇವರಿಗೂ ನಮಗೂ ಇರುವಂಥ ಸಂಬಂಧ ನಾವು ನೋಡಿದ್ವಿ ನಾವು ಯಾವ ಒಂದು ಒಂದು ಸ್ಥಿತಿಯಲ್ಲಿದ್ವಿ ಯಾವ ಸ್ಥಿತಿಗೆ ತಂದೆಯ ದೇವರ ಮೂಲಕ ಯೇಸು ಸ್ವಾಮಿ ಕೊಟ್ಟಂತ ಆ ಒಂದು ಈಡುಬಲಿಯ ಮೂಲಕ ಯಾವ ಸ್ಥಾನಕ್ಕೆ ಬಂದಿದ್ದೀವಿ ಅದಾದ ನಂತರ ದೇವರ ಮಕ್ಕಳಾಗಿ ಪರಿಗಣಿಸಲ್ಪಟ್ಟಿದ್ದೀವಿ ಆ ರೀತಿಯ ವಿಚಾರಗಳನ್ನ ನೋಡಿಕೊಂಡಾಗ ದೇವರೇ ಇಲ್ಲದೆ ಇರುವಂಥ ಪರಿಸ್ಥಿತಿ ದೇವರ ಒಂದು ಕೋಪಕ್ಕೆ ಗುರಿಯಾಗಿದ್ದಂಥ ಒಂದು ಜನ ಅಲ್ವಾ ಸೊ ಈ ರೀತಿಯ ಜನರಾಗಿದ್ದಾಗ ನಾವು ನಮ್ಮ ಸಂಬಂಧ ಹೆಂಗಿತ್ರಿ ದೇವರಿಗೂ ನಮಗೂ ಸಂಬಂಧನೇ ಇಲ್ದಂಗಿತ್ತು ಆದರೆ ಎಂಥ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆಂದ್ರೆ ಅವರು ಎಷ್ಟು ಪ್ರೀತಿ ನಮ್ಮಲ್ಲಿಟ್ಟು ಆ ರಿಲೇಶನ್ಶಿಪ್ನ ಬೆಳೆಸಕ್ಕೆ ಅವರು ತವಕ ಪಡ್ತಾ ಇದ್ದಾರೆ ಆರ್ ಈಸೀಸ್ ಸ್ಟ್ರೈವಿಂಗ್ ಅಲ್ವಾ ಸೊ ಅದಕ್ಕೆ ಅಲ್ಲಿ ಹೇಳ್ತಾರೆ ನೀವು ನಿಮ್ಮ ಪಾಪಗಳನ್ನ ಬಿಟ್ಟು ಅಂತ ವಚನಗಳನ್ನ ನೋಡುವಾಗ ಏನ್ರಿ ಆ ಅಲ್ಲಿ ನೋಡುವಾಗ ಅಶುದ್ಧವಾಗಿರೋ ನೀವು ನಿಮ್ಮ ಕೈಗಳನ್ನ ತೊಳೆದು ನೀವು ದೇವರ ಹತ್ರ ಬನ್ನಿ ಅಂತ ಹೇಳುವಾಗ ಸಹೋದರ ಸಹೋದರೇ ಆ ಆ ಒಂದು ಪ್ರಯತ್ನಗಳನ್ನ ನಾವು ಮಾಡುವಾಗ ದೇವರ ದೇವರ ಒಂದು ಹತ್ರ ದೇವ್ರ ನಮ್ಮ ಹತ್ರ ಬರೋದಿಕ್ಕೆ ಸಾಧ್ಯ ಆಗತ್ತೆ ಸರಿ ಹಂಗಿರುವಾಗ ಇನ್ನೊಂದು ವಾಕ್ಯ ಇದಕ್ಕೆ ಕಾನ್ಫ್ಲಿಕ್ಟಿಂಗ್ ಆಗಿರ್ತದೆ ಏನು ಅಂದರೆ ವಚನ ಹೇಳ್ತದೆ ನೀವು ನನ್ನನ್ನು ಹುಡುಕಿಲ್ಲ ನಾನು ನಿಮ್ಮನ್ನ ಹುಡುಕಿದ್ದೀನಿ ಅಂತ ಹೇಳ್ತಾರೆ ಸೊ ಹೆಂಗೆ ಇದು ಕಾನ್ಫ್ಲಿಕ್ಟ್ ಆಗುತ್ತೆ ಸಹ ಸಹೋದರೇ ಈ ವಿಚಾರಗಳನ್ನ ನೋಡುವಾಗ ದೇವರೇ ನಮ್ಮನ್ನು ಹುಡುಕಿದ್ರು ತುಂಬ ಮುಖ್ಯವಾದದ್ದು ನಾವು ದೇವರನ್ನ ಹುಡುಕಿ ಹೋಗಿಲ್ಲ ದೇವರು ನಮ್ಮನ್ನ ಆರಿಸ್ಕೊಂಡ್ರು ಆರ್ಸ್ಕೊಂಡಿರೋ ನಂತರ ಈ ಒಂದು ಕೆಲಸ ನಡಿಬೇಕು ಆರಿಸ್ಕೊಂಡಿರೋ ನಂತರ ನಾವು ಅಲ್ಲೇ ನಿಂತಿರದಂಗೆ ದೇವರ ಹತ್ರ ನಾವು ಹೋಗ್ತಾ ಇರ್ಬೇಕು ಅದಕ್ಕೆ ನಾವು ನೋಡಿದ್ವಿ ನಾವು ಹೆಂಗೆ ದೇವರ ಒಂದು ಸಮಾಧಾನವನ್ನ ಪಡ್ಕೊಂಡಿದ್ದೀವಿ ಅಂದರೆ ಯೇಸು ಕ್ರಿಸ್ತನ ಆ ಆ ಒಂದು ಏನ್ರಿ ಆ ರಕ್ತದ ಮೂಲಕನೇ ದೇವರ ಹೊಂದಿಗೆ ಒಂದು ಸಮಾಧಾನವನ್ನು ಪಡ್ಕೊಂಡಿದೀವಿ ಆ ಸಮಾಧಾನವನ್ನು ಪಡ್ಕೊಂಡಿರೋ ನಾವು ದೇವರ ಮಕ್ಕಳಾಗಿ ಇನ್ನ ಹತ್ರ ಹೋಗ್ತಾನೇ ಇರಬೇಕು ಅದೇ ತುಂಬ ಮುಖ್ಯವಾದ ಒಂದು ವಿಷಯ ಸಹೋದರ ಸೋದರಡೆ ಯಾಕೆ ಅಂದರೆ ನಾವು ನಮ್ಮ ಹೃದಯದಲ್ಲಿ ದೇವರನ್ನ ಯಾವ ಒಂದು ರಿಲೇಶನ್ಶಿಪ್ಪಲ್ಲಿ ನಮ್ಮನ್ನ ದೇವರನ್ನ ಇಟ್ಟಿದ್ದೀವಿ ಅಲ್ವಾ ನಾವು ನೋಡಿದ್ವಿ ಯಹೂದಿಯರು ಇಟ್ಟಂಗೆ ದೇವರಿಗೂ ನಮಗೂ ಸಂಬಂಧನೇ ಇಲ್ಲ ಅವರ ಪರಿಶುದ್ಧತೆಗೂ ನಮಗೂ ಸಂಬಂಧನೇ ಇಲ್ಲ ಅಂತ ನಾವು ನಾಚ್ಕೋತಾ ಇದ್ದೀವ ಅಥವಾ ದೇವರು ನನ್ನ ಹೃದಯದಲ್ಲಿ ಹೃದಯದಲ್ಲಿ ಅವರು ಅವರ ಆಲೋಚನೆಗಳನ್ನ ಹಾಕ್ಲಿ ಅಂತ ಹೇಳಿ ಅವರ ಅನುಭವದಲ್ಲಿ ನಾನು ನಡೆಯೋದಕ್ಕೆ ಪ್ರಯತ್ನ ಮಾಡ್ತೀನ ಅಲ್ವಾ ತುಂಬಾ ಉನ್ನತವಾದ ಒಂದಷ್ಟು ವಿಷಯಗಳು ಸಹೋದರ ಸಹೋದರ ಯಾಕೆ ಅಂತ ನೋಡ್ಬೇಕಾದ್ರೆ ಪೇತ್ರನು ಬರೆಯುವಾಗ ತುಂಬಾ ಮುಖ್ಯವಾಗಿ ಬರೀತಾನೆ ಪೇತ್ರನ ಪತ್ರ ಒಂದೇ ಅಧ್ಯಾಯ ಮೂರು ಹದಿನೈದು ಫಸ್ಟ್ ಫೀಟರ್ ಥರ್ಡ್ ಚಾಪ್ಟರ್ ಫಿಫ್ಟೀನ್ತ್ ವರ್ಸ್ ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ ನೋಡ್ರಿ ಇಲ್ಲಿ ಪೇತ್ರ ಹೇಳ್ತಾನೆ ನಿಮ್ಮ ಜೀವಿತ ಯಾವ ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ ನೀ ಯಾವುದಕ್ಕೂ ಹೆದರದೆ ಅವರ ಬೆದರಿಸುವಿಕೆಗೆ ಹೆದರದೆ ಅವರ ಬೆದರಿಕೆಗೆ ಹೆದರಿಸದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ ಒಂದು ಹೆಸರನ್ನ ಏನ್ ಮಾಡ್ಬೇಕಂತೆ ನಾವು ಪ್ರತಿಷ್ಠೆ ಪಡಿಸ್ಬೇಕು ಹೃದಯಗಳಲ್ಲಿ ವಿ ಟು ಗ್ಲೋರಿಫೈ ಗಾಡ್ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್ ಅಲ್ವಾ ಅದನ್ನೇ ನಾವು ಇನ್ನೊಂದು ಕಡೆ ಒಂದು ವಚನವನ್ನ ನೋಡಿದಾಗ ಹೇಳ್ತಾರೆ ಯಾರು ನನ್ನನ್ನ ಘನಪಡಿಸ್ತಾರೋ ಅವ್ರನ್ನ ನಾನು ಗಮನಪಡಿಸ್ತೀನಿ ಅಂತ ಹೇಳ್ತಾರೆ ಯೋಚನೆ ಮಾಡಿ ಎಂಥ ವಿಷಯ ಸಹೋದರ ಸಹೋದರರೇ ಅಲ್ವಾ ಇಫ್ ಯು ಹಾನರ್ ಮೀ ಐ ವಿಲ್ ಹಾನರ್ ಯು ಯಾರಾದ್ರೂ ಹಿಂಗೆ ಹೇಳ್ತಾರೆ ನಮಗೆ ಅಲ್ವಾ ಅಲ್ವಾ ಈ ಲೋ ಈ ಒಂದು ದೇಶದ ಪ್ರಧಾನಿ ಹೇಳ್ಬೋದಾ ನೀ ನನಗೆ ಕೊಡುವಂಥ ಗೌರವ ಕೊಡು ನನಗೆ ನಿನಗೆ ಗೌರವ ಸಲ್ಲಿಸ್ತೀನಿ ಅಂತ ಹೇಳ್ತಾರೆ ಸಾಧ್ಯನೇ ಇಲ್ಲ ಅದು ಒನ್ ಆಗೇ ಇರ್ತದೆ ಮನುಷ್ಯರ ಜೀವನದಲ್ಲಿ ಅಲ್ವಾ ಇಟ್ ಈಸ್ ಒನ್ ವೇ ಮನುಷ್ಯರ ಒಂದು ಸಾಮಾನ್ಯವಾಗವಾಗಿ ಈ ಒಂದು ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಹೆಂಗಿದೆ ಅಂದರೆ ಇದು ಒನ್ ವೇನೆ ನೀನು ನನ್ನನ್ನು ಗಣಪಡಿಸ್ಬೇಕಷ್ಟೇ ಅದು ನಿನ್ನ ಕರ್ತವ್ಯ ಆದರೆ ನಾನು ನಿನ್ನನ್ನು ಗಣಪಡಿಸೋದಕ್ಕೆ ಏನು ಮಾಡಬೇಡ ಡೋಂಟ್ ಎಕ್ಸ್ಪೆಕ್ಟ್ ಆದರೆ ಸಹದರ ಸಹೋದರರೇ ದೇವರ ಮಕ್ಕಳಾಗಿರುವಾಗ ಈ ಒಂದು ವಿಷಯ ಏನಾಗಿರ್ಬೇಕ್ರಿ ಊಹೆ ಆಗಿರಬೇಕು ನಾನು ದೇವರನ್ನ ಗೌರವಿಸಿದ್ರೆ ಮಾತ್ರ ದೇವರು ನನ್ನನ್ನು ಗೌರವಿಸ್ತಾರೆ ದೇವರು ಆರಿಸಿಕೊಂಡಿರುವ ಸಹೋದರ ಸಹೋದರರನ್ನ ನಾನು ಗೌರವಿಸಿದಾಗ ಅವರು ನನ್ನನ್ನ ಗೌರವಿಸುತ್ತಾರೆ ತುಂಬಾ ಮುಖ್ಯವಾದದ್ದು ಸೊ ಆ ವಿಚಾರಗಳನ್ನ ನೋಡ್ಬೇಕಾದ್ರೆ ಅದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ ಅಂತ ಕೂಡ ನೋಡ್ತೀವಿ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೌಲನ ಒಂದು ಜೀವನದಲ್ಲಿ ಕೂಡ ಅನೇಕ ವಿಚಾರಗಳನ್ನ ಅವ್ರು ಹೇಳ್ತಾರೆ ಈ ಒಂದು ಗೌರವಿಸುವ ವಿಷಯಗಳು ದೇವರಿಗೆ ಭಯಭಕ್ತಿಯಿಂದ ನಡೆಯುವ ವಿಷಯಗಳು ಸಭೆಯಲ್ಲಿ ಏನ್ರಿ ಮಾಡುವಂಥ ಕಾರ್ಯಗಳು ಎಲ್ಲ ಯಾವ ರೀತಿ ಕ್ರಮಬದ್ಧವಾಗಿ ಇರಬೇಕು ಅಂತ ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ ದೇವರ ನಾಮವು ಪರಿಶುದ್ಧವಂತ ನೋಡುವ ಜನರು ಏನು ಮಾಡಬೇಕಂತೆ ದೇವರು ಇದೇ ಇದೇ ಪರಿಶುದ್ಧತೆ ಅಂತ ಆ ಒಂದು ವಿಷಯ ಅವರಲ್ಲಿ ಮುಟ್ಟಬೇಕು ಅದಕ್ಕೋಸ್ಕರ ನಾವು ಮಾಡುವಂಥರಾಗಿದೆ ಎರಡನೇ ನೋಡಿದ್ವಿ ನಮ್ಮ ಒಂದು ಸಂಬಂಧದಲ್ಲಿ ದೇವರ ನಾಮವು ಪರಿಶುದ್ಧವಂತ ಹೆಂಗೆ ನಾವು ತಿಳಿಸ್ಬೋದು ಅಂತ ಕೂ ನೋಡ್ತೀವಿ ಕಡೆಯದಾಗಿ ನಾವು ಏನಂತ ನೋಡ್ತೀವಿ ಅಂದ್ರೆ ನಾವು ನಡೆಯುವಂತ ಜೀವಿತದಲ್ಲಿ ದೇವರು ಯಾವ ರೀತಿ ಪರಿಶುದ್ಧವಂತರಂತ ತೋರಿಸೋದಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ದ ವಾಕ್ ಆಫ್ ಆರ್ ಲೈಫ್ ಯಾವ ರೀತಿ ಅಂತ ಸೊ ಇದು ಹೆಂಗೆ ಅಂತ ನೋಡ್ಬೇಕಾದ್ರೆ ಇದೇ ವಿಚಾರವನ್ನ ರೋಮಾಪುರಿಗೆ ಬರೆಯುವಾಗ ಅಪ್ಪುಸಲ್ ಪೌಲು ಹಳೆಯ ಹೊಡೆನ್ ಒಂದು ವಾಕ್ಯವನ್ನ ಇಲ್ಲಿ ರೆಫರೆನ್ಸ್ ಆಗಿ ತಗೋತಾರೆ ರೋಮಾಪುರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ರೋಮನ್ಸ್ ಸೆಕೆಂಡ್ ಚಾಪ್ಟರ್ ಟ್ವೆಂಟಿ ವರ್ಸ್ ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರದೇ ಅಲ್ಲ ಅಲ್ಲಿ ಆ ರೋಮನ್ಸ್ ಬರೆಯುವಾಗ ಜಂಟೈಲ್ಸ್ ಬಗ್ಗೆ ಎಲ್ಲ ಬರ್ಕೋ ಬರ್ತಾರೆ ಸಾಲಾಗಿ ಬರ್ಕೋ ಬರ್ತಾರೆ ದೇವರನ್ನ ಬಿಟ್ಟು ದೇವರು ಸೃಷ್ಟಿಸಿದವನ್ನ ಇವರು ಪೂಜಿಸ್ತಾರೆ ಅಂತ ಎಲ್ಲ ಬರ್ಕೊ ಬರ್ತಾರೆ ಅಲ್ಲಿ ಈ ಒಂದು ವಿಚಾರವನ್ನ ತಿಳಿಸ್ತಾರೆ ಏನು ಅಂದ್ರೆ ದೇವರ ನಾಮವು ಏನ್ರಿ ನಿಮ್ಮ ದೆಸೆಯಿಂದ ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಮಧ್ಯದಲ್ಲಿ ದೇವರ ನಾಮವು ಏನು ಆ ಕಂಟಿನ್ಯೂಸ್ ಆಗಿ ದೂಷಣೆಗೊಳಗಾಗಿದೆ ಅಂತ ಯೋಚನೆ ಮಾಡಿ ಸೋದ್ರ ಸೋದರ ಈ ಸಭೆಯ ಆಯ್ಕೆಯ ಪ್ರಾರಂಭದಿಂದ ನಾವು ತಗೊಂಡಾಗ ಅಪೋಸ್ಟ್ಲರ್ಗಳು ಯಾವಾಗ ನಿದ್ರೆ ಮಾಡಿದ್ರೋ ಅದಾದ ನಂತರ ಬರುವಂಥ ಯುಗಗಳಲ್ಲಿ ಏನಾಯಿತು ಅಂತ ನೋಡ್ಬೇಕಾದ್ರೆ ಆ ಡಾರ್ಕ್ ಏಜಸ್ ಪ್ರಾರಂಭವಾಗಿ ಆ ಪೇಪಸಿ ಸಿಸ್ಟಮ್ ಪ್ರಾರಂಭವಾದಾಗ ದೇವರು ಯಾವ ರೀತಿ ದೂಷಣೆಗೊಳಗಾಗಿದ್ರು ಅಂದರೆ ಏನ್ರಿ ಅವರು ಆ ಒಂದು ಸಿಸ್ಟಮಲ್ಲಿ ಬಂದಂಥ ಒಂದೊಂದು ಏನ್ರಿ ತಪ್ಪಾದ ಬೋಧನೆಗಳು ದೇವರು ಹಿಂಗೆ ಅಂತ ಈ ಲೋಕಕ್ಕೆ ತಿಳಿಸೋರಾಗಿದ್ರು ದೇವರು ತುಂಬ ಕ್ರೂರಿ ದೇವರು ನಿತ್ಯ ನಿತ್ಯಕ್ಕೆ ನರಕದಲ್ಲಿ ಸಾಯಿಸುವಂಥವರು ಅಲ್ವಾ ಇದೆಲ್ಲನೂ ದೇವರಿಗೆ ಭಯ ಬರಲಿ ಅಂತ ಸ್ಟಾರ್ಟ್ ಮಾಡಿದ್ದು ದೇವರ ಸಂಕಲ್ಪವೇ ಸಂಪೂರ್ಣವಾಗಿ ಅಲ್ಲಿ ಈ ಲೋಕದ ಜನರಿಗೆ ಡಿಫ್ರೆಂಟ್ ಆಗಿ ದೇವರನ್ನ ಅಲ್ಲಿ ಏನ್ ಮಾಡ್ಬಿಟ್ರಿ ಈಗ ಆ ತೋರಿಸ್ಬಿಟ್ರು ಯಾರು ಆ ದೇವರ ಮಕ್ಕಳಾಗಿ ಏನ್ರಿ ಯುಗ ಯುಗಾಂತರದಲ್ಲಿ ಸಭೆಯ ಒಂದು ನಡೆ ಒಂದು ಇದರಲ್ಲಿ ಅಲ್ಲಿ ಆ ಲೀಡರ್ಸ್ಗಳು ಅಥವಾ ಅಲ್ಲಿ ಇದ್ದಂಥ ಪೇಪಸಿ ಸಿಸ್ಟಮು ಆ ವಿಷಯನ ತಂದ್ಬಿಡ್ತು ಏನಂದ್ರೆ ಅದು ನೀವು ಪ್ರಾರಂಭವನ್ನ ನೋಡುವಾಗ ಜನರ ಮಧ್ಯದಲ್ಲಿ ಒಂದು ಭಯ ಇರಲಿ ಅಂತ ಒಂದು ವಿಷಯವನ್ನು ತಿಳಿಸಿದ್ರು ಅಲ್ವಾ ನೀನು ಈ ತಪ್ಪು ಮಾಡಿಬಿಟ್ರೆ ನಿನ್ನ ದೇವರು ಸುಟ್ಟಾಗ್ತಾರೆ ನರಕದಲ್ಲಿ ಅಂತ ಒಂದು ಭಯ ಭೀತಿಯನ್ನು ಉಂಟು ಮಾಡೋಕ್ಕೆ ಪ್ರಾರಂಭವಾಗಿದ್ದು ಈ ಎಲ್ಲೋಗ್ಬಿಡ್ತಂದ್ರೆ ದೇವರ ಗುಣಾದಿಶಯವೇ ತಪ್ಪಾಗಿ ಏನಾಗೈತರು ಇವು ಜನರ ಮಧ್ಯದಲ್ಲಿ ಆ ಯೋಚನೆ ಮಾಡಿ ಇದು ಆದರೆ ಸಹೋದರ ಸಹೋದರರೇ ಆ ಒಂದು ಪಂಗಡದಿಂದ ಅಥವಾ ಆ ಒಂದು ತಪ್ಪಾದ ಒಂದು ಮಾರ್ಗದಿಂದ ಆಚೆ ಬಂದಿರುವಂಥ ನಾವು ನಮ್ಮ ಜೀವಿತದಲ್ಲಿ ದೇವರು ಪರಿಶುದ್ಧವಂತರು ಅಂತ ಯಾವ ರೀತಿ ತೋರಿಸ್ಬೇಕು ಅನ್ನೋದು ನಮಗೆ ದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಅಲ್ವಾ ಅದನ್ನೇ ನಾವು ಆ ಕರ್ತನು ನಮಗೆ ತಿಳಿಸ್ಕೊಟ್ಟಂಥ ಪ್ರಾರ್ಥನೆಯನ್ನು ಒಂದು ವೇಳೆ ನಮ್ಮ ನಿ ನಮ್ಮ ದಿನನಿತ್ಯ ಜೀವನದಲ್ಲಿ ಇಂಡಿವಿಜುವಲ್ ಆಗಿ ಬೆಳಗ್ಗೆ ಎದ್ದಾಗ ಸಾಯಂಕಾಲ ಮಲಗಿದಾಗ ಅದನ್ನು ಹೇಳುವಾಗ ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಹೇಳಿದಾಗ ಆ ಒಂದು ಕೆಲಸವನ್ನು ದೇವರ ಮಕ್ಕಳಾಗಿರುವ ನಾವೇ ನಮ್ಮ ಜೀವಿತದಲ್ಲಿ ತೋರಿಸುವಂಥವರಾಗಿರಬೇಕು ಆ ಜವಾಬ್ದಾರಿ ನಮಗಿದೆ ಅಂತ ಆ ಭಯ ನಮ್ಮಲ್ಲಿರಬೇಕು ಸಹೋದರ ಸಹೋದರ ಅಲ್ವಾ ಸೊ ತುಂಬ ಮುಖ್ಯವಾದದ್ದು ಆ ವಿಷಯನೇ ನಾವು ಜೀವಿತದಲ್ಲಿ ಯಾವ ರೀತಿ ಯಾಕಂದ್ರೆ ನಾವು ನೋಡಿದ್ವಿ ಯಹೂದಿಯರು ಕೂಡ ದೇವರ ದೇವರ ಒಂದು ಭಯ ಇತ್ತು ಒಂದು ಏನ್ರಿ ಒಂದು ಭಯವನ್ನ ನೋಡ ತೋರಿಸಿದ್ರು ಆ ನ ತೋರಿಸಿದ್ರು ಆದರೆ ಅದು ನಿಜವಾದದ್ದ ಅಂತ ನೋಡ್ಬೇಕಾದ್ರೆ ದೇವ್ರು ಹೇಳ್ತಾರೆ ಅವರು ಬಾಯಿನಿಂದ ನನ್ನ ಮಾತನ್ನ ಹೇಳ್ತಾರೆ ಆದರೆ ಅವರ ನಡತೆ ಆ ತುಂಬ ಸಿಂಪಲ್ ಅಲ್ವಾ ಅವರು ದೇವರನ್ನ ಪರಿಶುದ್ಧ ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಅವರ ಒಂದು ಸಂಪ್ರದಾಯಗಳೆಲ್ಲ ನೋಡಬೇಕಾದ್ರೆ ಒಂದೊಂದು ಸಂಪ್ರದಾಯನೂ ಏನು ತೋರಿಸ್ತಾ ಇತ್ತು ಅಂದರೆ ಅವರು ಪರಿಶುದ್ಧವಾಗಿರೋರು ಅವರು ಕೊಡು ಅವರಿಗೆ ಕೊಡುವಂಥ ಬಲಿಯೆಲ್ಲ ಏನಾಗಬೇಕ್ರಿ ವಾಶ್ ಆಗಬೇಕು ಕ್ಲೀನ್ ಆಗಬೇಕು ಶುದ್ಧವಾಗಿರಬೇಕು ಅವ್ರಿಗೆ ಕೊಡುವಂಥ ಆ ಯೂಸ್ ಮಾಡುವಂಥ ವೆಸಲ್ಸ್ ಎಲ್ಲ ಹೆಂಗಿರ್ಬೇಕು ತುಂಬ ಕ್ಲೀನ್ ಆಗಿರಬೇಕು ಇದೆಲ್ಲನು ಭಯ ಭಕ್ತಿಯಿಂದಾನೇ ಮಾಡಿದ್ರು ಆದ್ರೆ ದೇವರು ಅಪೇಕ್ಷಿಸಿದಂತ ಹೃದಯದ ಪರಿಶುದ್ಧತೆ ಅವರು ತೋರಿಸೋದಕ್ಕೆ ಅಲ್ಲಿ ವಿಫಲರಾದರು ಸಹೋದರ ಸಹೋದರರೇ ಇದೇ ನಮಗೆ ಈ ದಿನದಲ್ಲಿ ದೇವರು ಕೊಡುವಂತ ಪಾಠ ಅಲ್ವಾ ಅದಕ್ಕೆ ವಚನ ಹೇಳ್ತಾರೆ ದೇವರ ಒಂದು ಏನ್ರಿ ವಸ್ತುಗಳನ್ನ ಹೊತ್ತುವ ಜನರೇ ಶುದ್ಧವಾಗಿರಿ ಅಂತ ಹೇಳ್ತಾರೆ ವಚನದಲ್ಲಿ ಸೋದರ ಸೋದರರೇ ಆ ವಿಷ ವಿಷಯಗಳನ್ನ ನೋಡುವಾಗ ಆ ಸ್ಯಾಂಟಿಫೈಡ್ ಕಂಡೀಷನ್ನು ಯಾವ ರೀತಿ ನಮಗೆ ಮುಖ ಅಂತ ಹೇಳುವಾಗ ಮೋಶೆ ತುಂಬಾ ಒಂದು ಅಚ್ಚುಮೆಚ್ಚಿನ ಒಂದು ಭಕ್ತ ಯೇಸು ತಂದೆಯ ದೇವರಿಗೆ ಅಲ್ವಾ ಆತನ ಒಂದು ಜೀವನದಲ್ಲಿ ಎಷ್ಟು ಏನಂತ ಹೇಳಬೇಕಾದ್ರೆ ಎಷ್ಟು ವಿಷಯಗಳನ್ನ ಬಿಟ್ಟು ಎಷ್ಟು ವಿಷಯಗಳನ್ನ ಏನ್ರಿ ಅವ್ರು ಕಳ್ಕೊಂಡು ದೇವರ ಒಂದು ಆ ಕರೆಗೆ ಅವ್ರು ನಡೆದ್ರು ಅಂತ ನೋಡಿದ್ವಿ ಅಲ್ವಾ ದೇವರ ವಚನ ಇರ್ತದೆ ಮೋಶೆ ತರ ದೀನ ಸ್ವಭಾವ ಇರುವ ವ್ಯಕ್ತಿ ಲೋಕದಲ್ಲಿ ಯಾರೂ ಇಲ್ಲ ಅಂತ ಬರ್ತದೆ ಅಲ್ವಾ ಆದರೆ ದೇವರು ಒಂದು ಕಡೆ ಆ ವ್ಯಕ್ತಿಗೆ ಒಂದು ಕಮೆಂಟ್ನ ಮಾಡ್ತಾರೆ ಏನು ಕಮೆಂಟ್ ಅಂದರೆ ಒಂದು ವಚನ ಹೋದ್ರಿ ಆ ಅರಣ್ಯಕಾಂಡನ ನಂಬಸ್ ಅರಣ್ಯಕಾಂಡ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನ ನಂಬಸ್ ಆಗ ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗ ಎಂದು ಹೇಳಿದನು ಸಿಂಪಲ್ ನೋಡ್ರಿ ನಲವತ್ತು ವರ್ಷ ಕಾಲ ಅರಣ್ಯದಲ್ಲಿ ಎಂತ ಕಿರುಕುಳಗಳನ್ನ ಕೊಟ್ಟರು ಜನ ಎಂತ ಒಂದು ಏನ್ರಿ ಪರೀಕ್ಷೆಯನ್ನ ಮೋಶೆಗೆ ಕೊಟ್ರು ಎಷ್ಟೆಲ್ಲಾ ದೂಷಣೆ ಮಾಡಿದ್ರು ಎಷ್ಟೆಲ್ಲಾ ಅವ್ರನ್ನ ಅಪಮಾನ ಮಾಡಿದ್ರು ಅದನ್ನೆಲ್ಲಾ ಸಹಿಸ್ಕೊಂಡು ಹೋಗಿದ್ದ ಮೋಶೆ ಕಡೆಯದಾಗಿ ದೇವರ ಒಂದು ಆಜ್ಞೆಗೆ ಅವರು ಏನಾಗಿಲ್ಲ ಅಂತೆ ವಿಧೇಯರಾಗಿ ಅವರು ಇರಲಿಲ್ಲ ಏನು ಅಂದರೆ ಆ ಒಂದು ಆ ಆ ಒಂದು ಏನ್ರಿ ಆ ಒಂದು ರಾಕ್ನ ಆ ಒಂದು ಬೆಟ್ಟವನ್ನ ಬೆಟ್ಟದ ಹತ್ರ ಮಾತಾಡು ಅಂತ ಹೇಳಿದಾಗ ಮೋಶ ಆ ಬೆಟ್ಟವನ್ನು ಹೊಡಿತಾರೆ ಸಿಂಪಲ್ ಆಗಿರುವಂಥ ವಿಷಯ ಆದರೆ ಇದಕ್ಕೊಳಗೆ ಅತಿ ಹೆಚ್ಚಾದ ಒಂದು ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಬರಬೇಕು ಈಗ ಸಮಯ ಅಲ್ಲ ಆದರೆ ಇಲ್ಲಿ ನಾವು ನೋಡುವಂಥದ್ದು ಏನಂದರೆ ನಮ್ಗೆ ಆಚೆ ನೋಡುವಾಗ ಮೋಸೆ ಇಷ್ಟು ಚಿಕ್ಕ ಕೆಲಸ ಮಾಡಿದ್ದಕ್ಕೆ ದೇವರು ಏನು ಮಾಡ್ಬಿಟ್ರಂತೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಪ್ರವೇಶ ಆಗಲ್ಲ ಏನಂದ್ರಂದರೆ ಇಸ್ರಾಯೇಲ್ ಜನಾಂಗದ ಮುಂದೆ ನನ್ನ ಹೆಸರನ್ನು ನೀವೇನು ಮಾಡ್ಬಿಟ್ರಿ ಏನ್ರಿ ಆ ಯು ಬ್ಲಾಸ್ಫ ಮೀಡ್ ಮೈ ನೇಮ್ ಆ ನನ್ನ ನನ್ನ ಹೆಸರನ್ನ ಇಸ್ರೇಲ್ ಜನರು ಸರಿಯಾಗಿ ತಿಳ್ಕೊಳ್ದೆ ಇರದಂಗೆ ನಿಮ್ಮ ಒಂದು ಕೋಪದಿಂದ ನೀವು ಮಾಡಿಬಿಟ್ರಿ ಅಂತ ಹೇಳ್ತಾರೆ ಅಲ್ವಾ ಆ ಆ ಪೇಶನ್ಸ್ನ ಲೂಸ್ ಮಾಡಿದ್ದೆ ಆ ಏನಾಯ್ತು ಅಂದ್ರೆ ಚಿಕ್ಕ ವಿಷಯನೇ ಆದ್ರೆ ಇಸ್ರೇಲ್ ಜನಕ್ಕೆ ದೇವರ ಒಂದು ಏನ್ರಿ ಒಂದು ಗುಣಾಧಿಶಯ ಸರಿಯಾದ ರೀತಿಯಲ್ಲಿ ಮೋಶೆಯಲ್ಲಿ ತಿಳಿಸಲಿಲ್ಲ ಅದಕ್ಕೆ ಆ ವಾಗ್ದಾನದ ದೇಶದೊಳಗೆ ಹೋಗದೆ ಇರಂಗೆ ನಾನ್ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ ಸೌದರ ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅವರ ಹೆಸರನ್ನ ಅಥವಾ ಅವರ ನಾಮವನ್ನ ಯಾವ ಮಾತಾಡಿದಾರಾ ಅಥವಾ ಬಾಯಿಂದ ಹೇಳಿದಾರ ತಂದೆ ಅಂತ ಹೇಳ್ತಾರೆ ಅಲ್ವಾ ಸೊ ಇಲ್ಲಿ ಈ ವಚನದಲ್ಲಿ ಹೇಳ್ತಾರೆ ನಿನ್ನ ನಾಮವನ್ನ ಇವ್ರಿಗೇನ್ ಮಾಡಿದ್ದೀನಿ ಆ ಸೊ ಇಲ್ಲಿ ಇನ್ನ ಸ್ಪಷ್ಟವಾಗಿ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ತಂದೆಯ ದೇವರ ಗುಣಾದಿಶಯಗಳು ಏನು ಅಂತ ಇವರಿಗೆ ನಾನು ತಿಳಿಸಿದ್ದೀನಿ ಅಲ್ವಾ ನೀವು ಕೊಟ್ಟಿರುವಂತ ಇವರಿಗೆ ನೀನು ಯಾರು ಎಂತ ಪ್ರಭಾವಶಾಲಿ ನಿನ್ನ ನಾಲ್ಕು ವಿಶೇಷವಾದ ಗುಣಾದಿಶಯಗಳು ಏನು ಇದೆಲ್ಲ ಇವರಿಗೆ ತಿಳಿಸಿದ್ದೀನಿ ಅಂತ ಹೇಳುವಂಥ ವಿಷಯ ಸಹೋದರ ಸೋದರ ಆ ಒಂದು ರೀತಿಯಲ್ಲಿ ಇನ್ನೊಂದು ವಿಷಯವನ್ನು ನೋಡಬೇಕಾದ್ರೆ ಓಕೆ ಆಹ್ವಾನ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಜಾನ್ ಫೋರ್ಟೀನ್ ಚಾಪ್ಟರ್ ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು ಕ್ರಿಸ್ತನು ತಂದೆಯ ಹೆಸರಿಗೆ ಮಹಿಮೆ ಉಂಟಾಗೋದಿಕ್ಕೆ ದೇವರ ನಾಮ ಅಲ್ಲಿ ಎಲ್ಲೂ ಏನಾಗಬೇಕು ದೂಷಣೆಗೆ ಒಳಗಾಗದಿರಂಗೆ ಅವರ ಜೀವನವನ್ನ ನಡೆಸಿದ್ರು ಅದೇ ವಿಷಯವನ್ನ ಅಲ್ಲಿರೋ ಶಿಷ್ಯರಿಗೆ ಹೇಳಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳ ಇರುವಾಗ ಯೇಸು ಸ್ವಾಮಿಯ ಜೀವನದಲ್ಲಿ ನಾವು ಆ ಮೂರುವರೆ ವರ್ಷ ಕಾಲವನ್ನು ಸ್ವಲ್ಪ ನಾವು ಗಮನ ಕೊಟ್ಟು ನೋಡಿದಾಗ ಅವರು ದೇವರ ನಾಮವನ್ನ ಗೌರವಿಸುವ ಒಂದು ಸಂದರ್ಭಗಳು ಯಾವಾಗ ಅತಿ ಹೆಚ್ಚಾಗಿ ಬಂತು ಅಂತ ನಾವು ಗಣಿಸ್ಬೋದಾ ನಾವು ಸ್ವಲ್ಪ ಹಂಗೆ ಯೋಚನೆ ಮಾಡ್ಬೋದಾ ಅವರ ಮೂರುವರೆ ವರ್ಷ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ದೇವರ ನಾಮವನ್ನು ಮಹಿಮೆ ಪಡಿಸಿದ್ರು ಅಂತ ನಾವು ಸ್ವಲ್ಪ ಗಮನ ಕೊಟ್ಟಾಗ ಅವರ ಕಡೆಯ ಕಾಲಗಳಲ್ಲಿ ಅವರು ಅವರ ಒಂದು ಬಲಿದಾನವನ್ನು ಕೊಡೋಕ್ಕೆ ಪ್ರಾರಂಭವಾಗಿದ್ದ ದಿನಗಳಲ್ಲೇ ಅವರು ಅತಿ ಹೆಚ್ಚಾಗಿ ದೇವರ ನಾಮವನ್ನು ಏನು ಮಾಡಿದ್ರಂತೆ ಮಹಿಮೆ ಪಡಿಸಿದ್ರು ತುಂಬ ಮುಖ್ಯವಾದ ವಿಷಯಗಳು ಸಹೋದರ ಸಹೋದರರೇ ಸಲ್ಲಿ ಅಲ್ಲಿ ನೋಡುವಾಗ ಈ ಒಂದು ವಿಚಾರಗಳಲ್ಲಿ ನೋಡುವಾಗ ಯೂಶುವಲ್ ಆಗಿ ಅನೇಕ ಕ್ರೈಸ್ತರ ಮಧ್ಯದಲ್ಲಿ ದೇವರ ನಾಮವನ್ನು ಮಹಿಮೆ ಯಾವಾಗ ಪಡಿಸ್ತಾರೆ ಯೂಜುವಲ್ ಆಗಿ ಕ್ರೈಸ್ತರಲ್ಲಿ ಅಂತ ನೋಡಬೇಕಾದ್ರೆ ಯಾವಾಗ ಅವರಿಗಿರುವಂಥ ಒಂದು ಅಕಾಡೆಮಿಕಲ್ಲಿ ಅವರು ಗ್ರೋ ಆದಾಗ ಅಥವಾ ಅವರು ಏನು ರೀ ಗ್ರೋ ಆಗುವಾಗ ಅಲ್ವಾ ಅವರು ಕೇಳಿದಂಥ ವಿಷಯಗಳು ಪ್ರಾಸ್ಪರಿಟಿಯಲ್ಲಿ ಗ್ರೋ ಆಗುವಾಗ ಅತಿ ಹೆಚ್ಚಾಗಿ ಏನು ಮಾಡ್ತಾರೆ ರೀ ದೇವರ ನಾಮವನ್ನು ಮಹಿಮೆ ಪಡಿಸ್ತಾರೆ ಘನಪಡಿಸ್ತಾರೆ ಆದರೆ ಯೇಸು ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯುವಂಥ ಆತನ ಗುಲಾಮರಾಗಿರುವಂಥ ನಾವು ಯಾವುದರಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸ್ಬೋದು ಅಂತ ನೋಡಬೇಕಾದ್ರೆ ಯೋಹನ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ಯೋಹನ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಜಾನ್ ಟ್ವೆಲ್ತ್ ಚಾಪ್ಟರ್ ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ ತಂದೆಯೇ ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು ಆದರೆ ಇದಕ್ಕಾಗಿಯೇ ಈ ಕಾಲ ತಂದೆಯೇ ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ಅಂದನು ಅದಕ್ಕೆ ಎಂತ ವಿಚಾರಗಳು ಹೇಳ್ತಾರೆ ಅವರು ಆಲ್ಮೋಸ್ಟ್ ಈ ವಾಸ್ ಗೋಯಿಂಗ್ ಟುವರ್ಡ್ಸ್ ಏನ್ರಿ ಆ ಒಂದು ಕ್ರೂಸಿಫಿಕೇಶನ್ ಹೋಗ್ತಾ ಇರುವಾಗ ಅವರು ಪ್ರಾರ್ಥನೆ ಮಾಡುವಂತ ವಿಷಯ ನೋಡಬೇಕಾದ್ರೆ ತಂದೆಯ ದೇವ್ರೆ ಹಾ ನಿನ್ನ ಹೆಸರು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ನಾನು ತುಂಬ ಕಳವಳಗೊಂಡಿದ್ದೀನಿ ಐ ಆಮ್ ಟ್ರಬಲ್ಡ್ ಇನ್ ಮೈ ಸೋಲ್ ಅಂತ ಹೇಳ್ತಾರೆ ನಾನು ತುಂಬ ಕಳವಳ ಪಟ್ಟಿದ್ದೀನಿ ನಾನು ಈ ವಿಷಯವನ್ನ ನನ್ನಿಂದ ಏನು ಮಾಡ್ರಿ ತೆಗೆದಾಕು ಆದರೆ ಸ್ವಲ್ಪ ಕಾಲ ಆದ ನಂತರ ಅವರ ಮನಸ್ಸಲ್ಲಿ ಏನು ಬರ್ತದೆ ಅಂದರೆ ಈ ಕೆಲಸಕ್ಕೋಸ್ಕರನೇ ಬಂದಿದ್ದೀನಿ ನಾನು ಹೆಂಗೆ ಇದನ್ನು ತೆಗೆದಾಕು ಅಂತ ಹೇಳಿ ಅಂತ ಹೇಳ್ತಾರೆ ಈ ಒಂದು ವಿಚಾರವನ್ನ ನನ್ನ ಜೀವಿತದಲ್ಲಿ ನಡೆಯೋದಕ್ಕೆ ನಿನ್ನ ನಾಮವು ಮಹಿಮೆ ಆದರೆ ಅದನ್ನು ಮಾಡ್ರಿ ದೇವರು ಅಂತ ಹೇಳ್ತಾರೆ ನೋಡ್ರಿ ಇದು ನಮ್ಮ ಒಂದು ಮನಸ್ಥಿತಿ ಆಗಿರ್ಬೇಕು ಅದಕ್ಕೆ ಆ ವಚನ ಹೇಳುವಾಗ ಇನ್ನೊಂದ್ಸರಿ ಓದಿ ಅದು ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ ಏನು ಹೇಳಲಿ ತಂದೆಯೇ ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು ನೋಡ್ರಿ ಒಂದು ಒಂದು ಭಯದಿಂದ ಅಥವಾ ಒಂದು ಒಂದು ಏನ್ರಿ ಆ ಆ ಟೈಮ್ಗೆ ಅವ್ರಿಗೆ ಬಂದಂತ ಒಂದು ರಿಫ್ಲೆಕ್ಸ್ ಹೇಳ್ತಾರೆ ಈ ವಿಷಯದಿಂದ ನನ್ನನ್ನು ತಪ್ಪಿಸು ಅಂತ ಹೇಳ್ತಾರೆ ಇದಕ್ಕಾಗಿಯೇ ಈ ಕಾಲ ಸೇರಿದೇನು ಫಾರ್ ದಿಸ್ ಕಾಸ್ ಐ ಹವ್ ಕಮ್ ಏನ್ ಕಾಸ್ ಅಂದ್ರೆ ಇಡೀ ಮನುಷ್ಯ ಲೋಕಕ್ಕೆ ನನ್ನ ಒಂದು ಜೀವ ಅಲ್ಲಿ ಕೊಡಬೇಕು ಅದಕ್ಕೋಸ್ಕರನೇ ಬಂದಿದ್ದೀನಿ ಅದಕ್ಕೋಸ್ಕರನೇ ನೀವು ಕಳಿಸಿದೀರಾ ನಿಮ್ಮ ನಾಮ ಮಹಿಮೆ ಆಗುವಂತೆ ಈ ಕೆಲಸ ಆಗಂಗಿದ್ರೆ ನೀವು ನಡೆಸ್ರಿ ಅಂತ ಹೇಳ್ತಾರೆ ನೋಡ್ರಿ ಓದಿ ತಂದಿ ನಿಮ್ಮ ಹೆಸರನ್ನು ಮಹಿಮೆ ಪಡಿಸಿಕೋ ಅಂದ್ರಿ ನೋಡ್ರಿ ಅಂತ ವಿಷಯ ಸೊ ದೇವರ ನಾಮವನ್ನ ಮಹಿಮೆ ದೇವ್ರು ಪಡಿಸ್ಕೋಬೇಕಂದ್ರೆ ಯಾರ ಮೂಲಕ ಅಂತೆ ಸಿಂಪಲಾಗಿ ಹೇಳ್ತಾರೆ ಕ್ರೈಸ್ತರ ದೇ ಯೇಸು ಸ್ವಾಮಿಯ ಮೂಲಕನೇ ಅವರ ನಾಮ ಮಹಿಮೆ ಮಾಡಿಸ್ಕೋತಾರೆ ಅದೇ ರೀತಿಯಲ್ಲಿ ಈ ಸುವಾರ್ಥೆಯ ಯುಗದಲ್ಲಿ ಯೇಸು ಕ್ರಿಸ್ತನ ಏನ್ರಿ ನಾವು ಆ ಒಂದು ಶರೀರ ಶರೀರದ ಒಂದೊಂದು ಭಾಗವಾಗಿ ಕರೆಯಲ್ಪಟ್ಟಿರೋ ನಾವು ಕೂಡ ದೇವರ ನಾ ದೇವರು ಆತನ ನಾಮವನ್ನು ಮಹಿಮೆ ಪಡಿಸ್ಕೋಬೇಕಂದ್ರೆ ನಮ್ಮ ಜೀವಿತ ಕರೆದಿರುವ ಒಂದು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮರಣ ನಮ್ಮನ್ನ ನಮಗೆ ಬರೋ ತನಕ ಅದರಲ್ಲಿ ನಂಬಿಕಸ್ಥರಾಗಿದ್ರೆ ಅವರು ಅವರ ನಾಮವನ್ನ ಏನ್ ಮಾಡ್ಕೋತಾರಂತೆ ಪರಿಶುದ್ಧ ಪಡಿಸ್ಕೋತಾರಂತೆ ಯೋಚನೆ ಮಾಡಿ ಸೌದ್ರೆ ಸೌದ್ರಿ ಇಂಥ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ಇಪ್ಪತ್ತೆಂಟನೇ ವಚನ ಓದಿ ತುಂಬಾ ಒಳ್ಳೆಯ ವಚನ ಇಪ್ಪತ್ತೆಂಟನೇ ವಚನ ಅದನ್ನಲೆ ಹನ್ನೆರಡು ಇಪ್ಪತ್ತೆಂಟು ನಿನ್ನ ಹೆಸರನ್ನು ಮಹಿಂಬಡ್ಸಿಕೋ ಅಂದನು ಅದಕ್ಕೆ ಮಹಿಮೆ ಪಡಿಸಿದ್ದೇನೆ ತಿರುಗಿ ಮಹಿಮೆ ಪಡಿಸಿವೆನು ನೋಡ್ರಿ ಎಂತ ವಿಷಯ ಮಹಿಮೆ ಪಡಿಸಿದ್ದೀನಿ ಅಂದ್ರೆ ಅವರು ಪ್ರಾರಂಭದ ಏನ್ರಿ ಲೋಗಾಸ್ ಆಗಿರುವಾಗ್ಲೇ ಅವರ ನಾಮ ಮಹಿಮೆ ಆಗಿತ್ತೇನಂದ್ರೆ ಆ ರೀತಿಯ ಒಂದು ಏನ್ರಿ ತುಂಬಾ ಒಂದು ಏನ್ರಿ ಒಂದು ವೆರಿ ಬಿಲವರ್ಡ್ ಸನ್ನಿವಾಸ್ ಅಲ್ವಾ ಆ ರೀತಿಯ ಒಂದು ನಾಮ ಮಹಿಮೆ ಆಗಿತ್ತು ಅದಾದ ನಂತರ ಸುವಾರ್ತೆ ದಿನ ಯುಗದ ಅಂತ್ಯದಲ್ಲೂ ಕೂಡ ಇನ್ನ ಒಮ್ಮೆ ಅವರ ನಾಮವು ಏನಾಗತ್ತಂತೆ ಮಹಿಮೆ ಪಡುತ್ತದೆ ಸಹೋದರ ಸಹೋದರರೇ ಸೊ ಅದರಿಂದ ನಾವು ಕೂಡ ಈ ಒಂದು ಜೀವನಕ್ಕೆ ಕರೆದಿದ್ದಾರೆ ಅಲ್ವಾ ಎಲ್ಲವನ್ನು ತೊರೆದು ಅಲ್ವಾ ಎಲ್ಲವನ್ನು ಬಿಟ್ಟು ದೇವರಿಗೋಸ್ಕರ ಬದುಕುವಂತ ದೇವ ಜನಾಂಗವಾಗಿ ಕರೆಯಲ್ಪಟ್ಟಿದ್ದೀವಿ ಆ ರೀತಿಯಲ್ಲಿ ನಮ್ಮ ಒಂದೊಂದು ದಿನದ ಜೀವಿತ ದೇವರ ನಾಮವು ಮಹಿಮೆ ಆಗುವಂತೆ ನಾವು ನಡ್ಕೊಂಡ್ರೆ ದೇವರ ನಾಮವು ಎಲ್ಲೂ ಏನಾಗಲ್ರಿ ದೂಷಣೆಗೆ ಒಳಗಾಗಲ್ಲ ಸಹೋದರ ಸಹೋದರ ತುಂಬಾ ಜಾಗ್ರತೆಯಿಂದ ಈ ವಿಚಾರದಲ್ಲಿ ನಾವು ನೋಡುವಂತದ್ದಾಗಿದೆ ಸೊ ಆ ರೀತಿಯಲ್ಲಿ ನೋಡುವಾಗ ಸಹೋದರ ಸಹೋದರೇ ಯೋಹಾನ ಎಂಟನೇ ಅಧ್ಯಾಯ ಕೂಡ ಓದಿ ಯೋಹಾನ ಎಂಟನೇ ಅಧ್ಯಾಯ ಐವತ್ತನೇ ವಚನ ನನಗೆ ಮಾನ ಬರಬೇಕೆಂದು ನಾನು ಅಪೇಕ್ಷಿಸುವುದಿಲ್ಲ ನನಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಒಬ್ಬನಿದ್ದಾನೆ ಆತನೇ ನ್ಯಾಯ ಇದು ತುಂಬಾ ಎಂತ ಒಂದು ಆಪ್ಟ್ ವರ್ಸ್ ಅಂದ್ರೆ ಯೋ ಜಾನ್ ಏಟ್ ಫಿಫ್ಟಿ ಅಲ್ಲಿ ಹೇಳ್ತಾರೆ ನಾನು ನನಗೆ ಮಹಿಮೆ ಬರಬೇಕು ಅಂತ ಯಾವ ಕೆಲಸನೂ ಮಾಡಲ್ಲ ಅಂತಾರೆ ಅಲ್ವಾ ನನಗೆ ಮಹಿಮೆ ಬರಬೇಕು ಅಂದ್ರೆ ಆ ಮಹಿಮೆಯನ್ನ ಕೊಡೋದಿಕ್ಕೆ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಅವರ ಮೂಲಕ ನನಗೆ ಮಹಿಮೆ ಬರ್ತದೆ ಯೋಚನೆ ಮಾಡಿ ಸೋದರ್ಸ್ ಅಲ್ವಾ ಸೊ ಅದೇ ರೀತಿಯಲ್ಲಿ ನಾವು ಮಾಡುವಂಥ ಕರ್ತನ ಸೇವೆಯಲ್ಲಿ ಒಂದೊಂದು ಸೇವೆಯೂ ನನ್ನ ನಾಮಕ್ಕೆ ಮಹಿಮೆ ಬರಬೇಕು ಅಂತ ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಸೌಲ್ ಥರ ನಾವು ಎಲ್ಲೋ ಹೋಗಿ ಸೇರಿರ್ತೀವಿ ದೇವರು ನನ್ನ ಏನು ಈ ಪ್ರಾರ್ಥನೆಯನ್ನು ಕೇಳದೆ ಹಂಗೆ ಬಿಟ್ಟಿರ್ತಾರೆ ಅಷ್ಟೇ ಒಂದೆರಡು ಎಚ್ಚೆತ್ತಾದ ವಿಷಯಗಳನ್ನ ಹೇಳ್ತಾರೆ ಯಾವುದೇ ವಿಷಯದ ಮೂಲಕ ಅದು ನನ್ನ ನಾನು ಅದಕ್ಕೆ ಅದನ್ನು ಲಕ್ಷಿಸದೆ ಹೋದರೆ ಸೌಲ್ ಥರ ನಾನು ಹೋಗ್ತಾನೇ ಇರ್ತೀನಿ ಆದರೆ ಇಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತನು ಆತನ ಮಹಿಮೆಗೆ ಯಾವ ಕೆಲಸನೂ ಮಾಡಿಲ್ಲಂತೆ ಆತನಿಗೆ ಮಹಿಮೆ ಬರಬೇಕಂದ್ರೆ ದೇವರ ನಾಮ ದೇವರು ದೇವರಿಗೆ ವಿಧೇಯನಾಗಿದ್ದು ದೇವರ ಒಂದು ಏನ್ರಿ ಸಂಕಲ್ಪಕ್ಕೆ ಸಾರಾಗಿ ನಡೆದಿರೋದ್ರಿಂದ ದೇವರವರಿಗೆ ಮಹಿಮೆಯನ್ನು ಕೊಡಿಸ್ತಾರಂತೆ ಯೋಚನೆ ಮಾಡಿ ಆ ಮಹಿಮೆನೆ ಬರುವಂತ ಯುಗದಲ್ಲಿ ಯುಗ ಯುಗಾಂತರಕ್ಕೂ ಇಡೀ ಲೋಕಕ್ಕೆ ಆ ಮಹಿಮೆಯನ್ನ ದೇವರು ತೋರಿಸ್ತಾರೆ ಕುಮಾರನ ಮಹಿಮೆಯನ್ನ ತುಂಬ ಮುಖ್ಯವಾದ ವಿಷಯ ಅದೇ ಥರ ಲಾಸ್ಟ್ ವರ್ಸಸ್ ಅಲ್ಲಿ ನೋಡಬೇಕಾದ್ರೆ ಯೋಹನ ಹದಿಮೂರನೇ ಅಧ್ಯಾಯ ಓದಿದ್ವಿ ಮೂವತ್ತೊಂದನೇ ವಚನ ಓದಿ ಸಿಸ್ಟರ್ ಯೋಹಾನ ತರ್ಟೀನ್ತ್ ಚಾಪ್ಟರ್ ಜಾನ್ ತರ್ಟಿ ಒನ್ ಆ್ಯಂಡ್ ತರ್ಟಿ ಟು ಅವನು ಹೊರಗೆ ಹೋದ ಮೇಲೆ ಈಗ ಮನುಷ್ಯ ಕುಮಾರನು ಮಹಿಮೆ ಪಟ್ಟಿದ್ದಾನೆ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ತನ್ನಲ್ಲಿ ದೇವರು ಆತನನ್ನು ಮಹಿಮೆ ಪಡಿಸುವನು ಕೂಡಲೇ ಮಹಿಮೆ ಪಡಿಸುವನು ಎಂತ ವಿಷಯ ನೋಡಿ ಲಾಸ್ಟ್ ಅವರ ಒಂದು ಕ್ರೂಸಿಫಿಕೇಶನ್ ಬಗ್ಗೆ ಮಾತಾಡುವಾಗ ಅವ್ರ ಶಿಲುಬೆಗೆ ಏರಿಸಲ್ಪಡುವಾಗ ಅವ್ರು ಎಂತ ಮನಸ್ಥಿತಿಯಲ್ಲಿ ಇದ್ರು ಅಂದ್ರೆ ದೇವರು ಯಾವ ರೀತಿ ಆತನ ಒಂದು ಬಲಿದಾನದಿಂದ ಮಹಿಮೆ ಉಂಟಾಗುತ್ತೆ ದೇವರಿಗೆ ಅಂತ ದೇವರ ಒಂದು ಸಂಕಲ್ಪ ಅಲ್ಲಿ ನೆರವೇರುವಾಗ ದೇವರ ನಾಮವು ಮಹಿಮೆ ಪಡ್ತದೆ ಅಂತ ಹೇಳುವಂಥ ವಿಷಯ ಸಹೋದರ ಸೌರರೇ ಅದಕ್ಕೆ ಹದಿನೇಳು ಒಂದರಲ್ಲಿ ಹೇಳ್ತಾರೆ ದ ಅವರ್ ಇಸ್ ಕಮ್ ಅಂತಾರೆ ಒಂದು ವಚನ ಓದಿ ಯೋಹನ ಹದಿನೇಳನೇ ಅಧ್ಯಾಯ ಒಂದನೇ ವಚನ ಏಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ ತಂದೆಯೇ ಕಾಲ ಬಂದದೆ ತಂದೆಯೇ ಕಾಲ ಬಂದಿದೆ ನಿನ್ನ ಮಗನನ್ನು ಮಹಿಮೆ ಪಡಿಸು ಆಗ ಆ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು ಸಿಂಪಲ್ ಸೌರ ಸೌರ ಎಂತ ವಿಚಾರಗಳನ್ನ ತಿಳಿಸ್ತಾರೆ ಅಂದ್ರೆ ಅವರ ಸಂಕಷ್ಟದ ಸಮಯಗಳಲ್ಲೇ ದೇವರ ನಾಮವು ಏನೇ ದೂಷಣೆಗೊಳಗಾಗದಂಗೆ ಅವರ ಗುಣಾದಿಶಯಗಳಲ್ಲಿ ಅವರು ತುಂಬ ಏನಾಗಿದೆ ಜಾಗೃತರಾಗಿದ್ರು ಯೇಸು ಸ್ವಾಮಿ ನಮ್ಮ ಜೀವನದಲ್ಲೂ ಕೂಡ ಈ ರೀತಿಯ ಒಂದು ಸಂಕಷ್ಟಗಳ ಸಮಯದಲ್ಲಿ ಪರೀಕ್ಷೆಯ ಸಮಯದಲ್ಲಿ ದೇವರು ನಮಗೆ ಒಂದು ಅನುಭವಗಳನ್ನ ಕೊಟ್ಟಾಗ ನಮ್ಮ ಮನಸ್ಸು ಫಸ್ಟು ಏನು ಹೇಳಬೇಕಂದ್ರೆ ದೇವರ ಈ ಸಂದರ್ಭಗಳು ಈ ಅನುಭವಗಳನ್ನು ನಾನು ಕೊಟ್ಟಿದೀಯಾ ಒಂದು ಇದು ಏನಕ್ಕಾಗಿ ಬಂದಿರ್ಬೋದು ಅಂದರೆ ನಾನು ನಿಮ್ಮ ದಾರಿಯನ್ನು ಬಿಟ್ಟು ದೂರ ಹೋಗಿದ್ದರಿಂದ ಈ ಅನುಭವವನ್ನು ಕೊಟ್ಟಿರ್ಬೋದು ನೀನು ಅದು ನನ್ನ ಮನಸ್ಸಾಕ್ಷಿ ಎರಡನೇದು ನಾನು ನಿನಗೆ ನಂಬಿಕಸ್ಥನಾಗಿದ್ದೀನಿ ಅಂತ ನಾನು ಪ್ರಾಮಾಣಿಕವಾಗಿದ್ದೀನಿ ಅಂತ ನಾನು ಏನ್ರಿ ನಿಮಗೆ ನಿಮಗೆ ಮಾತ್ರ ಸೇವೆ ಮಾಡೋದು ಅಂತ ನಿಮ್ಮ ನಿಮ್ಮ ಒಂದು ವಿಷಯವಾಗಿ ನಾನು ಬದುಕ್ತೀನಿ ಅಂತ ಹೇಳೋದಕ್ಕೆ ಈ ಅನುಭವಗಳನ್ನ ಕೊಟ್ಟಿದ್ದೀರಾ ಈ ಅನುಭವದಲ್ಲಿ ನಿಮ್ಮ ಚಿತ್ತ ಏನಿದೆಯೋ ನೀವು ಏನು ಅಪೇಕ್ಷಿಸ್ತೀರೋ ನೀವು ಯಾವ ರೀತಿಯಲ್ಲಿ ನಿಮ್ಮ ಹೆಸರು ಮಹಿಮೆ ಆಗಬೇಕು ಅಂತ ಅನ್ನಿಸ್ಕೊಂಡಿದ್ದೀರೋ ಆ ರೀತಿಯಲ್ಲಿ ಮಹಿಮೆ ಪಡಿಸೋಕ್ಕೆ ಆ ಜ್ಞಾನವನ್ನು ಕೊಡ್ರಿ ಅಲ್ವಾ ಆ ತಿಳುವಳಿಕೆಯನ್ನು ಕೊಡ್ರಿ ಆ ನಡುವಿಕೆಯನ್ನು ಕೊಡ್ರಿ ಅಂತ ನಮ್ಮ ಪ್ರಾರ್ಥನೆ ಇರಬೇಕು ಸಹೋದರ ಸಹೋದ್ರೆ ಈ ವಿಚಾರಗಳು ತುಂಬ ಮುಖ್ಯವಾಗಿದೆ ಯಾಕಂತ ನೋಡಬೇಕಾದ್ರೆ ಒಂದನೇ ಕೊರಂತಿಯ ಆರನೇ ಅಧ್ಯಾಯ ಇಪ್ಪತ್ತು ವಚ ಇಪ್ಪತ್ತನೇ ವಚನ ಕೂಡ ಓದೋಣ ಫಸ್ಟ್ ಕೊರಂತಿಯನ್ಸ್ ಸಿಕ್ಸ್ತ್ ಚಾಪ್ಟರ್ ಟ್ವೆಂಟಿಯತ್ ವರ್ಸ್ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ಆದ ಕಾರಣ ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಸಿಂಪಲ್ ಸೊ ಗ್ಲೋರಿಫೈ ಗಾಡ್ ಇನ್ ಯೋರ್ ಬಾಡಿ ಸಿಂಪಲ್ ನನ್ನ ಶುದ್ಧತೆ ಅಲ್ವಾ ನನ್ನ ಹೊರಗೆಯ ಶುದ್ಧತೆ ನನ್ನ ನನ್ನ ಸಹೋದರ ಸಹೋದರರಲ್ಲಿ ನನ್ನ ಶುದ್ಧತೆಯನ್ನು ತೋರಿಸೋದು ಮುಖ್ಯವಾದದ್ದೇ ಆದರೆ ಅದಕ್ಕಿಂತ ಮುಖ್ಯವಾದದ್ದು ನನ್ನ ಒಳಾಂಗಣದಲ್ಲಿ ಇರುವಂಥ ಶುದ್ಧತೆ ಯಾವಾಗ ಪರಿಪೂರ್ಣತೆಯನ್ನು ಹೊಂದುತ್ತದೋ ಆವಾಗ ಆಟೋಮೆಟಿಕಲಾಗಿ ನನ್ನ ಆಚೆ ಇರುವಂಥ ನನ್ನ ಭಾವ ನನ್ನ ಮಾತು ಎಲ್ಲನೂ ಶುದ್ಧವಾಗಿರೋದಕ್ಕೆ ಸಾಧ್ಯ ಸಹೋದರ ಸಹೋದರರೇ ಅದರಿಂದ ಈ ವಿಚಾರಗಳನ್ನ ನೋಡಬೇಕಾದ್ರೆ ನಾವು ಕೊಳ್ಳಲ್ಪಟ್ಟಿದ್ದೀವಿ ನಾವು ಕ್ರಿಸ್ತನ ರಕ್ತದಿಂದ ಅಲ್ವಾ ವಚನ ಹೇಳುವಾಗ ಹೇಳ್ತಾರೆ ನೀವು ಚಿನ್ನದಿಂದಲೋ ಬೆಳ್ಳಿಯಿಂದಲೋ ನಿಮ್ಮ ಏನು ಮಾಡಿಲ್ಲ ನಿಮ್ಮನ್ನು ದೇವರು ಕೊಂಡ್ಕೊಂಡಿಲ್ಲ ದೇವರ ಯೇಸು ಕ್ರಿಸ್ತನ ಪವಿತ್ರವಾದ ರಕ್ತದಿಂದ ನೀವು ಕೊಳ್ಳಲ್ಪಟ್ಟಿದ್ದೀವಿ ಅದರಿಂದ ದೇವರ ನಾಮವನ್ನು ಮಹಿಮೆ ಪಡಿಸಿದ್ರಿ ಅಂತ ಹೇಳುವಂಥ ವಿಚಾರ ನಾವು ನಡೆಯುವಂಥ ನಡತೆ ನಾವು ಜೀವಿಸುವಂಥ ಜೀವಿಯ ನಾವು ಮಾಡುವಂಥ ದೇವರ ಒಂದು ಸರ್ವಿಸು ಇದೆಲ್ಲ ಹೆಂಗಿರಬೇಕಂದ್ರೆ ದೇವರು ಅದನ್ನು ನೋಡಿ ದೇವರನ್ನ ದೂಷಿಸಬಾರದು ದೇವರನ್ನ ಕೊಂಡಾಡಬೇಕು ತುಂಬಾ ಮುಖ್ಯವಾಗಿ ಅಲ್ವಾ ಒಂದ್ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ ಟ್ವೆಲ್ತ್ ಬರ್ಸ್ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ನೋಡ್ರಿ ಸಹೋದರ ಸಹೋದರ ತುಂಬಾ ಮುಖ್ಯ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಯೋಗ್ಯವಾಗಿರಲಿ ನೋಡ್ರಿ ಎಂತ ವಿಷಯ ಹೇಳ್ತಾರೆ ಇಲ್ಲಿ ಬಂದು ಸಹೋದರ ಸಹೋದರರ ಮಧ್ಯದಲ್ಲಿ ಮಾತ್ರ ಯೋಗ್ಯವಾಗಿರೋದಲ್ಲ ಅಲ್ವಾ ಅನ್ಯ ಜನರ ಮುಂದೆನೂ ಯೋಗ್ಯವಾಗಿರಬೇಕು ಇದರಿಂದ ಏನಾಗುತ್ತೆ ಅಂತ ಹೇಳ್ತಾರೆ ನೋಡ್ರಿ ಆಗ ಅವರು ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ಕೊಂಡಾಡುವರು ನೋಡ್ರಿ ಈಗ ಎಷ್ಟೋ ವಿಷಯಗಳಲ್ಲಿ ನಮ್ಮನ್ನು ದೂಷಿಸ್ತಾರೆ ನಾವು ತಪ್ಪು ಅಂತಾರೆ ನಾವು ಮಾಡುವಂಥ ಜೀವಿತ ಸರಿ ಇಲ್ಲ ಅಂತಾರೆ ಆದರೆ ಹೇಳ್ತಾರೆ ಇನ್ ದ ಜಡ್ಜ್ಮೆಂಟ್ ದೇ ವಿಲ್ ಆಲ್ ಗ್ಲೋರಿಫೈ ಗಾಡ್ ಆಫ್ ಯುವರ್ ಸ್ಯಾಕ್ರಿಫೈಸಸ್ ಸಹೋದರ ಸೌದರೇ ಅದರಿಂದ ಈ ವಿಚಾರಗಳೆಲ್ಲ ನೋಡುವಾಗ ನಾವು ಒಂದು ವಿಷಯ ಈ ದಿನದಲ್ಲಿ ನಾವು ನಮ್ಮ ಮನೆಗೆ ನಮ್ಮ ಮನಸ್ಸಲ್ಲಿ ತಗೊಂಡೋಗೋಣ ಏನು ಅಂದರೆ ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಹೇಳುವ ಪ್ರಾರ್ಥನೆಯ ಮಾತುಗಳು ಯಾರ ಒಂದು ಜವಾಬ್ದಾರಿ ಅಂತ ಈ ದಿನದಲ್ಲಿ ನಮಗೆ ತಿಳಿಸಿದ್ದಾರೆ ಅಲ್ವಾ ನಮ್ಮ ಒಬ್ಬೊಬ್ಬರ ಜವಾಬ್ದಾರಿ ಏನು ಅಂದರೆ ಆತನ ನಾಮವು ಪರಿಶುದ್ಧವಾದದ್ದು ಅಂತ ಈ ಒಂದು ಲೋಕಕ್ಕೆ ತೋರಿಸೋದಕ್ಕೆ ನಾವು ಕರೆಯಲ್ಪಟ್ಟಿದ್ದೀವಿ ಸಹೋದರ ಸಹೋದರರ ಮಧ್ಯದಲ್ಲೂ ಇದನ್ನು ತೋರ್ಸೋಕ್ಕೆ ಕರೆಯಲ್ಪಟ್ಟಿದ್ದೀವಿ ಸಹೋದರ ಸಹೋದರರೇ ಈ ಒಂದು ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ ಆ ಪ್ರಾರ್ಥನೆಯ ಎಲ್ಲ ವಿಷಯಗಳು ದೇವರು ಸ್ವೀಕಾರ ಮಾಡ್ತಾರೆ ಇದು ಕೂಡ ಅರ್ಥ ಮಾಡ್ಕೋಬೇಕು ಅಲ್ವಾ ನಾವು ದೇವರನ್ನ ಪರಿಶುದ್ಧರು ಅಂತ ನಮ್ಮ ಜೀವಿತದಲ್ಲಿ ತೋರಿಸಿದ್ರೆ ಮಾತ್ರ ಈ ವಿಲ್ ಗಿವ್ ಅಸ್ ಆರ್ ಡೆಲಿಬ್ರೇಟ್ ಅಲ್ವಾ ಈ ವಿಲ್ ಫರ್ ಗಿವ್ ಅವರ್ ಸಿನ್ಸ್ ಈ ವಿಲ್ ಲೀಡ್ ಅಸ್ ನಾಟ್ ಟು ಟೆಂಪ್ಟೇಷನ್ಸ್ ಇದೆಲ್ಲ ಕಂಡೀಷ್ನಲ್ಲೇ ಅಲ್ವಾ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾವು ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ ಅದರಲ್ಲಿ ಭಯಭಕ್ತಿಯಿಂದ ನಾವು ನಡ್ಕೊಳ್ಳೋಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀರಾ ಅದು ಮಾಡಿ ನಿಮಗೆ ಮಹಿಮೆ ತರುವಂಥ ಜನರಾಗಿದ್ದರೆ ನನಗೆ ನಾನು ಅನುದಿನದ ಆಹಾರವನ್ನು ನಮಗೆ ಕೊಡ್ತಾರೆ ನನ್ನನ್ನು ಕ್ಷಮಿಸ್ತಾರೆ ನನ್ನನ್ನು ಶೋಧನೆಗೊಳಗಾಗತ್ತೆ ಮಾಡಿಸ್ತಾರೆ ಆ ಈ ವಿಚಾರಗಳು ತುಂಬ ಮುಖ್ಯವಾಗಿದ್ದು ಸಹೋದರ ಸಹೋದರೇ ಅದರಿಂದ ಸಹೋದರ ಸೌರ್ಯ ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸೌರರೆ ಇದು ತುಂಬಾ ಮುಖ್ಯವಾದ ಒಂದಷ್ಟು ವಿಷಯಗಳನ್ನ ಕೂಡ ನಾವು ನೋಡಿದ್ದೀವಿ ಈ ಕಾರ್ಯಗಳಲ್ಲಿ ಕೂಡ ಯಾವಾಗ ಈ ಒಂದು ವಿಚಾರಗಳನ್ನ ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಎಷ್ಟೋ ಸಮಯಗಳಲ್ಲಿ ದೇವರ ನಾಮವು ದೂಷಣೆಗೆ ಒಳಗಾಗ್ದಂಗೆ ನೋಡ್ಕೊಳ್ಳೋದಕ್ಕೆ ದೇವರ ಅನುಭವಗಳನ್ನ ಕೊಡ್ತಾರೆ ಆ ಅನುಭವಗಳನ್ನ ಕೊಟ್ಟಾಗ ನಾವು ಏನು ಮಾಡ್ತೀವಿ ಅಂದರೆ ಅಯ್ಯೋ ದೇವರು ಇದರಿಂದ ನನ್ನನ್ನು ಏನ್ರಿ ಎಸ್ಕೇಪ್ ಮಾಡಿಸು ಇದು ನನಗೆ ಇಷ್ಟವಾಗಿ ಇಷ್ಟವಾಗಿಲ್ಲದೆ ಅಂಥದ್ದು ಇದು ನಾನು ಇದಕ್ಕೆ ನಾನು ತಯಾರಾಗಿಲ್ಲ ಅಲ್ವಾ ಎಷ್ಟೋ ಸಮಯದಲ್ಲಿ ನಮ್ಮ ಮನಸ್ಸು ಹಂಗೆ ಹೇಳೋದು ಅಯ್ಯೋ ಇದಕ್ಕೆ ನನಗೆ ಸಂಬಂಧನೇ ಇಲ್ಲ ಈ ಕಷ್ಟದೊಳಗೆ ಯಾಕೆ ನನ್ನ ಸೇರಿಸ್ತೀಯಾ ಈ ಇಕ್ಕಟ್ಟಲ್ಲಿ ಯಾಕೆ ನನ್ನ ಹೋಯ್ತೀಯಾ ಅಂತ ಹೇಳುವಾಗ ಸೋದರ ಸೋದರರೇ ವಿ ಆರ್ ಇನ್ ಟರ್ನ್ ಏನ್ರಿ ದೇವರ ನಾಮವನ್ನ ದೂಷಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ದೇವರ ದೇವರ ಸಂಕಲ್ಪಕ್ಕೆ ಪ್ರಕಾರವಾಗಿ ನಡೆಯೋದಕ್ಕೆ ಕರೆಯಲ್ಪಟ್ಟಿರುವ ನಾವು ದೇವರ ಒಂದೊಂದೂ ಅನುಭವಗಳನ್ನ ನಾವು ಸಂತೋಷದಿಂದ ಯಾವುದೇ ರೀತಿಯ ಮರ್ಮರಿಂಗ್ ಇಲ್ಲದೆ ಅದನ್ನ ತಗೊಂಡು ಹೋದಾಗ ದೇವರು ಆತನ ನಾಮವನ್ನ ಮಹಿಮೆ ಪಡಿಸ್ಕೋತಾರೆ ಅಲ್ವಾ ದೇವರು ಒಂದು ವಿಚಾರದಲ್ಲಿ ಹೇಳ್ತಾರೆ ನನ್ನ ಭಕ್ತನಾದ ಯೋಬನನ್ನು ನೋಡ್ದ ಅಂತ ಕೇಳ್ತಾರೆ ಅಲ್ವಾ ಯಾಕೆಂದ್ರೆ ಯೋಬನು ಆತನ ನಾಮಕ್ಕೆ ಮಹಿಮೆ ತರ್ತಾರೆ ಅಂತ ದೇವರಿಗೆ ಏನಾಗಿತ್ರಿ ಸ್ಪಷ್ಟವಾಗಿ ಗೊತ್ತಿತ್ತು ಯೋಚನೆ ಮಾಡಿ ನಮ್ಮ ವಿಚಾರವಾಗಿ ಪರಲೋಕದಲ್ಲಿ ಒಂದು ವೇಳೆ ಆ ಸಂಘರ್ಷ ನಡೆದಾಗ ಹೇಳ್ತಾರ ದೇವರು ಅಲ್ವಾ ಟೋನಿ ಬ್ರದರ್ನ ಹೋಗಿ ಚೆಕ್ ಮಾಡ್ದ ಅಂತ ಕೇಳ್ತಾರ ಅಲ್ವಾ ಸೊ ತುಂಬ ಕೇರ್ಫುಲ್ ಆಗಿರಬೇಕು ಸಹೋದರ ಸಹೋದರ ಯಾಕಂದ್ರೆ ಅವಕಾಶಗಳು ಅತಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕೃಪೆಯನ್ನು ಅತಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಜವಾಬ್ದಾರಿಯನ್ನು ಅತಿ ಹೆಚ್ಚಾಗಿ ನಮ್ಮಿಂದ ಅಪೇಕ್ಷಿಸ್ತಾರೆ ಈ ವಿಚಾರಗಳು ನಮ್ಮ ಗಮನಕ್ಕೆ ತರೋಣ ಬರುವಂಥ ದಿನಗಳಲ್ಲಿ ಈ ವಿಚಾರಗಳನ್ನ ನಾವು ತುಂಬ ಶ್ರೇಷ್ಠವಾಗಿ ನಾವು ನೋಡುವಂಥದ್ದಾಗಿದ್ದೀವಿ ಆ ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಸಹೋದರ ಸಹೋದರರೇ ಒಂದು ವಚನ ನಾವು ಓದಿದ್ದೀವಿ ಯೂಜ್ಲಿ ಒಂದು ವಚನ ಓದಿ ಒಂದು ಪೇತ್ರ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಓದಿ ಫಸ್ಟ್ ಪೀಟ ಥರ್ಡ್ ಚಾಪ್ಟರ್ ನೈನ್ತ್ ವರ್ಸ್ ಅಪಕಾರಕ್ಕೆ ನಿಂದೆಯನ್ನು ಮಾಡದೆ ಆಶೀರ್ವಾದ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನ್ನಲ್ಲ ಅಲ್ಲಿ ಹೇಳ್ತಾರೆ ಅಪಕಾರಕ್ಕೆ ಅಪಕಾರವನ್ನ ನೀವು ಮಾಡದೆ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದ ಆ ಸಿಂಪಲ್ರಿ ಇದೆಲ್ಲಾನು ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ಏನ್ರಿ ಆ ಒಂದು ಕಮಾಂಡ್ಮೆಂಟ್ಸ್ ತುಂಬಾ ಮುಖ್ಯ ಅಲ್ವಾ ಸೊ ಡೋಂಟ್ ಡೂ ಈವಲ್ ಫಾರ್ ಈವಲ್ ವೆಂಜನ್ಸ್ ಇಸ್ ಮೈನ್ ಅಂತಾರೆ ದೇವರು ಅಲ್ವಾ ಒಬ್ಬರು ತಪ್ಪು ಮಾಡಿದ್ರ ನೀವು ತಿರುಗಿ ತಪ್ಪು ಮಾಡಕ್ಕೆ ಹೋಗ್ಬಿಡಿ ಅವರಿಗೆ ಅದಕ್ಕೆ ನ್ಯಾಯ ತೀರ್ಪು ಕೊಡೋದು ನನ್ನ ಕೆಲಸ ಅಂತ ಹೇಳ್ತಾರೆ ಅದಕ್ಕೆ ಪೌಲು ಒಂದ್ ಕಡೆ ಇದನ್ನ ರೆಫರ್ ಮಾಡ್ತಾರೆ ವೆಂಜನ್ಸ್ ಇಸ್ ಮೈನ್ ಸೊ ನಾವು ಯಾವಾಗ ಮೈ ತೀರ್ಸಕ್ ಹೋಗ್ತೀವೋ ಆವಾಗ ಏನ್ ತೋರಿಸ್ತೀವಿ ದೇವರ ಜ್ಞಾನಿಗಿಂತ ಅತಿ ಹೆಚ್ಚಾದ ಜ್ಞಾನಿ ನಾನು ಸೂಕ್ತವಾದ ಒಂದು ನ್ಯಾಯ ತೀರ್ಪನ್ನ ಈ ವ್ಯಕ್ತಿಗೆ ನಾನು ಕೊಡ್ಬೋದು ಅಂತ ನನ್ನ ಕೈಯಲ್ಲಿ ನಾನೇ ನಿರ್ಧಾರವನ್ನ ತಗೊಳ್ಳೋದು ಆದರೆ ಆ ಒಂದು ತಪ್ಪಿಗೆ ತಕ್ಕಂಥ ಶಿಕ್ಷೆಯನ್ನ ನನಗಿಂತ ಅತಿ ಹೆಚ್ಚಾಗಿ ನನ್ನ ದೇವರಿಗೆ ಗೊತ್ತಿದೆ ಯಾವ ರೀತಿ ಕೊಡಬೇಕು ಅಂತ ಗೊತ್ತಿದೆ ಅದಕ್ಕೆ ಹೇಳ್ತಾರೆ ಬೆಂಜನ್ಸ್ ಮೈಂಡ್ ಅಲ್ವಾ ಸೊ ಅದನ್ನೇ ಇಲ್ಲಿ ಹೇಳ್ತಾರೆ ಪೇತ್ರನು ತುಂಬಾ ಮುಖ್ಯವಾಗಿ ಹೇಳ್ತಾರೆ ನೀವು ಯಾವ ರೀತಿಯ ಗುಣವನ್ನು ಹೊಂದಬೇಕು ಅಂತ ಹೇಳುವಾಗ ವಚನ ಅದು ಕಂಪ್ಲೀಟ್ ಮಾಡಿ ಸಿಸ್ಟರ್ ಅಪಕಾರಕ್ಕೆ ಅಪಕಾರವನ್ನುೆಯನ್ನು ನಿಂದಿಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನು ದೇವರು ಯಾಕೆ ಕರೆದಿದ್ದಾರೆ ಅಂದ್ರೆ ನೀವು ಏನ್ರಿ ಈ ಲೋಕದಲ್ಲಿ ದೇವರ ರಾಜ್ಯಲ್ಲಿ ಪ್ರಧಾನ ಸ್ಥಾನದಲ್ಲಿ ನೀ ಎಲ್ರಿಗಿಂದ ಎಲ್ರಿಗೂ ಏನಾಗಿರ್ಬೇಕಂತೆ ಆಳಾಗಿರ್ಬೇಕು ಗುಲಾಮನಾಗಿರ್ಬೇಕು ತುಂಬಾ ಮುಖ್ಯ ಅಲ್ವಾ ಅದನ್ನ ಹೇಳ್ತಾರೆ ಅಲ್ಲಿ ಆ ರೀತಿ ನೀವು ಆಶೀರ್ವದಿಸಿದ್ರೆ ದೇವ್ರ ಏನ್ ಮಾಡ್ತಾರಂತೆ ಆ ತುಂಬಾ ಮುಖ್ಯ ರೀ ಸೋದರ ಸಹೋದರರೆ ಅಲ್ಲಿ ದೇವರು ನಮ್ಮನ್ನ ಮಹಿಮೆ ಪಡಿಸ್ತಾರೆ ಇಫ್ ಐ ಹಾನರ್ ಗಾಡ್ಸ್ ವರ್ಡ್ ಅಂಡ್ ಐ ಡೂ ಅಕಾರ್ಡಿಂಗ್ ಟು ಗಾಡ್ಸ್ ವರ್ಡ್ ಗಾಡ್ ಇಸ್ ಗೋಯಿಂಗ್ ಟು ಹಾನರ್ ಮೀ ಬೈ ದಿಸ್ ವೇ ತುಂಬಾ ಮುಖ್ಯವಾದ ಅಲ್ವಾ ಸೊ ಈ ವಿಷಯಗಳನ್ನ ನಮ್ಮ ಮನಸ್ಸಲ್ಲಿ ತಗೊಳೋಣ ಸಹೋದರ ಸೋದರರೇ ಬರುವಂತ ದಿನಗಳಲ್ಲಿ ಕೂಡ ನಾವು ಈ ವಿಚಾರಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡೋಣ ಕಡದಾಗ ಒಂದು ವಚನ ಕೂಡ ಓದಿ ಪಾಠವನ್ನು ಮುಗಿಸೋಣ ಸಹದರ ಆ ಮತ್ತಾಯ ಐದನೇ ಅಧ್ಯಾಯ ಹದಿನಾರನೇ ವಚನ ಕೂಡ ಓದಿ ಮ್ಯಾಥ್ಯೂ ಫಿಫ್ತ್ ಶಾಟರ್ ಸಿಕ್ಸ್ಟೀನ್ತ್ ಬಸ್ ಅಲ್ಲಿ ಪೌಲನ್ನು ಬರೆಯುವ ಅದೇ ವಿಷಯವನ್ನ ಇಲ್ಲಿ ಯೇಸು ಕ್ರಿಸ್ತನ ಒಂದು ಮಾತಿನಲ್ಲಿ ನಾವು ಓದೋಣ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಅಷ್ಟೇ ಸೊ ಕೊಂಡಾಡುವರು ಅಂದ್ರೆ ಮಹಿಮೆ ಪಡಿಸುವರು ಆತನ ನಾಮ ಮಹಿಮೆ ಆಗುವಂತದ್ದು ಯಾಕೆ ಅಂದ್ರೆ ಯಾವಾಗ ಅಂದ್ರೆ ಈ ಲೋಕದಲ್ಲಿ ಕತ್ತಲೆಯ ಲೋಕದಲ್ಲಿ ಬೆಳಕಾಗಿರಬೇಕು ನಾವು ಬೆಳಕಿನ ಜನರಾಗಿದ್ದೀರಾ ನೀವು ಆ ರೀತಿ ನಡ್ಕೊಳ್ರಿ ಅಂತ ಹೇಳುವಂಥ ವಿಷಯ ಅಲ್ವಾ ಸೊ ಅದರಿಂದ ಸೌದರ ಸಹೋದರೇ ದೇವರು ಅನೇಕ ವಿಷಯಗಳನ್ನು ಆತನ ಕುಮಾರನ ಮೂಲಕ ಮಗನ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಲೋಕ ರಾಜ್ಯಕ್ಕೆ ಪ್ರವೇಶ ಆಗಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ವಾ ಅದರಲ್ಲಿ ವಿಶೇಷವಾಗಿ ಕ್ರೈಸ್ಟು ನ್ಯೂ ಕ್ರಿಯೇಷನ್ಗೆ ಒಂದು ನ್ಯೂ ಕಮ್ಯಾಂಡ್ಮೆಂಟ್ನ ಕೊಡ್ತಾರೆ ನೋಡ್ರಿ ಅದರ ಬಗ್ಗೆ ಗಮನ ಕೊಡ್ರಿ ಅಲ್ವಾ ಐ ಗಿವ್ ಎ ನ್ಯೂ ಕಮ್ಯಾಂಡ್ಮೆಂಟ್ ಏನು ರೀ ಅದು ಆ ಯು ಲವ್ ಒನ್ ಅನದರ್ ಆಸ್ ಐ ಲವ್ ಯು ಇದು ಯಾರಿಗೂ ಕೊಟ್ಟಿಲ್ಲ ಲೋಕದಲ್ಲಿ ಅಲ್ವಾ ಕ್ರಿಸ್ತನಲ್ಲಿ ಬೆಳೆದಿರುವ ಸಹೋದರ ಸಹೋದರರಾಗಿರುವ ನೂತನ ಸೃಷ್ಟಿಗೆ ವಿಶೇಷವಾಗಿ ಮಾತನಾಡುವ ಒಂದು ಮಾತು ಇದು ಅಲ್ವಾ ನಾನು ಯಾವ ರೀತಿ ನಿಮ್ಮನ್ನ ಪ್ರೀತಿಸಿದೀನೋ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ ಅಂದ್ರೆ ಯೋಚನೆ ಮಾಡಿ ಕ್ರೈಸ್ಟು ಯಾರನ್ನ ಪ್ರೀತಿಸುದು ಅಂದ್ರೆ ಅಲ್ಲಿರುವಂತ ಶಿಷ್ಯರು ಹೆಂಗಿದ್ರು ಅಲ್ಲಿರುವಂತ ಪೋಸ್ಟ್ಲರ್ ಹೆಂಗಿದ್ರು ಇವರು ಡೈಲಿ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿರ್ಬೋದು ಯೋಚನೆ ಮಾಡಿ ಕ್ರೈಸ್ಟ್ಗೆ ಅಲ್ವಾ ಎಷ್ಟೆಲ್ಲ ಬೈದಿರಬೇಕು ಕ್ರೈಸ್ಟ್ ಅವ್ರನ್ನ ಬೈದ್ರ ಒಂದು ವಚನ ಕೂಡ ಬೈದಿರೋ ವಚನಗಳಿಲ್ಲ ಆದರೆ ಒಂದು ವಚನ ಇದೆ ಏನಂದ್ರೆ ಕ್ರೈಸ್ಟ್ ಲವ್ಡ್ ದಮ್ ತಿಲ್ ದ ಲಾಸ್ಟ್ ಅವ್ರನ್ನ ಕಡೆಯದಂಕ ಪ್ರೀತಿಸಿದ್ರು ಅಂತ ವಚನ ಇದೆ ಸೊ ಅದರಿಂದ ನಾವು ಬೆಳೆದಿರುವಂತ ಮಕ್ಕಳಾಗಿ ಇದೀವಿ ಅಂತ ತೋರಿಸ್ಕೊಳ್ಬೇಕಾದ್ರೆ ನಾವು ಒಬ್ಬರನ್ನೊಬ್ರು ಪ್ರೀತಿಸುವ ಒಂದು ಹಂಗಿನಲ್ಲಿದ್ದೀವಿ ಆ ಪ್ರೀತಿ ಹೆಂಗಿರ್ಬೇಕಂದ್ರೆ ದೇವರು ಯಾವ ಯಾವ ರೀತಿಯಲ್ಲಿ ಈ ಲೋಕವನ್ನ ಪ್ರೀತಿಸಿದ್ರು ಆ ರೀತಿಯಲ್ಲಿ ನಮ್ಮ ಪ್ರೀತಿ ಇರಬೇಕು ಸಹೋದರ ಸಹೋದರರೇ ಕಡೆಯದಾಗಿ ಮಲಾಖಿ ಎರಡನೇ ಅಧ್ಯಾಯ ಎರಡನೇ ವಚನವನ್ನು ಓದೋಣ ಮಲಾಖಿ ಸಿಕ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಬಸ್ ಸೇನಾದೀಶ್ವರ ಯೋವನೆ ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ ಶಾಪವನ್ನು ಬರಮಾಡುವೆನು ಎಂತ ಒಂದು ವಿಷಯ ಹೇಳ್ತಾರೆ ನೋಡ್ರಿ ಇದು ನೂತನ ಸೃಷ್ಟಿಗೆ ಎಂತ ಒಂದು ಡೇಂಜರ್ ಎಂತ ಒಂದು ಜವಾಬ್ದಾರಿಯನ್ನ ಕೊಡ್ತದೆ ಅಂದ್ರೆ ಹೇಳ್ತಾರೆ ನಮ್ ನನ್ನ ನಾಮವನ್ನ ಮಹಿಮೆ ಮಾಡುವಂತ ಕೆಲಸವನ್ನ ನೀವು ಮಾಡದೇ ಇದ್ರೆ ಅಂತ ಹೇಳುವಾಗ ನಿಮ್ಮ ನಡತೆ ನಾನು ಹೇಳಿದ ರೀತಿಯಲ್ಲಿ ಇಲ್ಲದೆ ಇದ್ರೆ ನಿಮ್ಮ ಒಂದು ಬಲಿದಾನದ ಈ ಒಂದು ಏನ್ರಿ ಸ್ಯಾಕ್ರಿಫೈಸ್ ಮಾಡಕ್ಕೆ ಬಂದಿರುವ ಲೈಫ್ ಅಲ್ಲಿ ಆ ಸ್ಯಾಕ್ರಿಫೈಸ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಾನು ಆ ಮಹಿಮೆ ನನಗ್ ಬಂದಿಲ್ಲ ಅಂದ್ರೆ ಏನಂತಾರೆ ಹಾ ನೋಡಿದ ಸೌದ್ರ ಸೌಧ್ರ ಇಫ್ ಎ ವಿಲ್ ನಾಟ್ ಲೇ ನಿನ್ನ ಮನದಟ್ಟು ಮಾಡ್ಕೊಂಡಿಲ್ಲ ಅಂದ್ರೆ ಅಂತ ಒಂದು ವಿಷಯ ಹೇಳ್ತಾರೆ ಅಲ್ಲಿ ಅಲ್ವಾ ಆ ಮನದಟ್ಟು ಮಾಡ್ಕೋಬೇಕು ನಾವು ನನ್ನ ಜವಾಬ್ದಾರಿ ಏನು ನಾನು ಈ ಕುಟುಂಬದಲ್ಲಿ ಇರುವಂತ ಸಮಯಗಳಲ್ಲೂ ಕೂಡ ಸರಿ ಅಲ್ವಾ ಮನೆಗಳಲ್ಲೇ ಶುರುವಾಗೋದು ಈ ಒಂದು ದೇವರ ನಾಮವನ್ನು ಮಹಿಮೆ ಮಾಡೋ ಕೆಲಸ ಅಲ್ಲಿಂದಾನೇ ಏನ್ ಮಾಡ್ಬೇಕಂದ್ರೆ ನಾನು ತುಂಬ ಕೇರ್ಫುಲ್ ಆಗಿರ್ಬೇಕು ಎದ್ದಿದ ತಕ್ಷಣನೇ ಫಸ್ಟ್ ಯಾರು ಎದ್ದೊಳ್ರಿ ಎದ್ದೇಳೋದು ನಮ್ಮ ಜೊತೆಯಲ್ಲಿ ಹಳೆ ಸೃಷ್ಟಿನೇ ಎದ್ದೇಳೋದು ಫಸ್ಟ್ ಅಲ್ವಾ ಸ್ವಲ್ಪ ಮಲ್ಕೊಳ್ಳೋಣ ಅಲ್ವಾ ಸ್ವಲ್ಪ ಇನ್ನೊಂದು ಫೈವ್ ಮಿನಿಟ್ಸ್ ಅಲಾರಾಮ್ ಮೂವ್ ಮಾಡೋಣ ಅಂತ ಫಸ್ಟ್ ನಮ್ಮ ಜೊತೆ ಎದ್ದೇಳೋದೇ ಹಳೆ ಸೃಷ್ಟಿನೇ ಅದಾದ್ಮೇಲೆ ಸ್ವಲ್ಪ ಯಾವುದಾದ್ರು ಒಂದು ಮಾರ್ನಿಂಗ್ ಡಿವೋಷನ್ ಏನಾದರೂ ಆನ್ ಆಗಿರ್ತದೆ ಆಗಲೇ ಸ್ಕೈಪಲ್ಲಿ ಈಗ ಬೆಡ್ ಪಕ್ಕನೇ ಬಂದ್ಬಿಡ್ತು ನಮಗೆ ನಾವೆಲ್ಲೂ ಸಭೆಗೆ ಹೋಗೋಂಗಿಲ್ಲ ಅಲ್ವಾ ಸೊ ಮಾರ್ನಿಂಗ್ ಡಿವೋಷನ್ ಸ್ಟಾರ್ಟ್ ಆಗೋಯ್ತು ಈಗ ಸೊ ಅಲ್ಲಿ ಆ ಡಿವೋಷನ್ ಸ್ಟಾರ್ಟ್ ಆಗಿದ ತಕ್ಷಣ ಆವಾಗ ನ್ಯೂಸ್ ನ್ಯೂ ಕ್ರಿಯೇಷನ್ ಏನಾಗುತ್ತೆ ಸ್ವಲ್ಪ ಸ್ಲೋ ಆಗಿ ಎದ್ದೇಳ್ತದೆ ಅಲ್ವಾ ಸೊ ಆ ರೀತಿಯಲ್ಲಿ ಎದ್ದರೂ ಕೂಡ ಫಸ್ಟ್ ನನ್ನ ಜವಾಬ್ದಾರಿ ಈ ದಿನಕ್ಕೇನು ದೇವರ ನಾಮ ಮಹಿಮೆ ಆಗಬೇಕು ಅದಕ್ಕೆ ಏನು ಮಾಡಬೇಕು ನಾವು ನೋಡಿದ್ವಿ ಒಂದು ಆತನನ್ನ ಗೌರವಿಸುವ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಅವರ ನಾಮ ಮಹಿಮೆ ಎರಡನೇದು ಅವರ ಜೊತೆ ನಮ್ಮ ಸಂಬಂಧ ಯಾವ ರೀತಿ ಇದೆ ಆ ನಿಕಟವಾದ ಸಂಬಂಧ ನಮ್ಮ ನಾವು ಯಾವಾಗಲೂ ದೇವರಲ್ಲಿ ಇಟ್ಕೋಬೇಕು ಮೂರನೇದಾಗಿ ಆ ನಮ್ಮ ಜೀವಿತ ಯಾವ ರೀತಿ ಇದೆ ಕೇಳಿದ ಮಾತಿಗೆ ವಿಧೇಯರಾಗಿದ್ದೀವಾ ಇದೇ ಏನ್ರಿ ಇಸ್ರೇಲ್ ಜನದ ಜನದಲ್ಲಿ ಇದ್ದಂಥ ಕೊರತೆ ಕೇಳಿದಂಥ ಮಾತಿಗೆ ವಿಧೇಯರಾಗಿರ್ಲಿಲ್ಲ ಯಾಕೆ ಅಂದರೆ ಒಂದು ಅನ್ಫೈ ಏನ್ರಿ ಅನ್ಬಿಲೀಫ್ ಇತ್ತು ಅವ್ರಿಗೆ ನಡೀತದ ಆಗತ್ತಾ ಆಗ್ಬೋದಾ ದೇವ್ರು ಇಂಥ ಶಾಲಿನ ದೇವ್ರು ಈ ತರ ವಾಗ್ದಾನ ಮಾಡಿದರೆ ಅದನ್ನು ಕೊಟ್ಬಿಡ್ತಾರಾ ಅಲ್ವಾ ಆ ರೀತಿಯ ಒಂದು ಅಪ್ಪನಂಬಿಕೆ ನಮ್ಮಲ್ಲಿ ಇರಬಾರ್ದು ಸಹೋದರ ಸಹೋದರರೇ ವಾಗ್ದಾನ ಮಾಡಿದವರು ನಂಬಿಗಸ್ಥರು ನಾವು ನಂಬಿಗಸ್ಥರಾಗಿರ್ಬೇಕು ಪರಮ ಕಾನನ್ನ ಕೊಡ್ತೀನಿ ಅಂತ ಹೇಳಿದಾರೆ ಕೊಡ್ತಾರೆ ಅಲ್ವಾ ನಿಮಗೆ ಏನ್ರಿ ಆ ಒಂದು ಇಮ್ಮಾರ್ಟಾಲಿಟಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರಿಗೂ ಕೊಡ್ತೇ ಇರುವಂತ ಜೀವ ದೇವರು ಇರುವ ಇಟ್ಟಿರುವಂತ ಜೀವ ಕ್ರಿಸ್ತನಿಗೆ ಕೊಟ್ಟಿರುವಂತ ಜೀವ ಆ ಜೀವವನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿದಾರೆ ಇದೂ ಸತ್ಯಾನೇ ಇದನ್ನ ನಂಬಬೇಕು ಅಲ್ವಾ ಈ ನಂಬಿಕೆಯಲ್ಲಿ ನಾವು ಬದುಕಿದಾಗ ನಮ್ಮ ಜವಾಬ್ದಾರಿ ಅತಿ ಹೆಚ್ಚಾಗಿ ಒಂದೊಂದು ದಿನಾನು ಇರ್ ಇರಬೇಕು ಅಂತ ಈ ದಿನದಲ್ಲಿ ದೇವರು ನಮಗೆ ಈ ವಾಕ್ಯದಿಂದ ಹೇಳ್ಕೊಟ್ಟಿದ್ದಾರೆ ಅದರಿಂದ ದೇವರ ಒಂದು ನಾಮಕ್ಕೆ ಮಹಿಮೆ ಆಗಲಿ ಆತನ ಒಂದು ವಾಕ್ಯಗಳು ನಮ್ಮ ಹೃದಯದಲ್ಲಿಟ್ಟು ಈ ಒಂದು ವಿಷಯಗಳನ್ನ ಮತ್ತೆ ನಾವು ಈ ಪ್ರಾರ್ಥನೆಯನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಹೇಳಬೇಕಾದ್ರೆ ಕೂಡ ಆ ಆ ಒಂದು ಶುದ್ಧತೆ ಯಾವ ರೀತಿ ಇರಬೇಕು ಅಂತ ನಮ್ಮ ಮನಸ್ಸಿಗೆ ತಂದುಕೊಂಡು ಈ ಈ ಪಾಠದ ಮೂಲಕ ನಾವು ವಿಷಯಗಳನ್ನ ತಿಳ್ಕೊಳ್ಳೋಣ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ಇದೆ ಆ ಮತೆಯ ದಿನದಲ್ಲಿ ನಮ್ಮ ಯೇಸುಕು ಹೇಳ್ಕೊಂತ ಪ್ರಾರ್ಥನೆಯಲ್ಲಿ ಇರುವಂತ ಒಂದು ಎರಡು ಚರಣಿಗಳನ್ನ ತಗೊಂಡು ನಮ್ಮ ಸೋದರು ಏನ್ ಮಾಡಿದ್ರು ತುಂಬಾ ಚೆನ್ನಾಗಿ ಒಂದು ಅನೇಕ ವಾಕ್ಯಗಳನ್ನ ನಮ್ಗೆ ಹೇಳಿದ್ರು ಅಲ್ವರಾ ಸೊ ನಾವು ಎಷ್ಟೋ ಸರಿ ಪ್ರೇಯರ್ ಮಾಡ್ತೀರಿ ಅದರ ಆ ಪ್ರೇಯರ್ ಮಾಡ್ಬೇಕ್ರೆ ದೇವರೇ ನಿನ್ ನಾಮವೂ ಪರಿಶುದ್ಧ ಅಂತ ಎಣಿಸಲ್ಪಡಲಿ ಅಂತ ಅಂದ್ಬಿಟ್ಟು ಅದರ ಸೊ ಅದ್ ವಾಕ್ಯದ ಅರ್ಥ ಇವತ್ತು ನಮ್ಗೆ ಏನ್ ಮಾಡಿದ್ರು ಎಷ್ಟೋ ಕ್ಲಿಯರ್ ಆಗಿ ನಮ್ಗೆ ಹೇಳ್ಕೊಟ್ರು ನಮ್ಮ ಜಾನ್ ಬ್ರದರ್ ಕೂಡ ಡೌಟ್ ಕೇಳಿದ್ರು ಅದ್ರ ಏನ್ ಬ್ರದರ್ ಪ್ರೇಯರ್ ಹಿಂಗೆ ಮಾಡ್ ಹೇಳ್ಕೊಟ್ಟಿರ್ಬಾರ ಅಂತ ಅಂದ್ಬಿಟ್ಟು ಅಲ್ವರ ಸೊ ನೋಡ್ಬೇಕಾರೆ ಇನ್ ದೇವ್ರನ್ನ ಪರಿಶುದ್ಧ ಪಡಿಸೋದ್ ಏನಪ್ಪಾ ಅಂತಂದ್ರೆ ಬರೀ ನಮ್ಮ ಮಾತಲ್ಲಿ ದೇವ್ರಿಗೆ ಸುತಿ ಸ್ತೋತ್ರಗಳನ್ನ ಸಲ್ಸೋದು ಅಂತದಲ್ಲ ಅಲ್ಲಿ ಹಿಂಗೆ ಅಂತಂದ್ರೆ ಆತನ ಒಂದು ಗುಣಾತಿಶಯಗಳನ್ನ ನಮ್ಮ ಕ್ಯಾರೆಕ್ಟರ್ ಏನ್ ಮಾಡ್ಬೇಕು ನಮ್ಮ ಲೈಫಲ್ಲಿ ಅದು ನೋಡ್ಸ್ಬೇಕಲ್ ಅದಕ್ಕೆ ಬ್ರದರ್ ಸ್ಟಾರ್ಟಿಂಗ್ ಒಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಹೇಳಿದ್ರು ಅಂದ್ರೆ ಸೊ ದೇವ್ರಂತ ಪದ ಅಂತ ಬಿಟ್ಟು ನೋಡ್ಬೇಕಾರೆ ಅದು ನಮ್ಮ ಇಂಗ್ಲೀಷ್ ಬೈಬಲಲ್ಲಿ ಕೂಡ ಏನಾಗೋದಿಲ್ಲ ಯಹೋ ಅಂತ ಅಂದ್ಬಿಟ್ಟು ಎಲ್ಲೂ ನಮ್ ಕೆ ಜಿ ವಿ ಬೈಬಲಲ್ಲಿ ಬರೋದಿಲ್ಲ ಅವ್ರ ಎಲ್ಲ ಕಡೆ ಏನು ಮಾಡಿದ್ರೆ ಆ ಪದಗಳನ್ನ ತೆಗೆದಾಕಿರ್ ನೋಡ್ತೀವಿ ಏನಕ್ಕೆ ಅಂತಂದರೆ ದೇವರ ನಾಮನ ವೀನ್ವಾಗಿ ಏನ್ ಮಾಡ್ಬೋದು ಉಚ್ಚರಿಸ್ಬಿಡೋದು ನಮಗೆ ಗೊತ್ತಿಲ್ಲದ್ರೆ ಎಲ್ಲಿ ನಾವು ಉಚ್ಚರ್ಸ್ಬಿಡ್ತಿರೋ ನಮ್ಮನ್ನ ಗೊತ್ತಿಲ್ಲದ್ರೆ ಎಲ್ಲಿ ದೇವ್ರ ನಾಮಕ್ಕೆ ಒಂದು ದಗ್ಗೆ ತಂದು ಬಿಡ್ತಿರೋ ಅಂತ ಏನು ಮಾಡ್ತಾರೆ ಆ ಪದನ ನಾವು ಇಂಗ್ಲೀಷ್ ಬಳಕೆ ಮಾಡಿರೋದು ನೋಡಲ್ಲ ಅದಕ್ಕೆ ಅಧಿಕವಾಗಿ ಏನು ಮಾಡ್ತಾರೆ ಹೊಸ ಹೊಡಂಬಲಿ ತಂದೆ ತಂದೆ ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ ಕರೆದು ನೋಡ್ತಾರೆ ಅದ್ರ ಯೇಸ ಕ್ರಿಸ್ ತಂದೆ ಅಂತ ಹೇಳೋ ಬದಲು ಸೀದಾಂಬಿ ಯಹೋ ದೇವರು ಯಹೋ ದೇವರು ಅಂತ ಹೇಳ್ಬೋತಲ್ಲ ಅವ್ರು ಹೇಳಿದ್ರಾ ಅಂದ್ರೆ ತಂದೆ ಅಂತ ಏನ್ ಮಾಡ್ತಾರಲ್ಲಿ ಅದು ರೆಸ್ಪೆಕ್ಟ್ ಏನು ಆಗಿ ಏನ್ ಮಾಡ್ತಾರೆ ಅವರು ಅಹ್ ಯಾವ್ದೇ ಕಾರಣಕ್ಕೂ ದೇವ್ರು ಏನಾಗ್ಬಾರ್ದು ಒಂದು ಕೆಟ್ಟ ಹೆಸರು ಬರ್ಬಾರ್ದು ಅಂತ ಆಮೇಲೆ ಅಹ್ ನಮ್ಮ ಬೈಲಲ್ಲಿ ಕೂಡ ಇದು ಪ್ರಿಂಟ್ ಮಾಡಿರ್ ಕೂಡ ನೋಡ್ಬೋದ್ರಿ ಅಂದ್ರ ನಮ್ಮ ಎಲ್ಲಿ ಆಲ್ ಮೈಟಿ ಗಾಡ್ ಬಗ್ಗೆ ಮಾತಾಡ್ತಾರೋ ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಓ ಕ್ಯಾಪಿಟಲ್ ಡಿ ಏನ್ ಮಾಡ್ತಾರೆ ಬರ್ದೇ ಅದ್ ನೋಡ್ಕೋದ್ರೆ ಇವನ್ ಕೂಡ ನೋಡ್ಬೇಕು ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಕೂಡ ತಂದೆಯ ದೇವ್ರ ಬಗ್ಗೆ ನೋಟ್ಸ್ ಕೀಸ್ ಬರೀಬೇಕಾರೆ ಈ ನಮ್ಮ ಆರ್ಟಿಕಲ್ಸ್ ಎಲ್ಲ ಪಬ್ಲಿಷ್ ಆಗ್ತಾಯಿಲ್ಲ ಅಲ್ಲಿ ನೋಡ್ಬೇಕಾರೆ ಹೆಂಗೆ ಆ ಹೀಸ್ ನೇಮ್ ಅಂತ ಬರ್ಬೇಕಾರೆ ಅವ್ರ ಬಗ್ಗೆ ಹೇಳ್ಬೇಕಾರೆ ಆತನು ಅಂತ ಹೇಳ್ಬೇಕು ಇಂಗ್ಲೀಷಲ್ಲಿ ಹಿಸ್ ಅಂತ ಬರ್ತದೆ ಹಿಮ್ ಅಂತ ಬರ್ತಾರೆ ಅದೆಲ್ಲ ಬರಿಬೇಕಾರೆ ಹೆಂಗ್ ಬರೀತಾರೆ ಅಂದ್ರೆ ಕ್ಯಾಪಿಟಲ್ ಎಚ್ ಆಮೇಲೆ ಐ ಎಂ ಅಂದ್ರೆ ಹಿಮ್ ಅಂತ ಬರಿ ನೋಡ್ತಾರೆ ಅದು ಸ್ಮಾಲಾಗಿ ಏಮ್ ಮಾಡೋಕಲ್ಲ ಇದು ಅದೇನಂದ್ರೆ ಅದು ದೇವ್ರ ಮಕ್ಳು ದೇವರು ಕೂಡ ಅಂತ ಏನ್ರಿ ಒಂದು ವಿಶೇಷವಾದಂತ ಒಂದು ಸ್ಥಾನಮಾನಗಳು ಅಲ್ವರ ಸೊ ಖಂಡಿತವಾಗ ನೋಡ್ಬೇಕಾರೆ ಏನ್ರಿ ದೇವರು ಸೃಷ್ಟಿ ಮಾಡಿರೋ ಎಲ್ಲ ಕೆಲಸಗಳು ನೋಡೋದಂತಂದ್ರೆ ಆತರ ಏನ್ರಿ ಗೌರವ ಅಂತ ಉಳ್ಳವ್ರು ಅದೇ ಗೌರಕ್ಕೆ ಪಾತ್ರ ಆದರು ಅಲ್ರ ಆಮೇಲೆ ಆತನ ನಾಮ ಅಂತ ನೋಡ್ಬೇಕಾರೆ ಅದು ಬ್ರದರ್ ನಮ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೇನಪ್ಪ ಅಂತಂದ್ರೆ ಅವ್ರ ಏನ್ರಿ ಅವ್ರ ಒಂದು ಅಹ್ ಎಂತ ಗುಣಗಳ ಬಗ್ಗೆ ಏನ್ ಮಾಡ್ತಾರದ ಅಲ್ಲಿ ಅದು ಅಲ್ವರ ಸೊ ಬ್ರದರ್ ಕೂಡ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ರು ಏನಪ್ಪಾ ಅಂತಂದ್ರೆ ನಾವ್ ಒಬ್ಬರ ಬಗ್ಗೆ ಮಾತಾಡ್ತಾ ಇರ್ಬೇಕಾರೆ ಆ ವ್ಯಕ್ತಿ ಹಿಂಗೆ ಅಂತ ಹೇಳ್ದ ಅಂತಾರೆ ಟಕ್ ಅಂತ ಏನಾಗ್ತಾರೆ ನಮಗೆ ಅವ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾರೆ ನಮ್ ಮೈಂಡ್ ಫಸ್ಟ್ ಪಿಕ್ಚರ್ ಏನೋ ಅವ್ರ ಕ್ಯಾರೆಕ್ಟರ್ ಅದರ ಅವ್ರ ಇಂಥವ್ರು ಅವ್ರ ಹಿಂಗೆ ಅಂತ ಸೊ ಎದುಗಡೆ ಏನಪ್ಪ ಅಂದ್ರೆ ಅವ್ರು ಯಾವ ರೀತಿ ನಡ್ಕೊ ಅಂತಾನೆ ಅನ್ಮಿಟಾರ ಅದೇ ರೀತಿ ಬೈಬಲಲ್ಲಿ ನಮಗೆ ಟರ್ಮ್ ಏನು ಮಾಡಿ ಚೂಸ್ ಮಾಡಿದ್ರು ಅದರ ನಿನ್ನ ನಾಮವು ಪರಿಶೋಧನೆ ನೆನಸರ್ಬಿಡಲಿ ನಿನ್ನ ಗುಣ ಏನಾಗ್ಲಿ ಇನ್ನ ಇನ್ನ ಹೆಚ್ಚಾಗಿ ಏನಾಗ್ಲಿ ಮಹಿಮೆ ಒಂದ್ಲಿ ಮಹಿಮೆ ಅಂತ ಅಂತಂದ್ಬಿಟ್ಟದ್ರ ಸೊ ಸೋ ಇದನ್ನ ನಾವು ಏನಪ್ಪಾ ನೋಡಿದ್ರಿ ಅಂತಂದ್ರೆ ಆ ಇಸ್ರೇಲ್ ಜನ್ಗಳು ಆ ಇದು ದೇವ್ರ ನಾಮನ ಏನ್ ಮಾಡಿದ್ರು ಅದನ್ನ ಸರಿಯಾದ ರೀತಿ ಏನ್ ಮಾಡಕಲ್ವಾ ಅದೇ ಗಣಪಡ್ಸಕ್ ಹೋಗಿಲ್ಲ ಅಂತ ನಾವ್ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ಲರ ಅದಕ್ಕೆ ದೇವರ ದೇವ್ರ ನಾಮವನ್ನು ಹೇಗೆ ಗಣಪಡಿಸೋದು ಅಂತ ಹೇಳ್ಬೇಕ್ರೆ ನಮ್ಮ ಬ್ರದರ್ ಏನಪ್ಪಾ ಮಾಡ್ದವ್ ಅಂದ್ರೆ ಅದಕ್ಕೆ ಮೂರು ಏನು ಮಾಡ್ದವ ಎಕ್ಸಾಂಪಲ್ಸ್ ಕೊಟ್ಟರು ಅಂದ್ರೆ ಮೂರು ವಿದ್ವಾಂತ ರೀತಿಯಲ್ಲಿ ನಮ್ ದೇವ್ರಿಗೆ ಏನು ಮಾಡ್ಬೋದು ನಾವು ಒಂದು ಗಣಪಡಿಸ್ಬೋದು ಆತನ ಇನ್ನ ಒಂದು ಪರಿಶುದ್ಧಗೊಳಿಸಬಹುದು ಯಾವ ರೀತಿಯಪ್ಪ ಅಪ್ಪ ಅಂದ್ರೆ ಒಂದು ಆತನ ಸೃಷ್ಟಿ ಕೆಲ್ಸಗಳ ಬಗ್ಗೆ ಅಲ್ವರ ಗೌರವಿಸೋದು ಅಲ್ವರ ಆತನ ಸಭೆಯಲ್ಲಿ ಏನ್ರಿ ಆತನ ಗೌರವ ಉಳ್ಳ ನಡ್ಕೊಳೋಂಥದ್ದು ಅದರ ಆತನ ಸೃಷ್ಟಿ ಮಾಡಿದಂಥದ್ದು ಬಗ್ಗೆ ಹೇಳಿದ್ರು ಅದರ ಎಲ್ಲ ಜಗತ್ತಲ್ಲಿರೋಂಥ ಎಲ್ಲ ಸೃಷ್ಟಿಗಳು ದೇವ್ರು ಯಾರಿಗೋಸ ಮಾಡಿದ್ದಾರೆ ಏನರೇ ನಮಗೋಸನ ಏನು ಮಾಡಿದ್ದಾರೆ ಮಾಡಿದಾರೆ ಆತನ ಸೃಷ್ಟಿ ಮಾಡಿದ ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಒಂದು ಸೃಷ್ಟಿಗಳಲ್ಲಿ ನೋಡ್ಬೇಕಾರೆ ಇವೆಲ್ಲ ಏನು ಮಾಡ್ತಾರೆ ದೇವ್ರಿಗೆ ಏನು ಮಾಡ್ತಾರೆ ಘನತೆ ಗೌರವವನ್ನು ಸಲ್ಲಿಸ್ತಾರೆ ಅಂತ ನಾವು ಏನು ಮಾಡ್ತಾರೆ ಅದರ ಬರೆದ್ರು ಕೂಡ ಹೇಳಿದ್ರು ಅದರ ಏನರೇ ಕೀರ್ತನೆ ಹತ್ತೊ ಹತ್ತೊಂಬತ್ತು ಒಂದರಲ್ಲಿ ಬರುವಂಥ ವಾಕ್ಯಗಳು ಆಮೇಲೆ ಕೀರ್ತನೆ ಎಂಬತ್ತೊಂಬತ್ತು ಏಳಲ್ಲಿ ಕೂಡ ನೋಡ್ಬೇಕು ದೇವರ ಆಲಯದಲ್ಲಿ ದೇವರ ಸಭೆ ಅಂತ ದೇವ್ರ ಏನಾಗಿರಂತೆ ಆ ಅವಳು ಅಥವಾ ಘನಕ್ಕೆ ಪಾತ್ರವರು ಅಂತಂಬ ಕೂಡ ನಾವ್ ಮಾಡ್ತೀವಿ ನೋಡ್ತೀರಿ ಅಲ್ವಾ ಆಮೇಲೆ ಆ ಅದಕ್ಕೆ ನಮ್ಗೆ ಸತ್ಯವೇದದಲ್ಲಿ ಅನೇಕ ಒಂದು ಜಾಗದಲ್ಲಿ ದೇವ್ರನ್ನ ತರ ಅಡ್ರೆಸ್ ಮಾಡಿದ್ರೆ ಆ ಯಹೋವಾ ಹಿರೇ ಯಹೋವ ಜಿಟ್ಕೇನು ಎಲ್ ಚಡಾಯ್ ಎಲ್ ಎಲೋ ಹಿನ್ ಅಂತಂಬಿಟ್ಟ ಪದಗಳೇನ್ ಮಾಡ್ತೀವಿ ಮಾಡಿದ್ರೆ ದೇವ್ರಿಗೆ ಏನಾಗ್ಲಿ ಆ ಒಂದು ನಡೆದ ಸನ್ನಿವೇಶಗಳ ಮುಖಾಂತರ ದೇವ್ರಿಗೆ ಏನಾಗ್ಲಿ ಒಂದು ಘನತೆ ಗೌರವ ತರಿಸ್ಲಿ ಅಂತ ಅದ್ರ ಇದು ಮೊದಲನೇದು ಎರಡನೇದು ಏನಪ್ಪಾ ಅಂದ್ರೆ ನಮ್ಗೂ ದೇವ್ರಿಗೆರಂತ ಸಂಬಂಧದ ಮುಖಾಂತರ ಅಲ್ಲಿ ಏನ್ ಹೇಳ್ತಾರೆ ಪಾಪಿಗಳೇ ನೀವೇನು ನಿಮ್ ಕೈಗಳನ್ನ ಏನ್ ಮಾಡಿ ನೀವು ಶುದ್ಧ ಮಾಡ್ಕೊಂಡು ಬನ್ನಿರಿ ಅಂತ ಹೇಳ್ತಾರೆ ಏನು ಕೈಗಳನ್ನ ಶುದ್ಧ ಮಾಡ್ಕೊಂಡು ಬನ್ನಿರಿ ಅಂತಂದ್ರೆ ಏನಪ್ಪ ಅಂದ್ರೆ ಕೈಗಳನ್ನ ತೊಳ್ಕೊಂಡ್ ಬಂದುಬಿಡ್ಬೇಕು ಅಂತ ಅಲ್ಲ ರೀ ಅಂದ್ರೆ ನಾನೇನ ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಅಲ್ಲಿ ಶುದ್ಧವಾಗಿರ್ಬೇಕು ಅಂದ್ರೆ ಸೊ ನಮ್ಮ ಒಂದು ಕ್ಯಾರೆಕ್ಟರ್ ಮುಖಾಂತರ ಏನಪ್ಪಾ ಮಾಡ್ಬೋದು ಅಂತಂದ್ರೆ ಏನ್ರಿ ದೇವರಿಗೆ ದೇವ್ರಿಗೆ ಮಾಡೋದು ಇನ್ನೊಂದು ರೆಸ್ಪೆಕ್ಟ್ ಕೊಡ್ಬೋದು ಅದಕ್ಕೆ ಹೇಳ್ತಾರಲ್ಲ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅದರ ನಾವು ದೇವ್ರಿಗೆ ಎಂತಾರೆ ಅಧಿಕವಾಗಿ ಗಣವ ಘನತೆ ಗೌರವ ಕೊಟ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅದಕ್ಕವಾಗೇ ಅಂದ್ರೆ ಘನತೆ ಗೌರವನ ಕೊಡ್ತಾರೆ ನಮ್ದೇನ್ ಮಾಡ್ತಾರೆ ನಮ್ನ ಸನ್ಮಾನಿಸ್ತಾರೆ ಅಂತ ನೋಡ್ತೀರಾ ಸೊ ಅದಕ್ಕೆ ನೋಡಿ ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತಾರೆ ಕೀರ್ತನೆ ತೊಂಬತ್ತೊಂದು ನೋಡ್ರಿ ಕೀರ್ತನೆ ತೊಂಬತ್ತೊಂದು ಸಾಂಗ್ಸ್ ನೈಂಟಿ ಒನ್ ಫೋರ್ಟೀನ್ ಅಂಡ್ ಫಿಫ್ಟೀನ್ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು ನೋಡ್ರ ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ಏನ್ ಮಾಡ್ತೀನಿ ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು ನನ್ನ ನಾಮವನ್ನು ಅರಿತವನ ಏನ್ ಮಾಡ್ತೀನಿ ಉದ್ಧರಿಸುವೇನು ಹ ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯ ಅವನು ನನಗೆ ಮೊರೆ ಇಡಬೇಕಾರೆ ಸದುರವನ್ನ ಏನ್ ಮಾಡ್ತೀನಿ ನಾನು ಯಪಾಲಿಸುವೇನು ಆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದೋವನನ್ನು ತಪ್ಪಿಸಿ ಘನಪಡಿಸುವ ಇಕ್ಕಟ್ಟಿನಲ್ಲಿ ಅವನ ಹತ್ರ ಇಡ್ದು ಏನ್ ಮಾಡ್ತಿದ್ದ ಅವನ್ನ ತಪ್ಪಿಸಿ ಘನಪಡಿಸುವೇನು ಅಲ್ಲರ ಈ ರೀತಿ ಏನ್ ಮಾಡ್ತಾರೆ ದೇವ್ರು ಆತನ ಕೂಡ ಏನ್ ಮಾಡ್ತಾರೆ ಘನತಾನೆ ಒಂದು ಹೊಂದ್ಕೊಂತಾರೆ ಅದರ ನೋಡಿ ದೇವ್ರು ನಾವು ಇಕ್ಕಟ್ಟಾದ ಸಂದರ್ಭದಲ್ಲಿರ್ಬೇಕ ದೇವತ ಪ್ರಾರ್ಥನೆ ಮಾಡ್ಬೇಕಾದ್ರೆ ಮೊರೆ ಇರ್ಬೇಕ ದೇವ್ರಮ್ ಪ್ರಾರ್ಥನೆ ಕೇಳಿದ್ರೆ ನಮ್ಗೆ ಏನಾಗ್ತದೆ ನಮ್ಗೆ ಸಂತೋಷ ಆಗ್ತದೆ ಅದೇ ತರ ದೇವ್ರಿಗೆ ಏನ್ರಿ ನಾವು ಒಂದು ದೇವ್ರು ನಮಗೆ ಶೋಧನೆ ಕೊಟ್ಟಾಗ ಶೋಧನೆ ಜಯಿಸಿದ ದೇವ್ರಿಗೆ ಏನಾಗ್ತಾರೆ ಅವಾಗ ಸಂತೋಷ ಆಗ್ತದೆ ಯೇಸು ಕೃಷಿ ಶಿವಮಾಷಯ ಸಾಹೇಬೇಕಾರೆ ಖಂಡಿತವಾಗ ದೇವ್ರಿಗೆ ಏನಾಗಿದೆ ದುಃಖ ಆಗಿರ್ತಾರೆ ಆದ್ರೆ ಪ್ರಾಣ ನಂಬಿಕಸ್ಥನಿಗೆ ಕೊನೆಯವರೆಗೂ ಅವರು ಇದ್ದಾಗ ದೇವ್ರಿಗೆ ಏನಾಗಿರ್ತಾರೆ ಅವಾಗ ಸಂತೋಷ ಆಗಿತ್ತು ಯಾಕಂದ್ರೆ ತನ್ನ ಒಂದು ಕೆಲಸನ ಸಂಪೂರ್ಣವಾಗಿ ಏನ್ ಮಾಡಿದಾರೆ ಅವ್ರು ಮಾಡಿ ಮುಗಿಸಿದಾರೆ ಕೊಡ್ಬೇಕಂತ ರೀತಿಯಲ್ಲಿ ರ್ಯಾನ್ಸಮ್ ಕೊಟ್ಟಿರೋದ್ರಿಂದ ಇಡೀ ಮನುಕೂಲಕ್ಕೆ ಏನಾಗಿದೆ ಒಂದು ರಕ್ಷಣೆ ಇದೆ ಅಂತ ಅಂದ್ಬಿಟ್ಟು ಖಂಡಿತವಾಗಿ ಏನಾಗಿದೆ ದೇವ್ರಿಗೆ ತುಂಬಾ ಒಂದು ಸಂತೋಷ ಆಗಿರ್ತದೆ ಅದ್ರ ಸೊ ಆ ರೀತಿ ಒಂದು ದೇವ್ರಿಗೆ ಮಹಿಮೆ ತರಿಸೋರ್ ಅಂತ ಹೇಳ್ತಾರೆ ಮೂರ್ನೇದೇನಪ್ಪಾ ಅಂದ್ರೆ ಯಾವ ರೀತಿ ಅಂತಂದ್ರೆ ನಮ್ಮ ಒಂದು ಜೀವಿತದಲ್ಲಿ ಅದರ ಅದಕ್ಕೆ ಇಸ್ರೇಲ್ ಜನಗಳ ಬಗ್ಗೆ ಏನ್ ಮಾಡಿದ್ರು ಹೇಳಿದ್ರು ಅದರ ನಿಮ್ಮ ನಿಮಿತ್ತವಾಗಿ ಅನ್ಯ ಜನಗೋದರ ನಡುವೆ ದಿನ ಏನಾಗಿದೆ ಅಂತೆ ದೇವ್ರ ಹೆಸರು ದೂಷಣಿಗೆ ಗುರಿಯಾಗಿದೆ ಅದರ ಅದಕ್ಕೆ ಇದು ಹೆಂಗಪ್ಪ ಗುರಿ ಆಗಿದೆ ಅಂತಾರೆ ನಮ್ಮ ಬ್ರದ ಕೂಡ ಹೇಳಿದ್ರು ಅಲ್ಲರ ಅವ್ರು ಏನಪ್ಪಾ ಮಾಡ್ಬಿಟ್ರು ಅಂದ್ರೆ ದೇವ್ರು ನೀತಿ ನಿಯಮಗಳನ್ನ ಬಿಟ್ಬಿಟ್ಟು ಏನಪ್ಪ ಅನುಸಾರ ಏನೋ ಅನುಸರಿಸೋದಕ್ಕೆ ಮಾಡಿದ್ರು ಅಂತಂದ್ರೆ ಅವ್ರು ಏನ್ರೀ ಅವ್ರಿಗೆ ಸ್ವಂತ ಅಂತ ವಾಕ್ಯ ಅಂತ ಕಾರ್ಯಗಳು ವ್ಯಾಖ್ಯಾನ ಕಾರ್ಯಗಳು ಅಲ್ವರ ಸಂಪ್ರದಾಯಗಳನ್ನ ಮಾಡೋಕೆ ಶುರು ಮಾಡಿದ್ರ ಯಾವತರಪ್ಪ ಸಂಪ್ರದಾಯ ಅಂತಂದ್ರೆ ಪ್ರಮಾಣದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ದ ಅಂತಂದ್ರೆ ಅದಕ್ಕೆ ಅಡಿಷನಲ್ ಆಗಿ ಸೇರಿಸುವುದು ಮಾಡ್ದೆ ಇವಾಗ ದೇವ್ರ ಆಲಯಕ್ಕೆ ಹೋಗ್ಬೇಕಾರೆ ಹೆಂಗಿರ್ಬೇಕು ದೇವ್ರ ಆಲಯಕ್ಕೆ ಹೋಗ್ತಾ ಇದೆ ಆ ಇತ್ತಲ್ಲ ಆಲಯ ಐತಲ್ಲ ಆ ದೇವ್ರ ಆಲಯಕ್ಕೆ ಯಾರು ಹೋಗ್ಬೇಕಾರೆ ಹೆಂಗಿರ್ಬೇಕು ಶುದ್ಧವಾಗಿರ್ಬೇಕಾ ಅವ್ರು ಹೋಗ್ಬೇಕಲ್ವಾ ಶುದ್ಧವಾಗ್ತಾನೆ ಹೋಗ್ಬೇಕು ಅದರ ಎಕ್ಸಾಂಪಲ್ ಅಪ್ಪ ಮಹಾಯಾಜಕ ಮಹಾಪುರುಷ ಸ್ಥಳಕ್ಕೆ ಯಾವಾಗ ಹೋಗ್ಬೋದಾಗಿತ್ತು ವರ್ಷಕ್ಕೊನ್ಸಿ ಹೆಂಗ್ ರಕ್ತ ತೊಗೊಂಡ್ ಏನ್ ಮಾಡ್ಬೇಕು ಅವ್ನ್ ಪಾತ್ರೆಯಲ್ಲಿ ರಕ್ತ ತಗೊಂಡ್ ಹೋಗ್ಬೇಕು ಅಲ್ವರ ಸರಿ ಅವ್ನು ಎಲ್ಲಾ ವಸ್ತುಗಳೆಲ್ಲ ಏನ್ ಶುದ್ಧವಾಗಿರ್ಬೇಕು ಅದರ ಕ್ಲೀನ್ ಆಗಿದಾಗಿನ ಮಾಡ್ಕೊಂಡು ತಲೆಯಿಂದ ಸ್ನಾನ ಮಾಡ್ಕೊಂಡು ನೀಟಾಗಿ ಎಲ್ಲ ಟಿಪ್ ಟಾಪ್ ಆಗಿ ಡ್ರಸ್ ಆಗಿದಾನ ಅವ್ನ್ ಬೌಲ್ದಲ್ಲ ಏನ್ ಮಾಡುವ ರಕ್ತ ಇಟ್ಕೊಂಡು ಹೋಯ್ತಾವನೆ ಅದರ ಅಷ್ಟಿದ್ರೆ ಸಾಕ ಇಲ್ಲ ಹೃದಯದಲ್ಲಿ ಶುದ್ಧತೆ ಹೃದಯದಲ್ಲಿ ಏನಾಗಿರ್ಬೇಕು ಶುದ್ಧತೆ ಇರ್ಬೇಕು ಒನ್ ಆಲೋಚನೆಯಲ್ಲಿ ಕೂಡ ಒಂದೇ ಒಂದು ಕೆಟ್ಟ ಥಾಟ್ ಏನಾಗ್ಬಾರ್ದು ಬರಬಾರ್ದು ಅದ್ರ ಇವಾಗ ವ್ಯವಸ್ಥೆ ಮಾಡಿದ್ದೀನಿ ದೇವರ ಸನ್ನಿಧಾನದಲ್ಲಿ ಭೂಲೋಗ್ತಾ ಇರಂತ ಇದಕ್ಕೆ ಒಂದು ಜಾಗ ಹೋಗ್ತಾ ಇಲ್ಲ ದೇವ್ರ ಇಲ್ಲೇ ಬಿಡ್ರಿ ದೇವ್ರ ಪ್ರಸನ್ನತೆ ಏನಾಗಿತ್ತಲ್ಲಿ ಅಲ್ಲಿ ಇತ್ತು ಅಷ್ಟೇ ಅದರ ಅದ್ ದೇವ್ರು ಎತ್ಬಿಟ್ರು ಎತ್ಬ ಆ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಪರಿಶುದ್ಧವಾಗಿ ಇರ್ಬೇಕಾದ್ರೆ ನಿಜವರ ದೇವ್ರ ಸನ್ನಿಧಾನಕ್ಕೆ ಸೇರಂತ ಮಕ್ಳುಗಳು ಹೆಂಗಿರ್ಬೇಕು ಅದರ ಅದ್ಗೆ ನೋಡ್ಬೇಕಾದ್ರೆ ಅಲ್ಲಿ ಇಸ್ರೇಜ್ಗಳು ಮಾಡಂತ ಕೆಲಸಗಳು ಹೆಂಗಿತ್ತು ಅಂದ್ರೆ ಒಂದು ಎಕ್ಸಾಂಪಲ್ ಆ ಲುಕ್ ಮಾರ್ಕ್ ಸೆವೆನ್ ಚಾಪ್ಟರ್ ತ್ರೀ ಅಂಡ್ ಫೋರ್ ಓದಿ ಮಾರ್ಕ್ ಸೆವೆನ್ ಚಾಪ್ಟರ್ ತ್ರೀ ಅಂಡ್ ಫೋರ್ ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆಕೊಳ್ಳುವುದಿಲ್ಲ ಮೈಲಿಗೆಯ ಕೈಯಿಂದ ಯಾಕೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಏಷಾಯನ್ನು ವಿಹಿತವಾಗಿ ಪ್ರವಾದಿಸಿದ್ದಾನೆ ಅವನು ಬರತದ್ದೇನೆಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರ ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ ಮಾರ್ಕ್ ಸೆವೆನ್ ಚಪ್ಟ್ರಾನ್ ಸಿಕ್ಸ್ ನಾನು ಓದು ಅಂತ ಹೇಳಿದ್ದು ಮೂರು ಮತ್ತೆ ನಾಲ್ಕು ಓದ್ರಿ ಮೂರು ಮತ್ತೆ ನಾಲ್ಕು ಮೂರು ನಾಲ್ಕು ಪರಿಸಾಯರು ಯಹುದ್ಯರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ಮತ್ತು ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ಇದಲ್ಲದೆ ಅವರಲ್ಲಿ ತಂಬಿಗೆ ಬಟ್ಟಲು ತಪ್ಪಲೆಗಳನ್ನು ಬೆಳಗಿ ತೊಳೆಯುವುದೇ ಮೊದಲಾದ ಅನೇಕ ಆಚಾರಗಳನ್ನು ನಡೆಸುವ ನೇಮಕ ಉಂಟು ನೇಮಕ ಏನಿತ್ತಂತೆ ರೂಲ್ಸ್ ಅಬ್ಸರ್ವ್ ಮಾಡ್ತಾ ಇಲ್ವಂತೆ ಅದರ ಇವಾಗ ನಾವು ಕೂಡ ಮಾಡ್ತಾ ಇಲ್ಲ ಸ್ಕೂಲ್ ಇಂದ ಬೈಸ ತಕ್ಕಂತ ಮಕ್ಕಳ ಕೈ ಕೈ ಹಾಕಿದ್ರೆ ಏನ್ ಮಾಡ್ತಾರೆ ಐ ಫಸ್ಟ್ ಕೈ ತಳ್ಕೊಂಬಂತೀರಿ ಸರಿ ಸರಿ ಅಲ್ವಾ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರಂತೆ ನಾಲ್ಕನೇ ವಾಕ್ಯ ಸತಿ ಓದಿ ಗಮನಿಸಿ ಎಲ್ಲಾರು ಏನಿದೆ ಅಂತ ಪರಿಸಾಯರು ಯಹುದ್ಯರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ಇಲ್ಲಿ ಕೈಗಳು ಅಂತ ಬಂದ್ಬಿಡ್ತು ಅದರ ಇಂಗ್ಲಿಷ್ ಇರುವತ್ತಿನ ಕೇಳಿ ಅಂಡ್ ವೆನ್ ವೆನ್ ದೇ ಕಮ್ ಫ್ರಮ್ ದ ಮಾರ್ಕೆಟ್ ಎಕ್ಸೆಪ್ಟ್ ದೇ ವಾಶ್ ದೇ ಈಟ್ ನಾಟ್ ಏನೋ ಇಲ್ಲಿ ಕೈಗಳು ತೊಡಿದ್ರು ಅಂತ ಕೊಟ್ಟಿಲ್ಲ ಎಕ್ಸೆಪ್ಟ್ ದೇ ವಾಶ್ ದೇ ಈಟ್ ನಾಟ್ ಅಂದ್ರೆ ಏನಂದ್ರೆ ಅವ್ರು ಮಾರ್ಕೆಟ್ಗೆ ಹೋಗಿ ಬಂದ್ರೆ ಸ್ನಾನ ಮಾಡಿದ್ರೆ ಏನ್ ಮಾಡ್ತಾ ಇಲ್ವಂತೆ ಆಹಾರನೇ ತಗೊಂತ ಇಲ್ವಂತೆ ಅದು ಮಾತ್ರ ಅಲ್ಲ ಏನ್ರಿ ಪಂಚಪಾತ್ರೆ ಎಲ್ಲಾ ಪಾತ್ರೆಗಳು ಟೇಬಲ್ ಗಿಬಲ್ ಎಲ್ಲ ತೊಳಿತಾ ಇರ್ಂತೆ ಏನಿದು ಮೇಜೋ ಅಂತಂದ್ರೆ ಆಳೆ ಕಲ್ಲರ್ ಊರಿ ಕುತ್ಕೊಂಡ್ಬೇಕಾರೆ ಚಿಕ್ಕ ಮನೆ ಏನ್ ಮಾಡೋರು ಇವೆಲ್ಲ ನಮ್ಮ ಇಂಡಿಯಲ್ಲಿ ಇಲ್ಲ ಅಲ್ವಾ ನಾವೆಲ್ಲ ಚಿಕ್ಕೋ ಇರ್ಬೇಕಾದ್ರೆ ಇತ್ತೀವಿ ಮನೇಲಿ ಮನೆ ಇತ್ತು ಆ ಮನೆ ಮೇಲೆ ಕೂತ್ಕೊಂಡು ಏನು ಮಾಡೋದು ಮುಂದಕ್ಕೆ ಊಟ ಹಾಕಿ ಆಯ್ತು ನೋಡಿ ಯುದನ್ನೆಲ್ಲ ತೊಳೆಯೋರು ಅಂತ ನೋಡ್ರಿ ಅದರ ಅಂದ್ರೆ ಇವೆಲ್ಲ ಸಂಪ್ರದಾಯ ಏನಪ್ಪಾ ಅಂದ್ರೆ ಶುದ್ಧತೆನ ಕಾಪಾಡ್ಕೊಂಡೆ ತುಂಬಾ ನಾವು ಪುರುಷವಾಗಿದ್ರಿ ತುಂಬಾ ಹೋಲಿ ಪೀಪಲ್ ಆಗಿದ್ರಿ ನೋಡ್ಕೊಳಕೆ ಅದರ ಇವಾಗ ಯೋಚನೆ ಮಾಡ್ರಿ ಈ ಈ ಒಂದು ಕೆಲಸಗಳೆಲ್ಲ ಮಾಡಿ ದೇವ್ರ ಮಹಿಮೆ ಬಂತ ಅಂದ್ರೆ ರೋಮನ್ಸ್ ಅದೇ ಹೇಳೋದು ಎರಡು ಇಪ್ಪತ್ನಾಲ್ಕಲ್ಲಿ ನೀವು ಮಾಡೋಂಥ ಕೆಲಸಗಳಿಂದ ಹೆಂಗಪ್ಪ ಇದೆ ಅಂತಂದ್ರೆ ದಿನಾನಿತ್ಯ ದೇವ್ರಿಗೆ ಏನಾಗಿದೆ ಅಂತ ಕೆಟ್ಟ ಹೆಸರುಗಳು ಹಾ ಅನ್ಯ ಜನಗಳ ನಡುವೆ ನೀವು ಮಾಡೋಂಥ ಕೆಲಸಗಳಿಂದ ಏನಾಗಿದೆ ದೇವ್ರಿಗೆ ನಾಮಕ್ಕೆ ದೂಷಣವಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಮೋಸ ಎಕ್ಸಾಂಪಲ್ ಕೊಟ್ಟರು ಬ್ರದರ್ ಮೋಸ ಏನಾಗಿಲ್ಲ ಕನಂದಿಸಿಕೆ ಹೋಗಿ ಏನಕ್ಕಪ್ಪ ಹೋಗಿಲ್ಲ ಅಂದ್ರೆ ಅವ್ರು ದೇವ್ರದ್ದು ಏನ್ ಮಾಡಿಲ್ಲ ಮಹಿಮೆ ಪಡಿಸಿಲ್ಲ ನೋಡಿ ಎಲ್ಲ ಸುಮ್ಮನೆ ಇದ್ದಿದ್ರೆ ಲಾಸ್ಟ್ ಮಿಮೆಂಟಲ್ಲಿ ಮೋಸ ಏನಾಗ್ಬಿಟ್ಟರು ಕನ್ನ ದಿಸಿಕೆ ಹೋಗ್ಬಿಟ್ಟಿರೋರು ನಾವು ಬೈಬಲ್ ಇಬ್ಬರೇ ಜನ ಹೋದ್ರು ಅಂತೀರಿ ಇನ್ನು ಮೂರು ಜನ ಏನಾಗಿರೋರು ಎಂಟ್ರಿ ಆಗಿರೋ ಅರ ಏನು ಮಾಡೋರು ಇಲ್ಲಪ್ಪ ಮೋಸಿನ ಎಂಟ್ರಿ ಆಗಿಲ್ಲ ಸ್ಟಾಪ್ ಮಾಡ್ಬಿಟ್ರೆ ಯಾಕೆಂದ್ರೆ ಕೆಲವೊಂದು ಚಿಕ್ಕ ವಿಚಾರಗಳು ಅಲ್ವರ ಸೊ ಅದೇ ರೀತಿ ಹೊಡ್ಬೇಕಾದ್ರೆ ಏನ್ರಿ ನಮ್ಮ ಜೀವಿತ ಹೆಂಗಪ್ಪ ಇರ್ಬೇಕು ಅಂದ್ರೆ ದೇವ್ರ ನಮ್ಗೆ ಏನ್ರಿ ಮಹಿಮೆ ತರ ರೀತಿಯಲ್ಲಿ ಇರ್ಬೇಕು ಅದಕ್ಕೆ ನಮ್ಮ ಬರದ್ರೆ ಕೊನೆಗೆ ಎಕ್ಸಾಂಪಲ್ ಕೊಟ್ಟರು ಯೇಸು ಕ್ರಿಸ್ತನ್ ಬಗ್ಗೆ ಅದರ ಯೇಸು ಕ್ರಿಸ್ತನ್ ಬಗ್ಗೆ ಎಷ್ಟೋ ವಿವರಣೆಗಳು ಕೊಟ್ರು ಅದರ ಒಂದೊಂದು ಇನ್ಸಿಡೆಂಟ್ ಅಲ್ಲಿ ಕ್ರಿಸ್ತನು ಯಾಕಪ್ಪ ನಡ್ಕೊಂಡ್ರು ಅಂತಂದ್ರೆ ನಾನು ನಡ್ಕೊಳೋದು ಹೆಂಗಿರ್ಬೇಕು ದೇವ್ರಿಗೆ ಏನಾಗಬೇಕು ಮಹಿಮೆ ತರಬೇಕು ಅಂತ ಅಂದ್ಬಿಟ್ಟು ಅಲ್ವರ ಅದಕ್ಕೆ ಕೊನೆದ ಒಂದು ವಾಕ್ಯವಾದ ನಾವು ಮೂರನೇ ಅಧ್ಯಾಯ ದೇವರು ಮನುಷ್ಯನ ಯಾವ ಅಂತ ನೋಡುತ್ತಾ ನೋಡ್ರಿ ಅಂತೀನಿ ಟೆಂತ್ ವರ್ಸ್ ಇಂದ ಓದ್ಕೊಂಡೆ ಬನ್ನಿ 18 ವರೆಗೂ ಮೂರನೇ ಅಧ್ಯಾಯ ಹತ್ತರಿಂದ ಹಿಡ್ದಿ 18 ಇದು ಶಾಸ್ತ್ರ ಇದು ಶಾಸ್ತ್ರ ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ ಅವು ಯಾವು ಎಂದರೆ ಇಲ್ಲ ಒಬ್ಬನಾದರೂ ಇಲ್ಲ ತಿಳುವಳಿಕೆ ದೇವರನ್ನು ಹುಡುಕುವನು ಇಲ್ಲ ಎಲ್ಲ ಪರಲೋಕದಿಂದ ನೋಡ್ತಾರಂತೆ ನೋಡಿದ್ರೆ ಮನುಷ್ಯನ ಹೆಂಗ್ ಕಾಣಿಸ್ತದೆ ದೇವ್ರ ದೃಷ್ಟಿಗೆ ಅಂತಂದ್ರೆ ನೀತಿವಂತನೇನ್ ಓಕೆ ಅಪ್ಪ ಇದೇನೋ ಪರವಾಗಿಲ್ಲ ಬಿಡಿ ಕರೆಕ್ಟ್ ಎಲ್ಲಾ ಪಾಪಿಗಳೇ ಆದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ ದೇವ್ರ್ ಹುಡ್ಕೋರ್ ಏನಂತೆ ಒಬ್ಬನು ಇಲ್ಲ ಅದಕ್ಕೆ ಹೇಳೋದು ಅಪ್ಪಸ್ಲುಪೋರು ನೀವು ದೇವ್ರನ್ನ ಕಂಡ್ಕೊಂಡಿಲ್ಲ ದೇವ್ರ ನಿಮ್ಮನ್ನ ಏನ್ ಮಾಡೋರೆ ಕಂಡ್ಕೊಂಡವ್ರೆ ಅಂತೆ ನೆಕ್ಸ್ಟ್ ಆಮೇಲೆ ಹ ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಎಲ್ಲರೂ ಕೆಲಸಕ್ಕೆ ಬಾರದವರಾದರು ಒಳ್ಳೇದನ್ನು ಮಾಡುವನು ಇಲ್ಲ ಒಬ್ಬನಾದ್ರೂ ಇಲ್ಲ ಒಳ್ಳೆವ್ ಮಾಡೋ ನಿಜನವನಂತೆ ಒಬ್ರು ಇಲ್ವಂತೆ ಇಂಥವ್ರಿಗೆ ಬಂದ್ಬಿಟ್ಟು ದೇವರು ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿ ಸತ್ಯ ಕೊಟ್ಬಿಟ್ಟು ಘನತೆ ಕೊಡ್ತಾ ಅಂತಂದ್ರೆ ಅಂತ ಅಂದ್ರೆ ಹೆಂಗಿರ್ಬೇಕು ನೋಡಿ ನೆಕ್ಸ್ಟ್ ನೋಡಿಯಾ ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ ಅಂತೆ ಅವ್ರ ಗಂಟಲು ತೆರೆದಿರುವಂತ ಸಮಾಧಿ ಆಮೇಲೆ ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ ಅವರ ಬಾಯಿ ಶಾಪದಿಂದಲೂ ಕ್ರೋಧದಿಂದ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ ಅವರ ಅವರು ಹೋದ ದಾರಿ ಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ ಸಮಾಧಾನದ ಮಾರ್ಗವನ್ನೇ ಅರಿಯರು ನೋಡ್ರ ಸಮಾಧಾನದ ಮಾರ್ಗವನ್ನೇ ಹರಿಯರು ಸಮಾಧಾನ ಸಮಾಧಾನದ ಮಾರ್ಗ ಅಂತಾನೆ ಗೊತ್ತಿಲ್ವಂತೆ ನಮ್ನಿಷ್ಟ ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ ನೋಡ್ರ ಅವ್ರ ಕಣ್ಣೆದುರಿಗೆ ಏನಂತೆ ದೇವರ ಬಗ್ಗೆ ಭಯನೇನಿಲ್ವಂತೆ ಇಲ್ವಂತ ವ್ಯವಸ್ಥೆ ಮಾಡ್ರೆ ಅದಕ್ಕೆ ಹೇಳೋದು ಈ ಕೆಲಸಗಳಿಂದ ದಿನ ಏನಾಗ್ತದೆ ದೇವ್ರ ನಾಮಕ್ಕೆ ದುಷ್ಟವಾಗ್ತದೆ ಅಂದ್ರೆ ದೇವ್ರ ನಾಮನ ಘನಪಡಿಸ್ಬೇಕು ಅಂತಾರೆ ಹೆಂಗಪ್ಪ ಅಂದ್ರೆ ನಮ್ಮ ನಡವಳಿಕೆಗಳು ಹೆಂಗಿರಬೇಕು ಅಂದ್ರೆ ದೇವ್ರಿಗೆ ಏನಾಗ್ಬೇಕು ಮಹಿಮೆ ತಕ್ಕ ಥರದ್ದು ಏನಾಗಿರಬೇಕು ಇರಬೇಕು ಅಲ್ಲರೂ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವಲ್ಪಗಳೇ ಸೊ ಪ್ರಾರ್ಥನೆ ಮಾಡ್ಬೇಕಾರೆ ಪರಲೋಕದಲ್ಲಿ ಪರಲೋಕದಲ್ಲಿರೋ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ ಅಂತ ಸುಮ್ಮನೆ ಅದನ್ನ ಏನ್ರಿ ಮಾತಲ್ಲಿ ಹೇಳೋದಕ್ಕಿಂತ ಹೃದಯ ಪೂರ್ವಕವಾಗಿ ಏನ್ರಿ ನಮ್ಮ ಕ್ಯಾರೆಕ್ಟರ್ಲಿ ನಮ್ಮ ಲೈಫಲ್ಲಿ ಏನ್ ಮಾಡ್ಬೇಕು ದೇವರಿಗೆ ಒಂದು ಒಳ್ಳೆ ರೋಲ್ ಮಾಡ್ಲಿಕ್ಕೆ ತರ ಏನಾಗಿರ್ಬೇಕು ಇರಬೇಕು ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋ ಬ್ರದರ್ ಹೇಳಲ್ಲ ಒಂದು ಪಾಯಿಂಟ್ ಏನಪ್ಪಾ ನಮ್ನೆಲ್ಲ ಜೊತೆಗೆ ಏನು ಮಾಡೋದ್ ಆಳ್ವಿಕೆ ಮಾಡಕ್ಕೆ ಕರೆದವ್ರ್ ಏನಕ್ಕೆ ಅಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ಗ್ರ್ಯಾಂಡ್ ಸಿಂಹಾಸಿ ಕುತ್ಕೊಂಡು ರಾಯಲ್ ಆಗಿರೋದಿಕ್ಕಲ್ಲ ಅದರ ಸರ್ವೆಂಟ್ ಅಂತ ಏನು ಮಾಡೋದಕ್ಕೆ ಹಾ ಸೇವೆ ಮಾಡೋದಕ್ಕೆ ಅಲ್ವರ ಎಷ್ಟು ಜನಗಳಿಗೆ ಏನು ಮಾಡೋದು ನಾವಲ್ಲ ಥರ ಕೆಲಸ ಮಾಡಬೇಕು ಅಂದ್ರೆ ಆ ಸರ್ವೆಂಟ್ ಅಟಿಟ್ಯೂಡ್ ನಮ್ಗೆ ಏನಾಗ್ಬೇಕು ಇವಾಗ ಇರಬೇಕು ಅದ್ರ ಅಂದ ಕರ್ತನಲ್ಲಿ ಪ್ರೀತಿ ಅನ್ಸ್ರಗಳೇ ಈ ದೇವ್ರ ವಾಕ್ಯಗಳನ್ನ ಆಶೀರ್ವಿಸಲಿ ಕೊಟ್ಟಂತ ವಾಕ್ಯ ಸಂದೇಶ ಸೋದ್ರ ಕೂಡ ದೇವ್ರ್ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ ಮುಂದೆ ದಿನಗಳಲ್ಲಿ ಇನ್ನೂ ಅವ್ರನ್ನ ದೇವರು ಹೆಚ್ಚಿನ ರೀತಿಯಲ್ಲಿ ಆತನ ಸೇವೆಯಲ್ಲಿ ಉಪಯೋಗಿಸ್ತಾ ಪ್ರಾರ್ಥನೆ ಮಾಡೋದ ಸೊ ನೆಕ್ಸ್ಟ್ ಲೇಡ್ ಇನ್ನೊಂದು ಮುಖ್ಯವಾಗಿರೋ ಅನೌನ್ಸ್ಮೆಂಟ್ಗಳು ಮುಖ್ಯವಾಗಿ ಆ ಅನೇಕ ಒಂದು ಸೋದರ ಸೋದರಿಗಳು ಅಸ್ವಸ್ಥವಾಗಿದ್ದಾರೆ ತಮ್ಮ ಪ್ರಾರ್ಥನೆಗಳನ್ನ ನಿನ್ಸ್ಕೊಳ್ಳಿ ಮುಖ್ಯವಾಗಿ ಸೋದರ ಅಂತ ದಾಸು ಅವ್ರ ತಾಯಿನ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ ದೇವರವ್ರಿಗೆ ಒಂದು ಒಳ್ಳೆ ಸಮಾಧಾನದ ಒಂದು ವಿಶ್ರಾಂತಿ ಕೊಡಲಿ ಅಂತ ಸೊ ಅಂತ ಲಾರೆನ್ಸ್ ಅವ್ರನ್ನ ನೆನೆಸ್ಕೊಳ್ಳಿ ಡಾಕ್ಟರ್ ಪ್ರಸಾದ್ ಅಂಕರ್ ಅವರ ಪ್ರಾರ್ಥನೆ ನೆನೆಸ್ಕೊಳ್ಳಿ ಸಹೋದರ ಪ್ರೀಟರ್ ಅವರನ್ನ ಪ್ರಾರ್ಥನೆ ಸೋದರಿ ಅಂತ ವಿಮ್ಲಾ ಅವ್ರ ಮಗನ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ ಆಮೇಲೆ ಸೋದರಿ ಅಂತ ವಿಮ್ಲಾ ಅವ್ರು ಕೂಡ ಪ್ರಾರ್ಥನೆ ನೆನೆಸ್ಕೊಳ್ಳಿ ಆಮೇಲೆ ಸೋದರಿ ಅಂತ ನಿರ್ಮಲಾ ಸೋದರಿ ಅಂತ ಮಂಗ್ಲಾ ಆಮೇಲೆ ಸೋದರಿ ಅಂತ ಲಿಲಿಯವ್ರನ್ನ ಕೂಡ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ ಈ ದಿನದ ಈ ವಾರದ ಒಂದು ಕೂಟಗಳು ಈ ತರ ಇದೆ ಇವತ್ತು ಬೇಸಿಕ್ ಕ್ಲಾಸ್ ಇರ್ತಾರೆ ಆರವರೆಗೆ ಮತ್ತೆ ಎಂಟು ಗಂಟೆಗೆ ಆಂಟಿ ಕ್ರೆಸ್ಟ್ ಬಿಡ್ತಾರೆ ಇರ್ತದೆ ಸೊ ಯಾರೋ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು ಮಂಡೇ ಹಿಬ್ರೂ ಬುಕ್ ಸ್ಟಡಿ ಇರ್ತಾರೆ ಮಂಗಳವಾರ ಲೈಫ್ ಆಫ್ ಕ್ರೈಸ್ಟ್ ಇರ್ತಾರೆ ವೆಡ್ನಷ್ಟೇ ಬೈಬಲ್ ರೀಡಿಂಗ್ ಇರ್ತಾರೆ ಆಮೇಲೆ ಗುರುವಾರ ಕಿಂಗ್ಡಮ್ ಆಫ್ ಗಾಡ್ ಸ್ಟಡಿ ತರ್ಡ್ ವಾಲ್ಯೂಮ್ ಸ್ಟಡಿ ಇರ್ತಾರೆ ಫ್ರೈಡೆ ಫಿಫ್ತ್ ವಾಲ್ಯೂಮ್ ಸ್ಟಡಿ ಇರ್ತಾರೆ ಸ್ಯಾಟರ್ಡೇ ಅಪೋಸ್ಟ್ ಕೊರ್ತೆಗಳು ಸ್ಟಡಿ ಇರ್ತಾರೆ ಭಾನುವಾರ ಯಥ ಪ್ರಕಾರ ಆರಾಧನೆ ಅಂತಾರೆ ಸೊ ದಯವಿಟ್ಟು ಎಲ್ಲ ಸೋದರ ಸೋರಿಗಳು ಪಾಲ್ಗೊಳ್ಬೇಕಾಗಿ ನಾನು ಕೇಳ್ಕೊತೀನಿ ನಮ್ಮ ನೆಕ್ಸ್ಟ್ ಅನೌನ್ಸ್ಮೆಂಟು ಏನಪ್ಪ ಅಂದರೆ ನಮ್ಮ ಸಭೆಗೆ ಸೇರಿರಂಥ ಸೋದರಂಥ ಸಾಗರ್ ಅವರು ಮತ್ತು ಸಿಸ್ಟರ್ ಅನೀಶಾ ಅವರಿಗೆ ದೇವರು ಒಂದು ಗಂಡುಮಗನ ದಯಪಾಲಿಸಿದ್ದಾರೆ ಆರೋಗ್ಯವಾಗಿದೆ ತಾಯಿ ಮತ್ತು ಮಗು ಅನ್ನ ತಮ್ಮ ಪ್ರಾರ್ಥನೆಗಳು ನೆನೆಸ್ಕೊಳ್ಳಿ ಅದೇ ರೀತಿ ದಾವಣಗೆರೆಗೆ ಸೇರಿದಂತ ಸೋದರಂತ ನಾಯ್ಕ ಮತ್ತು ಸೋದರಿ ಅಂಥ ಸಂಗೀತ ಅವರು ಕೂಡ ಜರೋನ್ ಗಂಡ್ಮಗುನ ಆಶೀರ್ವಿಸಿದಾರೆ ಅದನ್ನು ಕೂಡ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ ಆಮೇಲೆ ಇನ್ನೊಂದು ಜಪಾನ್ ಜಪಾನ್ಗೆ ನಾವು ಒಂದು ಪಬ್ಲಿಕ್ ಮೀಟಿಂಗ್ ಮಾಡಬೇಕು ಅಂತಿದಿರಿ ಸೊ ತರ್ಡ್ ನವೆಂಬರು ಸೊ ಕಳೆದ ವಾರ ಹೇಳಿದಂಥ ರೀತಿಯಲ್ಲಿ ದಯವಿಟ್ಟು ಅದನ್ನ ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ ಯಾಕಂತಂದರೆ ಅದಕ್ಕೆ ವೀಸಾ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀರಿ ಸೊ ಅದಕ್ಕೆ ದೇವ್ರ ಕೃಪೆ ಕೊಟ್ಟು ದೇವರು ಅದಕ್ಕೆ ನಮಗೆ ಅನುಮತಿ ಕೊಡಲಿ ಆಮೇಲೆ ಅಲ್ಲಿ ಇರೋಂಥ ಕೆಲವು ಜನ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಪಬ್ಲಿಕ್ ಮೀಟಿಂಗ್ ಥರ ಮಾಡಬೇಕು ಅಂತಿದ್ರೆ ಸೊ ಅಲ್ಲಿ ಜನಗಳ ರೆಸ್ಪಾನ್ಸ್ ಮಾಡಲಿ ಯಾರೆಲ್ಲ ದೇವ್ರ ಮಕ್ಳನ್ನ ಆ ಸತಿಗೆ ಅಂತ ದೇವ್ ಚಿತ್ತ ಇದೆಯೋ ಅವರೆಲ್ಲ ಆ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳಿ ಅಂತ ತಮ್ಮ ಪ್ರಾರ್ಥನೆ ನಿನ್ಸ್ಕೊಳ್ಳಿ ಸೊ ದೇವ್ರು ಚಿತ್ತ ಇದ್ದು ಎಲ್ಲ ಸಕ್ಸಸ್ಫುಲ್ಲಾಗಿ ಆದ ಅಂತಂದರೆ ನಾವು ಹೋಗ್ಬಿಟ್ಟು ಅಲ್ಲಿ ವೈ ಗಾಡ್ ಪರ್ಮಿಟ್ ಸಿವಿಲ್ ಯಾಕೆಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತೆ ನನಗೆ ಸುನಾಮಿ ಎಲ್ಲ ಆಗಿರೋದು ಅಧಿಕವಾಗಿ ಅಲ್ಲಿ ಈ ಒಂದು ಜಪಾನ್ನಲ್ಲಿ ಅದರ ಸೊ ಆವಾಗ ಆ ಸುನಾಮಿತ ವರ್ಡ್ ಕೂಡ ಏನಿದೆ ಜಪನೀಸ್ ವರ್ಡೆ ಅದರ ಆಮೇಲೆ ಅದಕ್ಕೆ ಹೋಗಿ ಭೂಕಂಪ ಆಗಿರೋದು ಸೊ ಈ ಥೀಮ್ ಮೇಲೆ ಅದನ್ನು ಒಂದು ಕ್ರಿಯೇಟ್ ಮಾಡಿ ಆ ಜನಗಳಿಗೆ ಕರೆಯುತ್ತಿಲ್ ಪ್ರಯತ್ನ ಮಾಡ್ತಾ ಇದೀರಿ ಅದರಿಂದ ದಯವಿಟ್ಟು ನೀವೆಲ್ಲ ಪ್ರಾರ್ಥನೆ ನೆನ್ಸ್ಕೊಳ್ಳಿ ಸೊ ದೇವ್ ಕೃಪೆ ಇದ್ದರೆ ಅಲ್ಲೂ ಕೂಡ ಏನಂತ ದೇವ್ರ ಕೆಲಸ ಶುರು ಆಗ್ಲಿ ಅಂತ ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ ಐ ನೀಡ್ ದಿ ಎವ್ರಿ ಅವರ್ ಎಂಬತ್ತ ಒಂದು ಸಂಗೀತನ ಸಾಂಗ್ ನಂಬರ್ ಒನ್ ತ್ರೀ ಪುಸ್ತಕದಲ್ಲಿ ಇದನ್ನ ಹಾಡ್ಬೇಕಾಗೆ ನಿಂತ್ಕೊಡೋಣ ಇದಾಗಿ ನಂತರ ಸೋದರಂತ ಜಾನ್ ಅವರು ನಮ್ಮ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕು ಕೇಳ್ಕೊಂತ ಸಾಂಗ್ ನಂಬರ್ ಒನ್ ತರ್ಟಿ ತ್ರೀ ಗಲಿ ಒನ್ ತರ್ಟಿ ಟೂಸ್ No tender voice like Thine can be suffered. I need Thee, O oh, I need Thee, every hour I need Thee, O oh, bless it's me now, my Saviour. I come to Thee. I need Thee every hour. Stay thou near by. Temptations lose their power. When thou art nigh, I need thee, every need thee, every hour I need thee. O oh, bless me now, my Saviour. I come to Thee. I need Thee every hour. Enjoy your pain with me, dear Lord abide. All life is vain. I need thee, oh, I need thee. Every hour I need thee. Oh, bless me now, my savior. I come to thee. I need. The Abraham teach me thy will and thy rich promises in me fulfill. I need thee, O oh, I need thee. I need thee. Oh, bless me now, my savior. I come to thee.